ಹೀಗೆ ಕೆಲಸ ಸಿಗದೆ ದಿನ ಕ್ಯಾರಂ ಮಾಡ್ತಿದ್ರೆ ಖಂಡಿತ ಇಸ್ ದಿ ನ್ಯಾಷನಲ್ ಚಾಂಪಿಯನ್ ನಾನೇ. ನೀನೊಬ್ನೇ ಅಲ್ಲ ಮರಿ, ನಾವೆಲ್ಲರೂ ಅಷ್ಟೇ. ಮೊದಲು ಅಪ್ಪ ಅನ್ನ ಪೋಚಕ್ ಕಳಿಸು, 2 ಗಂಟೆ ಆಯ್ತು. ಬೆಳಿಗ್ಗೆ ಕೆಲಸ ಕೆಲಸ ಅಂತ ಬೀದಿ ಬೀದಿ ಅಲಿಬೇಕು. ಬೆಳಿಗ್ಗೆ ನನ್ಗೆ ಆ ಪ್ರಾಬ್ಲಮ್ಮೇ ಇಲ್ಲ. ನಾಳೆ 10 ಗಂಟೆಗೆ ಆನಂದ್ ಕಾರ್ಪೊರೇಷನ್ ಅಲ್ಲಿ ನನಗೆ ಇಂಟರ್ವ್ಯೂ ಇದೆ ಗೊತ್ತಾ. ನಾಳೆ ಬೆಳಿಗ್ಗೆ ನಿಕೋಲ್ಸನ್ ಕಂಪನಿಲಿ ನನಗೂ ಇಂಟರ್ವ್ಯೂ ಇದೆ. ಟೂ ಲಕ್ಕಿ ಗಾಯ್. ಹೇಳ್ಕೊಳಕ್ ನಾವು ಲಕ್ಕಿನೇ, ಆದ್ರೆ ಇಂಟರ್ವ್ಯೂ ಆದ್ಮೇಲೆ ಹೊಡೆಯೋದು ಬರೀ ಲಕ್ವ ಅಷ್ಟೇ. ಶುರುವಾಯ್ತು ನಿನ್ ಸೀರಿಯಸ್ನೆಸ್, ಅದಲ್ಲಲ್ಲನ್ವೋ. ಅಟ್ ಲೀಸ್ಟ್ ರಾತ್ರಿನಾರ್ ಸ್ವಲ್ಪ ನಗೋ ನಗೋ. ಗುಡ್ ನೈಟ್ ಅರ್ಜುನ್. ಸುಮ್ಮನೆ ಯಾಕೋ ಯೋಚನೆ ಮಾಡಿದೆ, ಪ್ರತಿ ನಾಯಿಗೂ ಒಂದು ಮೂಳೆ ಸಿಕ್ಕಾಗೆ ಪ್ರತಿ ಮನುಷ್ಯನಿಗೂ ಒಂದು ಕೆಲಸ ಸಿಗಲೇಬೇಕಣ. ಇದು ದೇವರು ಮಾಡಿರೋ ರೂಲ್ಸ್. ನಾನು ಇಂಟರ್ವ್ಯೂಗೆ 100% ಆ ಕೆಲಸ ನಿಂಗೆ ಸಿಕ್ಕೇ ಸಿಕ್ಕತ್ತೆ. ತಗೋ 5 ರೂಪಾಯಿ. ಯಾಕೆ ಹಾಗೆ ನೋಡ್ತಿದ್ಯಾ? ನಿನ್ನ ಸಮಾಧಾನಕ್ಕೆ ಸುಳ್ಳು ಹೇಳ್ತಿದ್ದೀನಿ ಅಂತ್ಯಾ? ಇಲ್ಲ, ನಿನ್ನ ಮಾತು ನಿಜ ಆಗಲಿ ಅಂತೀನಿ, ಬರ್ತೀನಿ. ಹೇಗೆ ಹೋಗ್ತೀಯಾ? ಇದೆಯಲ್ಲ ಮಾಮೂಲು ರೂಟ್, ಆ ರೂಟಲ್ಲಿ ದೆವ್ವದ ಕಾಟ ಅದು ಇದು ಅಂತ ಕೇಳಿದೆ. ಅನ್ಎಂಪ್ಲಾಯ್ಡ್ಗಳ ಹತ್ರ ಯಾವ ದೆವ್ವದ ಕಾಟನೂ ನಡೆಯೋದಿಲ್ಲ. ಸಿ ಯು, ಗುಡ್ ನೈಟ್, ಗುಡ್ ಲಕ್. ಇದಕ್ಕೆಲ್ಲ ನನಗೆ ಪುರ್ಸತ್ತಿಲ್ಲ. ಏ ಕೈ ಬಿಡು. ವಿಡಿಯೋ ಕೈನ ಬಿಡು ಅಂದ್ರೆ ಹ್ಯಾಂಗ್ ಬಿಡ್ಲಿ? ನೀನೇ ಕೋಪ ಮಾಡ್ಕೊಂಡಿರೋಗ್ಲಿ ತುಂಬಾ ಮುದ್ದ ಕಾಣಿಸೋದು. ಮುತ್ತಿರೋಣ ಅನ್ಸುತ್ತೆ. ಏನಿದೆ ಇಷ್ಟೊತ್ತಲ್ಲಿ ರಾಧ ಅಂತ? ರಾಧ ಅಂತನ? ನಿನ್ನ ನೋಡ್ದ ಹೊತ್ತು ರಾತ್ರಿ ಎಲ್ಲ ನಂಗೆ ನಿದ್ದೆ ಬರಲ್ಲ ಅಂತ ಕಾಯ್ತಾ ಇದ್ರೆ ರಾಧ ಅಂತ ಅಂತೀಯ? ನಿನ್ಗೆ ನನ್ ಮೇಲೆ ಪ್ರೀತಿ ಇಲ್ಲ ಅನ್ನೋ? ಕೈ ಬಿಡು. ನೀನ್ ಪ್ರೀತಿಸ್ತೀನಿ ಅನ್ನೋರ್ಗೂ ನಾನ್ ಬಿಡಲ್ಲ. ನಿಮ್ ತಂದೆ ತಾಯಿನ ಎಬ್ಬಿಸ್ಬೇಕಾಗತ್ತೆ. ಆದ್ರೆ ಅವರು ನಿದ್ದೆ ಬರಲ್ಲ. ಇಬ್ರಿಗೆ 2 ನಿದ್ರೆ ಮಾತ್ರ ತಿನ್ಸ್ ಬಂದಿದ್ದೀನಿ. ಈಗ ಅವರಿಬ್ರು ಹೀಗೆ ಕೈ ಹಿಡ್ಕೊಂಡು ಜಮೀನ್ ಲವರ್ಸ್ ತರ ನಿದ್ದೆ ಮಾಡ್ತಿರ್ತಾರೆ. ಕೈ ಬಿಡ್ತೀಯೋ ಇಲ್ವೋ? ನಿನ್ ಜೊತೆಗ್ ಬರ್ತೀನಿ ಹೊರತು ಕೈ ಮಾತ್ರ ಬಿಡೋದಿಲ್ಲ. ನಡಿ, ಈಗ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ಅಯ್ಯೋ ಅಯ್ಯಯ್ಯೋ ಅಮ್ಮ ಅಯ್ಯೋ. ಸೊಂಟ 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 ಉಳುತ್ತ ಸುಧಾ. ಹಾ, ಆಯ್ತೇನೆ ನಿನ್ ಅಲಂಕಾರ, ಬೇಗ ಬಂದ್ ತಿಂಡಿ ತಿನ್ಬಾರ್ದಾ? ಹಾ ಬಂದೆ ಮಾವ. ಒಂದ್ ನಿಮಿಷ. ಸುಧಾ, ನನ್ ಚಪ್ಪಲಿ ಎಲ್ಲಮ್ಮ ಕಾಣ್ತಾನೆ ಇಲ್ಲ. ಉಂಗುಷ್ಟ ಕಿತ್ತೋಯ್ತಲ್ಲ ಅಂತ ಮೊಳೆ ಹೊಡ್ಸಕ್ ಆಚೆ ಇಟ್ಟಿದ್ದೆ ಅಪ್ಪಾಜಿ. ನಿನ್ನೆ ಮಧ್ಯರಾತ್ರಿ ಎಲ್ಲಯ್ಯ ಹೋಗಿದ್ದೆ? ಅದು ನಿನ್ನೆ ರಾತ್ರಿ. ನಿನ್ನೆ ಒಂದ್ ದಿವಸ ಅಲ್ಲಯ್ಯ, ಪ್ರತಿ ದಿವಸ ಇದೆ ಪರಿಪಾಠ ಆಗೋಯ್ತಲ್ಲ. ಅಲ್ಲ, ಗೊತ್ತು ಗುರಿ ಇಲ್ದೆ ಹೋದ್ರೆ ಜೀವನದಲ್ಲಿ ಏನಯ್ಯ ಸಾಧಿಸ್ತೀಯ ನೀನು? ಈಗ್ಲಾದ್ರೂ ಬುದ್ಧಿನ ಹತೋಟಿಲಿ ಇಟ್ಕೊಂಡು ಬಾಳೋದನ್ ಕಲಿ ಸುಧಾ. ಇಲ್ಲಿ ಅವ್ರ ಲೈಫ್ ನಲ್ಲಿ ಉದ್ಧಾರವಾಗೋಲ್ಲ. ಅಮ್ಮ, ನಂಗೆ ಇನ್ನೊಂದ್ ತಟ್ಟೆಲ್ ಹಾಕೊಡಮ್ಮ. ಅಣ್ಣ ತಗೋ. ಇನ್ನೊಂದ್ ತಟ್ಟೆಲ್ ಹಾಕೊಡ್ಬೇಕಾದ್ರೆ ಇನ್ನು 5 ನಿಮಿಷ ಆಗುತ್ತೆ. ನಿನಗ್ ಹಾಕೊಟ್ಟಿದ್ದೇನಾ? ನೀ ತಿನ್ ಹೋಗೋದನ್ ಕಲಿ. ನೀನು ಕಾಲೇಜ್ ಹೋಗೋಳು, ಅವನಿ ಯಾವ ರಾಜಕಾರಿಗೆ ಹೋಗ್ಬೇಕು. ಅಮ್ಮ, ಅಣ್ಣಂಗ್ ಇವತ್ತು ಇಂಟರ್ವ್ಯೂ ಇದೆ, ಅದಕ್ ನಾನೇನ್ ಮಾಡು ಅಂತೀಯೇ? ನನಗೆ 4 ಕೈಯಿಲ್ಲ ಮಾಡಿ ಮಾಡಿ ಹಾಕೋಕೆ. ಬೆಳಿಗ್ಗೆ ಇದು ಹೊಟ್ಟೆ ತುಂಬಾ ಗದಕ್ಬಿಟ್ಟು ಹೋಗೋಕೆ ಈ ಇಂಟರ್ವ್ಯೂ ಒಂದ್ ನೆಪ. 2 ವರ್ಷದಿಂದ ಸಿಗದಿರೋ ಕೆಲಸ ಇವತ್ ಸಿಕ್ಬಿಡುತ್ತಾ? ಸ್ವಲ್ಪ ಹೊತ್ ಕಾದಿದ್ದು ಆಮೇಲೆ ತಿಂದ್ ಹೋಗಕ್ ಹೇಳು. ಅಣ್ಣ, ಅಮ್ಮನ್ ಮಾತಿಗೆ ನೀ ಬೇಜಾರ್ ಮಾಡ್ಕೋಬೇಡ. ಕೆಲ್ಸಕ್ಕೋಸ್ಕರ ಅಲ್ದು ಅಲ್ದು ಆ ಬೇಜಾರು ಅನ್ನೋ ಪದಕ್ಕೆ ಅರ್ಥನೇ ಸೌಧೋಗಿ. ಚಪ್ಪಲಿ ಸೌಧೋದಾಗೆ ಇನ್ನು ದೇವ್ರದಯದಿಂದ ನೀವತ್ ಹೋಗೋ ಕಡೆ ಕೆಲಸ ಸಿಕ್ಕ್ರೆ ಅಷ್ಟೇ ಸಾಕು. ಬರೀ ದೇವ್ರದಯದಿಂದ ಕೆಲಸ ಸಿಗೋದಿಲ್ಲಮ್ಮ, ದೇವ್ರ ಪ್ರಸಾದನು ತಿನ್ಬೇಕು. ಆಗ್ಲೇ ದೇವ್ರು ರೆಕಮೆಂಡ್ ಮಾಡೋದು. ಇದು ಕಾಶಿ ದೇವಸ್ಥಾನ ಪ್ರಸಾದ. ನಿಮ್ಮ ಅಣ್ಣನ್ಗೆ ಇದನ್ ತಿನ್ಬಿಟ್ಟು ಇಂಟ್ರಿಗ್ ಹೋಗಕ್ ಹೇಳು, ಗ್ಯಾರಂಟಿ ಕೆಲಸ ಸಿಗುತ್ತೆ. ತಗೊಂಡ? ಇದೇನ್ ದೇವ್ರ ಪ್ರಸಾದನ, ಊಟದ ಕ್ಯಾರಿಯರ್. ಊಟದ ಕ್ಯಾರಿಯರ್ ತಂದ್ಕೊಡೋದಕ್ಕೆ ನಾನೇ ನಿನ್ ಹೆಂಡತಿನ? ಅದು ಪ್ರಸಾದ. ಕಣ್ಗೊತ್ಕೊಂಡ್ ತಿಂದು ನಗ್ನಗ್ತಾ ಇಂಟ್ರಿಗ್ ಹೋದ್ರೆ ಕೆಲ್ಸನೂ ಸಿಗುತ್ತೆ, ಆಮೇಲೆ ಊಟದ ಕ್ಯಾರಿಯರು ಬರುತ್ತೆ. ನಾನ್ ಬರ್ತೀನಿ, ಬಾಯ್. ರತ್ನ ರತ್ನನೇ ಅಲ್ವೇನಣ್ಣ? ಗುಡ್, ಬಿ ಎ ಫಸ್ಟ್ ಕ್ಲಾಸ್ ಸ್ಪೋರ್ಟ್ಸ್ ಚಾಂಪಿಯನ್, ಬೆಸ್ಟ್ ಡಿಬೇಟರ್, ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಇಯರ್, ಬೆಸ್ಟ್ ಸಿಂಗರ್, ಫ್ಯಾಂಟಾಸ್ಟಿಕ್. ಇಂಥ ಕ್ಯಾಂಡಿಡೇಟ್ನ
ಇನ್ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ. ಮಿಸ್ಟರ್ ಅರ್ಜುನ್ ಸರ್, ಯು ಆರ್ ಅಪಾಯಿಂಟೆಡ್, ನಾಳೆಯಿಂದ ಕೆಲಸಕ್ಕೆ ಬನ್ನಿ. ವಂದನೆ ವಂದನೆ ನೂರು ವಂದನೆ ಕೋಟಿ ವಂದನೆ ಹಾಡಿಗೊಂದು ತಾಳ ಸಿಕ್ಕಿದೆ ಬಾಳಿಗೊಂದು ಅರ್ಥ ಸಿಕ್ಕಿದೆ ಸಂಗಾತಿ ಭಾವ ಸಂತ ಬಂದಿದೆ ಭೂಮಿಗೆ ಸಂಕ್ರಾಂತಿ ತಂದಿದೆ ಉಲ್ಲಾಸ ಉಯ್ಯಾಲೆ ಆಡಿದೆ ಸಂಗೀತ ಇಲ್ಲಿ ಲಾಸ್ಯವಾಡಿದೆ ವಂದನೆ ವಂದನೆ ನೂರು ವಂದನೆ ವಂದನೆ ಕೋಟಿ ವಂದನೆ ವಂದನೆ ಹಾಡಿಗೊಂದು ತಾಳ ಸಿಕ್ಕಿದೆ ಬಾಳಿಗೊಂದು ಅರ್ಥ ಸಿಕ್ಕಿದೆ ನಗೆ ನನ್ನನ್ನ ನಗಿಸಿದೆ ಈ ನನ್ನ ಗೆಲುವಿಗೆ ಆಧಾರವಾಗಿದೆ ಪ್ರೀತಿಯೆಂದರೆ ಆ ನಗುವ ಮಾತ್ರವೇ ನಗಿಸುವ ಬಲ್ಲ ಈ ಪ್ರೀತಿಗಿಲ್ಲವೇ ನೀನು ನಕ್ಕರೆ ಮೂರು ಲೋಕವನ್ನು ಗೆಲ್ಲಬಲ್ಲೆನೆ ನೀನು ಸಿಕ್ಕರೆ ಪ್ರೇಮ ಲೋಕವನ್ನು ಕಟ್ಟಬಲ್ಲೆನೆ ರಾಜರಾಣಿಯಂತೆ ನಾವು ನಮ್ಮ ಊರಿಗೆ ನಿಮ್ಮ ಪ್ರೀತಿ ಒಂದು ರಕ್ಷ ನಮ್ಮ ಬಾಳಿಗೆ ವಿಷಾದ ವಿಯೋಗ ದುರಾಸೆ ನಿರಾಸೆ ಇಲ್ಲಿಲ್ಲ ಬನ್ನಿ 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 ವಂದನೆ 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 ಹಾಡಿಗೊಂದು ತಾಳ ಸಿಕ್ಕಿದೆ ಬಾಳಿಗೊಂದು ಅರ್ಥ ಸಿಕ್ಕಿದೆ ಹೊಂದಿದೆ ಎಲ್ಲ ಕಷ್ಟಕ್ಕೂ ಬಾ ಅಂತ್ಯ ಹೊಂದಿದೆ ನಿನ್ನ ಆಸೆಗೆ ನಾ ರೆಕ್ಕೆಯಾಗುವೆ ಬಾಳುವುದಕ್ಕೂ ನಾ ಜೋಡಿಯಾಗುವೆ ಮೇಲೆ ಹಾರುವ ಹಾರಿ ಹಾರಿ ನಾವು ಗುರಿಯ ಸೇರುವ ಅಂತ್ಯ ಎಲ್ಲಿದೆ ಎಲ್ಲಿ ಇತ್ತು ಕಂಡು ಹಿಡಿಯುವ ಸೋಲು ನಮ್ಮ ಬಾಳಿನಲ್ಲಿ ಸೋತು ಹೋಗಿದೆ ಗೆಲುವು ನಮ್ಮ ಬಾಳಿನಲ್ಲಿ ಹೆಜ್ಜೆ ಹಾಕಿದೆ ವಿಷಾದ ವಿಯೋಗ ದುರಾಸೆ ನಿರಾಸೆ ಇಲ್ಲಿಲ್ಲ ಬನ್ನಿ 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 ವಂದನೆ ವಂದನೆ ನೂರು ವಂದನೆ 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 ಹಾಡಿ ಬಂದು ತಾಳ ಸಿಕ್ಕಿದೆ ಬಾಳಿ ಬಂದು ಅರ್ಥ ಸಿಕ್ಕಿದೆ ಸಂಗಾತಿ ಭಾವ ಸಂತ ಬಂದಿದೆ ಭೂಮಿಗೆ ಸಂಕ್ರಾಂತಿ ತಂದಿದೆ ಉಲ್ಲಾಸ ಉಯ್ಯಾಲೆಯಾಡಿದೆ ಇಂಟರ್ವ್ಯೂ ಮಾಡ್ತೀವಿ ಅಂತ ನಾಟಿಗಳು ಮಾಡ್ತಿರೋ ನಿಮ್ಗೆ ಬೇಕ್ ಬೇಕಾದವ್ರಿಗೆ ಒಳಗೊಳಗೆ ಕೆಲಸ ಕೊಟ್ಕೊಂಡು ನಮ್ಮನ್ನ ಕರೆಸಿ ಗೂಡಾಕಿ ತೋರಿಸ್ತಿರೋ ಗುಂಡಿಗೆ ಸಾಯಿಸ್ಬೇಕು ನಿಮ್ಮನ್ನ ಹೇ ಮುಟ್ಟಾಡ್ರ ಯಾಕ್ರ ಕಾಯ್ತೀರಾ ಅಲ್ಲಿ ಒಳಗೆ ಯಾವ ಕೆಲಸನೂ ಖಾಲಿ ಇಲ್ಲ ಇದ್ರು ಅವ್ರು ನಮಗ್ ಕೊಡೋದಿಲ್ಲ ಕಂಡ್ರು ಕೊಡೋದಿಲ್ಲ
ನೋಡ್ರ ಅಂದ್ರೆ ಎಷ್ಟು ದುಡ್ಡು ಕೊಡ್ತೀಯ ಅಂತ ಕೇಳ್ತಾರೆ. ಕೈ ಮುಗಿದು ನಮ್ಮ ಸಹಾಯಕ ಅಂತ ಹೇಳ್ಕೊಡ್ರೆ, ಕೇಕೆ ಹಾಕಿ ನಗ್ತಾರೆ. ಎಸ್ ಸರ್ಟಿಫಿಕೇಟ್ಸ್? ನೋ ಸರ್ಟಿಫಿಕೇಟ್ಸ್. ವಾಟ್ ಸರ್ಟಿಫಿಕೇಟ್ಸ್ ಇಲ್ವಾ? ಎಸ್ ಸರ್ಟಿಫಿಕೇಟ್ಸ್ ಇಲ್ಲ. ಮಿನಿಸ್ಟರ್ಗಳ ರೆಕಮೆಂಡೇಶನ್ ಲೆಟರು ಇಲ್ಲ. ನೇಮಕ್ ಕೊಡೋದಕ್ಕೆ ಲಂಚಾನೂ ತಂದಿಲ್ಲ. ಯಾವ್ದು ಇಲ್ಲದೆ ಒಳಗೆ ಯಾಕೆ ಬಂದೆ ರಾಮಯ್ಯ? ನಾನು ಬಂದಿದ್ದು ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ. ಈ ಆಫೀಸಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ? ಇನ್ನೂ ಅದು ಖಾಲಿ ಇದೆಯಾ? ಇಲ್ಲ, ಜನರಲ್ ಮ್ಯಾನೇಜರ್ ಕಡೆಯವ್ರಿಗೂ ಹೆಲ್ತ್ ಮಿನಿಸ್ಟರ್ ಕಡೆಯವ್ರಿಗೂ ಕೊಟ್ಟಾಯ್ತು. ಮತ್ ಯಾಕೆ ನಮ್ಮನ್ನ ಇಂಟರ್ವ್ಯೂ ಕರೆಸಿದ್ರಿ? ನಮ್ಮ ಹೊಟ್ಟೆ ಹಸುವನ್ನು ನಮಗೆ ಜ್ಞಾಪಕ ಮಾಡೋದಕ್ಕ, ಉರಿಯೋಗ ಆಯುಧ ಮೇಲೆ ಖಾರ ಹಾಕೋದಕ್ಕ? ಹಸಿವು ಅಂದ್ರೆ ಏನು ಗೊತ್ತಿದೆಯಾ ನಿನಗೆ? ನಿನಗ್ ಗೊತ್ತಾ? ನಿನಗೆ ಹಸಿವು ಅಂದ್ರೆ ಅದು ಹೊಟ್ಟೆ ಹಸಿವು. ಚಲ ಮೇಲೆ ಮೇನಿಂಗ್ ಯು ಫೂಲ್. ಹಸುವಿಗೆ ಅರ್ಥ ಹೇಗೇಳೋದು? ಅಮಿತಾಬ್ ಬಚ್ಚನ್ ಹೈಟ್ ಎಷ್ಟು, ವಿಧಾನಸೌಧಕ್ಕೆ ಮೆಟ್ಲು ಎಷ್ಟು ಅಂತ ತರ್ಲೆ ಪ್ರಶ್ನೆ ಕೇಳೋದು ಗೊತ್ತು? ಹಸಿವಿಗೆ ಅರ್ಥ ಗೊತ್ತಿಲ್ವಾ? ನಿಮ್ಮ ಹತ್ರ ಕೆಲಸ ಖಾಲಿ ಇಲ್ದಿದ್ರೆ, ನಿಮಗೆ ಕೆಲಸ ಕೊಡೋಕೆ ಯೋಗ್ಯತೆ ಇಲ್ದಿದ್ರೆ, ಹೊರಗಡೆ ನೋ ವೇಕೆನ್ಸಿ ಅಂತ ಬೋರ್ಡ್ ಹಾಕಿ ಅದೇ ನಮ್ಮ ಹಣೆ ಬರಹ ಅಂತ ಓದ್ಕೊಂಡು ಮುಂದಕ್ಕೆ ಹೊರಟು ಹೋಗ್ತೀವಿ. ಪದವೀಧರನ ಸೃಷ್ಟಿ ಮಾಡೋ ಯೂನಿವರ್ಸಿಟಿ ಸರ್ಟಿಫಿಕೇಟ್ನ ತಿಪ್ಪೆಗೆ ಸಿತೀವಿ. ನಾವು ಹೊಟ್ಟೆ ಹಸ್ಕೊಂಡು ಸಾಯ್ತಿರೋವಾಗ ಕಣ್ಣು ಮುಚ್ಕೊಂಡು ನೋಡ್ತಿರೋ ಸರ್ಕಾರಕ್ಕೆ ಒಂದು ದೊಡ್ಡ ನಮಸ್ಕಾರ ಹೇಳ್ತೀವಿ. ಆದ್ರೆ ಹೊಟ್ಟೆ ಹಸ್ಕೊಂಡಿರೋನಿಗೆ ಊಟ ಕೊಡ್ತೀವಿ ಬಾ ಅಂತ ಕರೆದು ಅನ್ನ ಆಗೋಯ್ತು ಅಂತ ಮಾತ್ರ ಹೇಳಬೇಡಿ. ಈ ಏರ್ ಕಂಡೀಷನ್ ರೂಮ್ ಅಲ್ಲಿ ರಿವಾಲ್ವಿಂಗ್ ಚೇರ್ ಅಲ್ಲಿ ಕೂತಿರೋ ನಿಮಗೆ ಕೆಲಸದ ಹಸಿವು ಗೊತ್ತಿರಲ್ಲ, ಗೊತ್ತಾಗೋದು ಇಲ್ಲ. ನೆವರ್ ನೆವರ್ ಇನ್ ಯುವರ್ ರೆಚೆಡ್ ಲೈವ್ಸ್. ಶೇಮ್ 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 ಆನ್ ಯು. ಅಣ್ಣ ಅಣ್ಣ, ಇಲ್ಲಿಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಹೀಗೆ ಇಷ್ಟು ದೊಡ್ಡ ಸಿಟಿಲಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿವೆ, ನೂರಾರು ಫ್ಯಾಕ್ಟರಿಗಳಿವೆ, ಸಾವಿರಾರು ಆಫೀಸು ಕಂಪನಿಗಳು ಇವೆ. ಅಲ್ಲಿ ಕೆಲಸ ಮಾಡೋ ಲಕ್ಷಾಂತರ ಕರ್ಮಜೀವಿಗಳ ಲಿಸ್ಟ್ ಅಲ್ಲಿ ನನ್ನ ಹೆಸರು ಯಾಕಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಆ ಲಿಸ್ಟ್ ಅಲ್ಲಿ ನಿನ್ನ ಹೆಸರು ಬರ್ಲಿ ಅಂತಾನೆ ದಿನಾ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಪ್ರಸಾದ ತಗೊಳ್ಳೋಣ. ಹೊಟ್ಟೆ ತುಂಬಾ ಗದಕ್ ಬಿಟ್ಟು ಹೋಗೋಕೆ ಈ ಇಂಟರ್ವ್ಯೂ ಅನ್ನಪ್ಪ. ನಂಗೆ ಹಸಿವಿಲ್ಲ. ನಾ ನಿನ್ ಸ್ವಂತ ತಂಗಿಯಾಗಿದ್ರೆ ತಿಂತಿದ್ದೆ ಅಲ್ಲ ಸುಧಾ. ಏನ್ ಮಾಡೋದಣ್ಣ, ಆ ಭಾಗ್ಯ ನಂಗಿಲ್ವಲ್ಲ. ನಿನ್ನ ಹಾಗೆ ನಾನು ಮಲ್ತಾಯಿ ಮಗಳಾಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅಮ್ಮ ನಿನ್ನ ಕೀಳ ಕಾಣೋ ಹಾಗೆ ನನ್ನ ಕಂಡಿರೋಳು. ಅಮ್ಮ ನಮ್ಮಿಬ್ರು ಮಧ್ಯ ಭೇದ ಭಾವ ಮಾಡೋದು ನೋಡಿದಾಗ ನಂಗ್ ಬೆಂಕಿ ಹಚ್ಕೊಂಡು ಸಾಯೋಣ ಅನ್ಸತ್ತೆ. ಸುಧಾ ಸುಧಾ, ನೀನ್ ಮಲತಾಯಿ ಮಗಳಲ್ಲ, ನೀನ್ ನನ್ನ ಸ್ವಂತ ತಂಗಿ. ಹಾಗಾದ್ರೆ ನಿನ್ನು ಸುಧಾ. ಏನಮ್ಮ, ಯಾರದೇ ಅದು? ಅಣ್ಣಂದಮ್ಮ. ಎಲ್ಲೇ ಅವನು? ತಿಂಡಿ ಕರೀಲಮ್ಮ. ಬೇಡ, ಮೊದ್ಲು ಈ ಕ್ಯಾರಿಯರ್ ತಗೊಂಡು ಹೋಗೋ ರಪ್ಪನ ಕೊಟ್ಬಿಟ್ಟು ಬಂದು ಆಮೇಲೆ ಗದ್ಕೋ ಕೇಳು. ಸ್ವಲ್ಪ ಕೆಲಸ ಮಾಡಿ ತಿಂದ್ರೆ ಜೀರ್ಣನಾದ್ರೂ ಆಗುತ್ತೆ. ಊರಲ್ಲಿಯೋ ಮೇಸ್ತ್ರಿ ಬಟ್ಟೆ ಇಸ್ತ್ರಿ ಬೇರೆ ಕೇಳು. ಇದೇನ ಆರ ಎಂಟ ಯಾವುದು ಅರ್ಥವಾಗಲ್ವಲ್ರಿ ನಿಮ್ ಜನ್ಮಕ್ಕೆ? ಯಾವನ್ರಿ ನಿಮ್ಗೆ ನೀಲಕಂಠ ಬ್ರಹ್ಮಾವರ್ ಅಂತ ಹೆಸರಿಟ್ಟವನು? ಇದೇನ್ರಿ ಇದು ನೀವು ಬರ್ದಿರೋ ಅವತಾರ? ನೀವು ಹಾಕಿರೋ ಟೋಟಲ್ ಆ ಬ್ರಹ್ಮನಿಗೂ ಅರ್ಥವಾಗಲ್ವಲ್ರಿ? ಯಾಕ್ರಿ ಸುಮ್ಮನೆ ಬಂದು ನನ್ನ ತಲೆ ತಿಂದು ಕೆಲಸ ಮಾಡ್ತೀರಾ? ಅಶೋಕ್ ಬಾಬು, ಬೇಜಾರ್ ಮಾಡ್ಕೋಬೇಡಿ, ಏನೋ ಸಣ್ಣ ತಪ್ಪಾಗಿ ಹೋಗಿದೆ, ಸರ್ ಮಾಡ್ಕೊಡ್ತೀನಿ. ಯಾವಾಗ್ರಿ ಸರ್ ಮಾಡ್ತೀರಾ? ಇನ್ಕಮ್ ಟ್ಯಾಕ್ಸ್ ಅನ್ನು ನಿಡಿದ ಮೇಲ ಅರ್ಜುನ್ ಗೊತ್ತಿದ್ದು ಗೊತ್ತಿದ್ದು ಯಾಕಪ್ಪ ಸಹಾಯಕ್ಕೆ ಆಸೆ ಪಡ್ತೀಯ? ಕೈಲಾಗದವ್ರ ತರ ಬದುಕೋಕ್ಕಿಂತ ಸಾಯೋದ ಮೇಲೆ ತಾತ, ನೆಲ ಸಿಗೋವರೆಗೂ ಬಗ್ಬಹುದು. ಆಮೇಲೆ ದಂಡಂ ದಶಗುಣಂ ಅದೊಂದೇ ಇದಕ್ಕೆ ಮತ್ತು ಅರ್ಜುನ್. ಹಾಂ
ಈ ಭೂಮಿ ಮೇಲೆ ಯಾರು ದಾದ ಅಲ್ಲ ನಾನೇ ದಾದ ಅನ್ನೋರು ಇಲ್ಲಿ ನಿಲ್ಲೋದಿಲ್ಲ ಈ ಭೂಮಿ ಮೇಲೆ ಯಾರು ದಾದ ಅಲ್ಲ ನಾನೇ ದಾದ ಅನ್ನೋರು ಇಲ್ಲಿ ನಿಲ್ಲೋದಿಲ್ಲ ಹಿಂಸೆಯನ್ನ ಮಾಡೋ ತಪ್ಪು ಹಿಂಸೆಯನ್ನ ಸಹಿಸೋ ತಪ್ಪು ಕೇಳಿ ರೌಡಿ ಮುಖ ಮೋದಿ ನೋಡಬೇಡಿ ಉಲಾದಿಲ್ಲದೆ ಮುಂದೆ ನುಗ್ಗಿ ಕುಮಾರಿ ಕುಮುರಿ ಇವರು ಮಾಡಿದ್ದೇನು ಆಶನದಲ್ಲೆ ಹೊಟ್ಟೆಗೆ ಬೆಂಕಿ ಇಟ್ಟರು ನೋಡು ಬಡವರಿಗಿಲ್ಲಿ ಅನ್ನ ಕೊಡದೆ ಸುಟ್ಟರು ನೋಡು ಓದಿ ಓದಿ ಜೇಬು ಖಾಲಿ ಆಯ್ತು ಜಾಬು ಕೇಳಿ ಅವಮಾನ ಆಯ್ತು ಕೆಲಸಗಳೆಲ್ಲ ಖಾಲಿ ಇದ್ದು ಏನಾಗೋಯ್ತು ಲಂಚ ಮಂಚ ಕೊಟ್ಟೋರ್ಗೆಲ್ಲ ಹಂಚಿದ್ದಾಯ್ತು ಹೋರಾಟ ನಮ್ಮ ಗುರಿತಾನೆ ಮುಂದಿಕ್ಕ ಹೆಜ್ಜೆ ಎಂದಿಟ್ಟೋರುಂಟೆ ಗುರಿಟ್ಟ ಮೇಲೆ ಕಣ್ಮುಚ್ಚೋರುಂಟೆ ಕಳ್ಳ ಕೇಳಿ ರೌಡಿ ಮುಖ ಮೋದಿ ನೋಡಬೇಡಿ ಉಳಾದಿಲ್ಲದೆ ಮುಂದೆ ನುಗ್ಗಿ ಕುಮಾರಿ ಕುಮಾರಿ ಶಾಂತಿ ಇಲ್ಲ ಸ್ತ್ರೀ ಕುಲಕ್ಕೆ ಇಲ್ಲಿ ರಕ್ಷಣೆ ಇಲ್ಲ ಕಾನೂನೆಂಬ ಮಾತುಗಳಲ್ಲಿ ಜೀವ ಇಲ್ಲ ದುಡಿಮೆ ಎಂಬ ಬೆವರಿಗೆ ಇಲ್ಲಿ ಬೆಲೆಯೇ ಇಲ್ಲ ಸ್ನೇಹದಲ್ಲಿ ಪಾವಗಟ್ಟಿರಲಿ ತೋಳಿನಲ್ಲಿ ಅದು ಸರಳಾಗಿರಲಿ ನ್ಯಾಯ ಇದ್ರೆ ಹಿಂದೆ ಸರಿದು ತಲೆಬಾಗೋಣ ಅನ್ಯಾಯಕ್ಕೆ ಯಾರೇ ಬರಲಿ ಸಜ್ಜ ಬಡಿಯೋಣ ಸಂಗ್ರಾಮ ನಮ್ಮ ಗುರಿತಾನೆ ಮುಂದಿಟ್ಟ ಹೆಜ್ಜೆ ಹಿಂದಿಟ್ಟೋರುಂಟೆ ಗುರಿ ಇಟ್ಟ ಮೇಲೆ ಕಣ್ಮುಚ್ಚೋರುಂಟೆ ಕಳ್ಳ ಬೇಡಿ ರೌಡಿ ಮುಖ ಮುಟ್ಟಿ ನೋಡಬೇಡಿ ಉಳಾದಿಲ್ಲದೆ ಮುಂದೆ ನುಗ್ಗಿ ಕುಮಾರಿ ಕುಮುರಿ ಈ ಭೂಮಿ ಮೇಲೆ ಯಾರು ದಾದ ಅಲ್ಲ ನಾನೇ ದಾದ ಅನ್ನೋರು ಇಲ್ಲಿ ನಿಲ್ಲೋದಿಲ್ಲ ಭೂಮಿ ಮೇಲೆ ಯಾರು ದಾದ ಅಲ್ಲ ನಾನೇ ದಾದ ಅನ್ನೋರು ಇಲ್ಲಿ ನಿಲ್ಲೋದಿಲ್ಲ ಹಿಂಸೆಯನ್ನ ಮಾಡು ತಪ್ಪು ಹಿಂಸೆಯನ್ನ ಸಹಿಸೋ ತಪ್ಪು ಕಳ್ಳ ಬೇಡಿ ರೌಡಿ ಮುಖ ಮುಟ್ಟಿ ನೋಡಬೇಡಿ ಉಳಾದಿಲ್ಲದೆ ಮುಂದೆ ಕುಮಾರಿ 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 ಸೌಭಾಗ್ಯ ಒಂದು ಕಪ್ ಕಾಫಿ ಕೊಡ್ತೀಯಾ ಯಾರು ಬೇಕಾಗಿತ್ತು ಅರ್ಜುನ್ ಅವನ್ ಮನೆಯಲ್ಲಿಲ್ಲ ನನ್ನ ಪರಿಚಯ ಇದೆಯಾ ಇದೆಯಾ ಇಲ್ವಾ ಇದೆ ಅರ್ಜುನಿಗೆ ನಿಂತಾನೆ ಅಪ್ಪ ಹೌದು ಯಾವ ಊರಕ್ಕೆ ತಿನ್ಸ್ ಬೆಳೆಸಿದ್ಯಾ ನಿನ್ನ ಮಗನ್ನ ಪೂರಾ ಮಸ್ತಿಲ್ ಮೆರಿತಾ ಇದ್ದಾನೆ ಈ ಮನೆಯಲ್ಲಿ ಇನ್ನೂ ಸ್ವಲ್ಪ ದಿವಸ ಸಂಸಾರ ಮಾಡಬೇಕು ಅನ್ನೋ ಆಸೆ ಇದ್ರೆ ಸರಿ ಇಲ್ದಿದ್ರೆ ಹೇಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಸುಟ್ಬಿಡ್ತೀನಿ ನೋಡಿ ಏನ್ ನಡೀತು ಅಂತ ವಿಷಯ ತಿಳಿಸ್ದೆ ಸುಮ್ನೆ ಹೀಗೆ ಮಾತಾಡ್ತಿದ್ರೆ ನನಗೆ ಹೇಗೆ ಗೊತ್ತಾಗಬೇಕು ನಿನ್ನ ಮಗ ಈ ಏರಿಯಾಕ್ಕೆ ದಾದಾಗ ಹೊರಟಿದ್ದಾನೆ ಅವನ್ಗೆ ಹೇಳು ನಾಗಪ್ಪ ಬಂದ್ ಹೋದ ಅಂತ ಬಾಲ ಬಿಚ್ಚಿದ್ರೆ ಅವನ್ ಕೈ ಕಾಲ್ ಕತ್ತರಿಸಿ ನಾಯಿ ನರಿಗೆ ಹಂಚ್ಬಿಡ್ತೀನಿ ನೋಡೋಣ
ಮೊದ್ಲೇ ಅವನ್ ನಮಗ್ ತಲ್ಲನವಾಗಿದ್ದಾನೆ. ನೀವೇನ್ ಬೇಕಾದ್ರೂ ಮಾಡಿ, ಅವನಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ, ಸ್ವಲ್ಪ ಸುಮ್ಮನಿರ್ತೀಯ ನೀನು? ನೋಡಿ, ನನ್ನ ಮಗ ಏನೇ ತಪ್ಪಾಡಿದ್ರು ಅವನ್ ಪರವಾಗಿ ನಾನ್ ನಿಮ್ ಕ್ಷಮೆ ಕೇಳ್ಕೊತೀನಿ. ನಾವು ಮರ್ಯಾದೆಗೆ ಹೆದರು ಬಾಳ್ತಿರೋರು. ಮರ್ಯಾದೆಗೆ ಹೆದರೋರು ಮರ್ಯಾದೆಯಿಂದ ಬದುಕೋದನ್ ಕಲೀರಿ. ದಾದಾಗಿರಿ ಎಲ್ಲ ಮಾಡೋದಕ್ ಹೊರಟ್ರೆ ದೊಡ್ಡ ಬಿಲ್ ಕಟ್ಟಬೇಕಾಗತ್ತೆ. ಈ ಮಾತನ್ನ ನಿನ್ ಮಗನ್ ಹೇಳು, ಕೇಳದಿದ್ರೆ ಹೊಸ ಟ್ರಂಕು ಪೆಟ್ಟಿಗೆ ತಗೊಳ್ಳೋದಕ್ ದುಡ್ಡು ರೆಡಿ ಮಾಡ್ಕೋ. ಸುಧಾ, ಒಳಗು ಒಳಗು ಹೋಗಮ್ಮ. ನಿನ್ ಮಗಳ ಚೆನ್ನಾಗಿದ್ದಾಳೆ. ನನ್ಗೆ ಹಸಿ ಮಾಂಸ ಅಂದ್ರೆ ತುಂಬಾ ಇಷ್ಟ. ನಾನ್ ಬಾಯ್ ಹಾಕಿದ್ರೆ ಉಳ್ಕೊಳ್ಳೋದು ಬರೀ ಬಟ್ಟೆ ಎಣಿಸೋದಕ್ ಮೂಳೆ ಅಷ್ಟೇ. ಹಾಗಾಗಬಾರ್ದು ಅನ್ನೋ ಇಚ್ಛೆ ನಿನಗಿದ್ರೆ ನಿನ್ ಒಳ್ಳೆ ಗುಣನ ನಿನ್ ಮಗನಿಗೂ ಹೇಳ್ಕೊಡು. ಕೇಳದಿದ್ರೆ ಅವನ್ ತಿತಿ ಮಾಡೋದಕ್ಕೆ ಸಾಮಾನ್ ತಂದಿಟ್ಟು. ಬನ್ನಿ ಬನ್ನಿ, ಇಷ್ಟೊತ್ತು ಬೇಕಾಯ್ತೇನೋ ತಾವ್ ಮನೆಗೆ ಬರೋದಿಕ್ಕೆ. ಇಲ್ಲಿ ನಾವು ಜೀವದಲ್ಲಿ ಜೀವ ಇಟ್ಕೊಂಡು ತಮ್ಮ ದಾರಿ ಕಾಯ್ತಾ ಇದ್ದೇವೆ. ಇಲ್ಲಿ ನೋಡಯ್ಯ, ಇವತ್ತು ನಾನು ನಿನ್ನ ಹತ್ರ ನೇರವಾಗಿ ಮಾತಾಡ್ತಾ ಇದ್ದೀನಿ. ನಿನ್ನ ಈ ನಡವಳಿಕೆ ನನಗೆ ಹಿಡಿಸ್ತಾ ಇಲ್ಲ. ನೀ ಹೊರಗಡೆ ಏನಾಗಿದ್ಯೋ ಏನೋ ನನಗೆ ಗೊತ್ತಿಲ್ಲ. ಆದರೆ ನಿನಗೆ ಜನ್ಮ ಕೊಟ್ಟ ತಪ್ಪಿಗೆ ನಿನ್ನಿಂದಾಗಿ ಬೀದಿಲಿ ಓಡಾಡೋ ನಾಯಿಗಳೆಲ್ಲ ನಮ್ಮ ಮನೆ ಒಳಗೆ ನುಗ್ಗಿ ಬೊಗಳೋದು ಕಚ್ಚೋದು ನನಗೆ ಹಿಡಿಸೋದಿಲ್ಲ. ಯಾ ಏನಾಯ್ತಪ್ಪ ಜಿ? ಪಾಪ ಮಗು ಏನು ಗೊತ್ತಿಲ್ಲ, ಎಲ್ಲ ಬಿಡ್ಸ್ ಹೇಳಿ. ಯಾವ ಜನ್ಮದ ವೈರಿನೋ ಈ ಜನ್ಮದಲ್ಲಿ ಸೇರಿ ತೀರಿಸ್ಕೊತಿದ್ದಾರೆ. ಅಮ್ಮ, ನಿಂಗ್ ಸ್ವಲ್ಪ ನನ್ನ ಬುದ್ಧಿ ಇದೆಯಾ? ಇಲ್ವೇ, ಅದಕ್ಕೆ ದಿನ ಬರ್ಲಲ್ಲಿ ಹಣೆ ಚಚ್ಕೋತಿದ್ದೀನಿ. ದೇವ್ರೇ ಬುದ್ಧಿ ಕೊಡು ಅಂತ. ನೀವುಂಟು ಅವನುಂಟು, ನೇಣು ಹಾಕೊಂಡ್ ಸಾಯಿರಿ. ಅಪ್ಪಾಜಿ, ಇಷ್ಟೊತ್ತಲ್ಲಿ ಹಾಕಿದ್ದಲ್ಲ, ಬೆಳಗ್ಗೆ ಮಾತಾಡಿದ್ರಾಯ್ತು, ಹೋಗಿ ಮಲ್ಕೊಳ್ಳಿ. ಮಲಗದ್ರೆ ನಿದ್ರೆ ಬರ್ಬೇಕಲ್ಲಮ್ಮ, ಇಂಥ ಮಗನ ಹೆತ್ತು. ಅಯ್ಯ, ನಾನ್ ಸತ್ರೆ ನೀನ್ ನನ್ ತಿಥಿ ಮಾಡ್ಬೇಕಣೋ? ದಯವಿಟ್ಟು ನನ್ನ ಕೈನಲ್ಲಿ ನಿನ್ ತಿಥಿ ಮಾಡುವಾಗ ಮಾಡ್ಬೇಡ್ವೋ. ಯಾರು ಬಂದಿದ್ರು? ಅವನೇ ಈ ಏರಿಯಾ ರೌಡಿ ನಾಗಪ್ಪ. ಏನ್ ಹೇಳ್ದ? ನಿನ್ ಮಗನ್ ತಿಥಿ ಮಾಡೋದಕ್ಕೆ ಸಾಮಾನುಗಳು ತಂದಿಟ್ಕೊಳ್ಳಿ ಅಂತ ಹೇಳ್ದ. ತಂದಿಟ್ಕೊಳ್ಳೇದ? ಯಾವನು ನೀನು? ಅರ್ಜುನ್, ಅರ್ಜುನ್ ಬ್ರಹ್ಮಾವರ್. ನಾನ್ ಇಂಥವ್ರ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಮ್ ತಂದೆ ಇದ್ದಾರೆ, ಆದ್ರೆ ನಿನಗೆ ಯಾರೂ ಇಲ್ಲ. ಅದಕ್ಕೆ ನಾನೇ ಖುದ್ದಾಗಿ ನಿನ್ನ ತಿಥಿ ಸಾಮಾನು ತಂದಿದ್ದೀನಿ. ಇದು ಗಂಗಾಜಲ ನಿನ್ನ ಬಾಯಿಗೂ ಬಿಡೋದಕ್ಕೆ, ಇದು ಹೂವು ನಿನ್ನ ಹೆಣಕ್ಕೆ, ಅಕ್ಕಿ ಕಾಳು ನಿನ್ ಬಾಯಿಗೆ ಹಾಕೋದಕ್ಕೆ, ಇದು ಬಟ್ಟೆ ನಿನ್ ಹೆಣ ಮುಚ್ಚಕ್ಕೆ. ಅರೆಸ್ಟ್ ಹಿಮ್.
ಇಲ್ಲೇನ್ ಗಲಾಟೆ ನಡೀತಿತ್ತು? ಗಲಾಟೆ ನನಗೇನು ಗೊತ್ತಿಲ್ಲ ಸರ್, ನಾನು ಈಗ ತಾನೆ ಬಂದೆ. ಇಷ್ಟೊತ್ತು ಇಲ್ಲೇನ್ ನಡೀತಿತ್ತು ಸರ್? ನನಗೇನು ಗೊತ್ತಿಲ್ಲ ಸರ್, ನಾನೇನು ನೋಡ್ಲಾ, ನನ್ನ ಪಾಡು ನಾನು ಯಾವ ಪರ ಮಾಡ್ತಿದ್ದೆ? ನನಗೂ ಏನು ಗೊತ್ತಿಲ್ಲ. ಅದು ಈ ಏರಿಯಾದಲ್ಲಿ ಏನ್ ನಡೆದ್ರು ಯಾರು ನೋಡಲ್ಲ ಕೇಳಲ್ಲ, ಎಲ್ಲ ಕುರುಡ್ರು ಕಿವುಡ್ರು ರಾಸ್ಕಲ್ಸ್. ಪಬ್ಲಿಕ್ ಇಂದ ಯಾರಾದ್ರೂ ಮೂರ್ ಜನ ಎದ್ ಬನ್ನಿ. ಒಂದೆಲ್ಲ ತೆಗೆಯ ಬನ್ನಿ. ಮಿಂಡಿ ಬರೆಯೋ. ಮಿಂಡಿ ಬರೆಯೋ. ಎರಡನೇ ತೆಗೆಯೋ. ದುವಾ ಬರೆಯೋ. ದುವಾ. ಮೂರನೇ ತೋ. ಪಂಜಾ ಬರೆಯೋ. ಪಂಜಾ. ಅರ್ಜುನ್ 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 ಯಾವನವನು ಅರ್ಜುನ್? ಸುಮ್ನೆ ತಲೆನೋವು ತಂದು ಇವತ್ ಸಾಯಂಕಾಲದೊಳಗೆ ಉಡಾಯಿಸ್ರು ಅವನು. ಯಾವುದೋ ಬ್ಯಾಕ್ ಗ್ರೌಂಡ್ ಇಟ್ಕೊಂಡೆ ಅವನಿಗೆ ಕೆಲಸ ಕೈ ಹಾಕಿರೋದು. ಯಾವುದಕ್ಕೂ ನೀವು ಈ ಕೇಸ್ನ ಪಾಟೀಲ್ರಿ ಕಿವಿಗೆ ಹಾಕೋದು ಒಳ್ಳೇದದ? ಹೌದು ನಾಗಪ್ಪ, ಈ ಕೇಸ್ನ ಪಾಟೀಲ್ರಿ ಕೈಯಲ್ಲ ಹ್ಯಾಂಡಲ್ ಮಾಡಿಸೋಣ. ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಆದಾಗಲಿಂದಲೂ ಹೇಳ್ತಾ ಇದ್ದೀನಿ, ಈ ಹಿಂಸೆ ಮತ್ತು ಭ್ರಷ್ಟಾಚಾರಗಳನ್ನ ಈ ಸಮಾಜದಿಂದ ಓಡಿಸುವವರೆಗೂ ನಮ್ಮ ದೇಶ ಉದ್ಧಾರವಾಗುವುದಿಲ್ಲ ಅಂತ. ಒಂದು ಕಾಲ ಇದೆ. ಯಾವ ಕಾಲ? ಮನುಷ್ಯ ಮನುಷ್ಯನ ಕಿತ್ತು ತಿನ್ನೋ ಕಾಲ. ಆಗ ನಾವೆಲ್ಲ ಕಾಡು ಮನುಷ್ಯರಾಗಿದ್ದೀವಿ, ಈಗ ನಾವು ನಾಡು ಮನುಷ್ಯರಾಗಿದ್ದೀವಿ. ನೋವು ಸಂಕಟಗಳ ಪರಿವೆ ನಮಗಿದೆ. ಈ 20ನೇ ಶತಮಾನದಲ್ಲಿ ಮನುಕುಲಕ್ಕೆ ಹಿಂಸೆ ಬೇಕಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ನಾನು ನನ್ನ ಜೀವನವನ್ನು ಹಿಂಸೆ ಮತ್ತು ಭ್ರಷ್ಟಾಚಾರಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಡುಪಾಗಿಟ್ಟಿದ್ದೀನಿ. ಈ ದೇಹದಲ್ಲಿ ಜೀವ ಇರುವವರೆಗೂ, ಹಿಂಸೆ ಭ್ರಷ್ಟಾಚಾರಗಳು ಈ ದೇಶದ ಹೊರಗೆ ಹೋಗುವವರೆಗೂ ನಾನು ಅದರ ವಿರುದ್ಧ ಕೂಗ್ತೀನಿ, ಹೋರಾಡ್ತೀನಿ, ಗೆಲ್ತೀನಿ. ಅದಕ್ಕೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿಮ್ ಭಾಷಣ ಬ್ರಹ್ಮಾಂಡವಾಗಿತ್ತು ಪಾಟೀಲ್ರೆ, ಜನ ಸಂತೋಷದ ಉಬ್ಬೋದ್ರು. ಆಗ ಕುರಿಗಳು ಉಬ್ಬಿ ಕೊಬ್ಬಿದ್ರು ತಾನೆ ಕುರುಬನಿಗೆ ಲಾಭ. ಆದ್ರೆ ಒಬ್ರು ಮಾತ್ರ ಕರುಪ್ತಾನೇ ಇದ್ರು. ಯಾರದು? ಇನ್ಯಾರೋ ನಿಮ್ ರಾಜಕೀಯ ಸ್ಪರ್ಧಿ ಆನಂದ ಮೂರ್ತಿಗಳು. ನೀವು ಮೈಕ್ ಮುಂದೆ ನಿಂತು ಚಪ್ಪಾಳೆಗಿಟ್ಟಿದ್ದಾಗ ಅವ್ರ ಕಣ್ಣಲ್ಲಿ ಕೆಂಡ ಸುರಿತಿತ್ತು. ಕೆಂಡ ಏರ್ಬಂತು ಸಿದ್ದರಾಮಯ್ಯ, ಕೆಂಡದ ಮಳೆನೇ ಸುರಿದ್ರು ನಾನು ಬೂದಿ ಆಗುವನಲ್ಲ. ಸದಾ ಇರೋನು ಅಂತಾನೆ ನಮ್ಮ ತಂದೆ ನನಗೆ ಸದಾಶಿವ ಅಂತ ನಾಮಕರಣ ಮಾಡಿರೋದು. ಅವ್ರ ಆಶೀರ್ವಾದ ಸುಳ್ಳಾಗ ಸಾಧ್ಯವೇ? ಆದ್ರೂ ಇವತ್ತೊಂದು ಹೊಸ ಸುದ್ದಿ ನನ್ನ ಕಿವಿಗೆ ಬಿತ್ತು. ನಿಮ್ ಕಿವಿ ಇರೋದೆ ಅದಕ್ಕೆ ತಾನೆ, ಅದೇನ್ ಹೇಳಿ. ಬರೋ ಎಲೆಕ್ಷನ್ ಅಲ್ಲಿ ನಿಮಗ್ ಬದಲಾಗಿ ಆನಂದ್ ಮೂರ್ತಿಗೆ ನಮ್ಮ ಪಾರ್ಟಿಯಿಂದ ಟಿಕೆಟ್ ಕೊಡ್ತಾರಂತೆ. ಟಿಕೆಟ್? ಯಾವ ಟಿಕೆಟ್ನ ಅಲ್ರಿ? ಅದೇನ್ ಬಸ್ ಟಿಕೆಟ, ಟ್ರೈನ್ ಟಿಕೆಟ, ಇಲ್ಲ ಲಾಟ್ರಿ ಟಿಕೆಟ, ಅಥವಾ ಕಾಮತೋಟ ಕೂಪನ್ ಅನ್ಕೊಂಡ್ಬಿಟ್ರ? ಅವ್ರು ಕೊಡೋದಕ್ ಪ್ರಯತ್ನ ಪಡೋಣ ಅಂದಿರ್ಬೇಕು ಫ್ಲೈಟ್ ಟಿಕೆಟ್ನ. ಇವ್ರಿಗೆ ಹಾಕಿ ಕೇಳ್ತಿರ್ಬೇಕು. ಸೆಲೆಕ್ಷನ್ ಕಮಿಟಿ ಮೆಂಬರ್ಸ್ ನನ್ನ ಕಡೆ ಇರೋವರೆಗೂ ನನ್ನನ್ನು ಉರುಳಿಸೋ ಅವ್ರ ಕನಸು ನನಸಾಗೋದಿಲ್ಲ. ಏನೋ, ನಾವಂತೂ ನಿಮ್ ಹಿಂದೆ ಇದ್ದೀವಿ. ಇರಿ, ಇದ್ರೆ ನಿಮಗೂ ಕ್ಷೇಮ ನಮಗೂ ಕ್ಷೇಮ, ಇಲ್ದೆ ಹೋದ್ರೆ ನಮ್ ಎಲ್ಲ ನೋಡಿ. ಸಿದ್ದರಾಮಯ್ಯನವರೇ, ನಾನು ನೇರವಾದ ವ್ಯಾಪಾರ ಇಷ್ಟಪಡೋನು. ನೀವು ನನ್ನ ಹಿಂದೆ ಇದ್ರೆ ನಾನು ನಿಮ್ ಹಿಂದಿದ್ದೇ ಇರ್ತೀನಿ. ಕೆಂಡಾಕಾರೋ ಕಣ್ಣುಗಳಿಗೆ ತಣ್ಣೀರಿಸ್ತೀನಿ. ಇಂದ್ರ ಮಾಮೂಲಿ ನನ್ನ ಒಗ್ಗರಣೆ ಹಾಕಿದ ಭಾಷಣ ಅದರಲ್ಲೇ ಹೊಟ್ಟೆ ತುಂಬಿಸ್ಬಿಡ್ತೀನಿ. ಯಾರದು? ಪೀಟರ್ ದಾದಾ. ಹಲೋ, ಏನಪ್ಪ ಪೀಟರ್? ಅವ್ರ ಹೆಸರು? ಆ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು? ನಿನ್ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಇದೆ. ನನ್ನ ಏರಿಯಾದಲ್ಲಿ ನಿನ್ ದಾದಾಗಿರಿ ಕೊಂಡಾಗಿರಿ ಯಾವ್ದು ನಡೆಯೋದಿಲ್ಲ. ನಿನಗಿದು ಫಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಓಕೆ, ಏನಾಗ ನೋಡ್ತಾ ಇದೀಯಾ? ನಾನು ನೋಡ್ತಾ ಇಲ್ಲ, ಮತ್ತೆ ಯೋಚಿಸ್ತಾ ಇದ್ದೀನಿ. ಏನ್ನ ನಾನು ಏನ್ ತಪ್ಪು ಕೆಲಸ ಮಾಡಿದೆ ಅಂತ. ಓ, ನೀನ್ ಮಾಡಿರೋ ಭಾರಿ ದೊಡ್ಡ ಕಾರ್ಯನ ನಾನೇ ಇನ್ನೊಂದ್ಸಾರಿ ಹೇಳಬೇಕಾ ನಿನಗೆ? ನೀನ ನಾಗೋಪ್ತರ ಅಂಗಡಿ ಮೇಲೆ ದಾಳಿ ಮಾಡಿ ಬೆಂಕಿ ಹಾಕಿ ಸುಟ್ಟಿದ್ದು ಓಕೆ, ಆದ್ರೆ ಯಾಕೆ ಹೇಳು? ನಮ್ಮ ಮನೆ ಬಾಡಿಗೆ ರಸೀದಿ ಕೊಟ್ಟಿಲ್ಲ ತಂದೆ. ಆ ರಸೀದಿ ಕೊಟ್ಟರೆ 6 ತಿಂಗಳು ಟೈಮ್ ಕೊಡ್ತೀನಿ, ನಿಮಗೆ ಪುಣ್ಯ ಬರುತ್ತೆ ತಂದೆ. ಅಣ್ಣವ್ರೆ ಅಣ್ಣವ್ರೆ,
ಅಣ್ಣವ್ರೆ ಅಡ್ಡಿದ್ದೆ ಅಣ್ಣವ್ರೆ. ಯಾರು ನೀವು? ಅಯ್ಯ, ನೀವು ಅಂತ ನನಗೆ ಗೌರವ ಕೊಟ್ಟಲ್ಲ ಅಣ್ಣವ್ರೆ, ನನ್ಗೆ ಅಷ್ಟೇ ಸಾಕು ಅಣ್ಣವ್ರೆ. ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, ನೀವು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಅಣ್ಣವ್ರೆ. ಈಗ ಕಂಪ್ಲೇಂಟ್ ಕೊಟ್ಟು ನಿಂತಿರೋ ಹೆಂಗ್ಸಿನ ಆ ಅಪರಾಧಿ, ಆ ದೇವರ್ಸಿ, ಆ ದಿಕ್ಕಿಲಾಸಿ ನಾನೇ ಅಣ್ಣವ್ರೆ. ಸೈಕಲ್ ಶಾಪ್ ಕೃಷ್ಣಪ್ಪ. ಇಲ್ಲಿ ನೋಡಿ, ಅಯ್ಯ ನೀವೇನು ಹೇಳಬೇಡಿ ಅಪ್ಪ ಅವ್ರೆ. ಅಣ್ಣವ್ರೆ ಏನಾದ್ರು ಈ ಕೇಸ್ ಡೀಲ್ ಮಾಡ್ತಾರಿಂದ ಮೊದಲೇ ಏನಾದ್ರೂ ನನಗೆ ಗೊತ್ತಾಗ್ಬಿಟ್ಟಿದ್ರೆ ನಾನು ಆ ಮನೆ ಕಡೆಯಿಂದ ಸುಳಿತಿರ್ಲ ಅಪ್ಪ ಅವ್ರೆ. ನಾನು ಹೇಳೋದು ಸ್ವಲ್ಪ ಕೇಳ್ರಿ, ಆ ಮನೆ ನಂದಲ್ಲ ಅಪ್ಪ ಅವ್ರೆ, ನಿಮ್ದು ತಗೊಳ್ಳಿ ಆ ಮನೆ ಬಾಡಿಗೆರ ಸ್ಥಿತಿ. ಅಣ್ಣವ್ರೆ ಆ ಮನೆ ಬಿದ್ದೋಗ್ರಿಗೆ ಎಮ್ಮ ಆ ಮನೆ ಖಾಲಿ ಮಾಡೋದೇ ಬೇಡ ಅಪ್ಪ ಅವ್ರೆ. ಈ ಸೈಕಲ್ ಅಣ್ಣವ್ರದ? ಅರೆ ಅದೇ 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 ಅದೇ, ಫ್ರೆಂಡ್ ಇಲ್ಲಿ ಟೈರ್ ಇರುವಲ್ಲ, ಹೊಸ ಟೈರ್ ಹಾಕಿ ನಾನೇ ಚೆನ್ನಾಗಿ ಓವರ್ ಹಾಲ್ ಮಾಡಿ ಮನೆಗೆ ತಂದ್ಬಿಡ್ತೀನಿ. ಜೈ ವಜ್ರಂಗ್ ಬಲಿ. ಬರ್ತೀರ ಅಣ್ಣವ್ರೆ? ಬರ್ತೀರಪ್ಪ ಅವ್ರೆ. ಯಾವ್ರು ಒಳ್ಳೇದು ಮಾಡ್ಲಿ ಬುದ್ಧಿ ನಿಮ್ಗೆ, ನಾನು ಬರ್ತೀನಿ ಬುದ್ಧಿ. ನಡೀರೋ ಇನ್ನು ಏನ್ ನಿಂತ್ಕೊಂಡು ಮುಖ ನೋಡ್ತಿದ್ದೀರಾ? ಹೋಗಿ ಕಾಶಿಗೂ ರಾಮೇಶ್ವರಕ್ಕೂ ಟಿಕೆಟ್ ತಂದ್ಕೊಡಿ, ನಾನು ನನ್ ಮಗಳು ಹಾಳಾಗಿ ಹೋಗ್ತೀವಿ. ಸೌಭಾಗ್ಯ ಬರೀ ಹೆಸರುಗಷ್ಟೇ, ಇರೋದೆಲ್ಲ ದೌರ್ಭಾಗ್ಯನೇ. ಇವನ್ ಬರೀ ನಿಮ್ ಮಗ ಅಲ್ಲ ರೀ, ಈ ಏರಿಯಾಗೆ ರಿಜೆಸ್ಟರ್ ದಾದ. ನೀವ್ ಮೀಸತಿರ್ವಿ, ನಾನು ನನ್ ಮಗಳು ಅವ್ನ ಕಾಲಕ್ಕೆ ಸೇವೆ ಮಾಡ್ತೀವಿ. ಇನ್ನೀ ಮನೆ ಉದ್ಧಾರ ಆಗಲ್ಲ, ನಾವ್ ಯಾವ್ದಾದ್ರು ಹಾಳು ಭಾವಿ ನೋಡ್ಕೋತೀವಿ, ಇವನೇ ಸುಖವಾಗಿರ್ಲಿ. ನೀನ್ ನನ್ ಮಗ ಏನಯ್ಯ? ಮಗ ಏನಯ್ಯ? ಅಲ್ಲ, ಹಾಗಂತ ನಿನ್ ಮನೇಲಿ ಇಟ್ಕೊಂಡಿರೋದು ದೊಡ್ಡ ತಪ್ಪು. ಜನ ಆಡ್ಕೊಳ್ಳೋ ಮಾತುಗಳನ್ನ ಕೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ. ಯಾಕೆ ಆ ನಾಗಪ್ಪನ ಕ್ಲಬ್ ಬೆಂಕಿ ಹಚ್ಚೋದ್ರ ಬದಲು ನಮಗೆ ಜೀವಂತ ಬೆಂಕಿ ಹಚ್ಚಿಬಿಟ್ಟಿದ್ರೆ? ಇದನ್ ಯಾಕೆ ತಂದೆ? ನೀನ್ ಹಸ್ಕೊಂಡಿದ್ಯಲ್ಲ ಅದಕ್ಕೆ. ನಾನು ಹೊಸ್ಕೊಂಡಿದ್ದೀನಿ ಅಂತ ನಿನ್ ಪ್ರೀತಿ ಮಾಡೋ ನನ್ ಮನಸ್ಸ ತಗೊಂಡ್ ಹೋಗೋದನ್ ಮೊದ್ಲು. ಯಾಕೆ? ಯಾಕೆಂದ್ರೆ ಪ್ರೀತಿ ಪ್ರೇಮ ಆಸರೆಯಲ್ಲಿ ನನಗೆ ನಂಬಿಕೆ ಇಲ್ಲ. ಅದಕ್ಕೆ ಆದ್ರೆ ನನಗ್ ನಂಬಿಕೆ ಇದೆ. ಅರ್ಥವಿಲ್ಲದೆ ಇರೋದು ವ್ಯರ್ಥವಾಗಿ ಹಾಳಾಗ್ಬೇಡ. ನನ್ನಂಥವನಿಂದ ನಿನಗೆ ಯಾವ ಸುಖನೂ ಸಿಗೋದಿಲ್ಲ. ಸುಮ್ನೆ ಹೊಟ್ಟೋಗು, ನಾನು ಒಂಟಿಯಾಗಿರೋಕೆ ಇಷ್ಟಪಡ್ತೀನಿ. ಉಸಿರ ದೇಹನ್ ಬಿಟ್ಟು ಹೋಗಕ್ಕೆ ಏಕ್ ಸಾಧ್ಯ? ಸತ್ತಾಗ ಹೋಗಲ್ವಾ? ಹಾಗೆ ನಾನ್ ಸತ್ಯ ಅಂತ ತಿಳ್ಕೊಂಡು ನೀನ್ ಇಲ್ಲಿಂದ ಹೋಗಕ್ಕೆ ಅಂತ ತಗೋತೀಯ? ಏನು ಬೇಡ, ಜಸ್ಟ್ ಒಂದ್ ಮುತ್ತು. ರತ್ನ, ನೀನ್ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಜಸ್ಟ್ ಗೆಟ್ ಲಾಸ್ಟ್. ನಾನ್ ಸತ್ರು ಹೋಗಲ್ಲ. ಮದುವೆ ಆದ್ಮೇಲೆ ಕೊಡ್ಬೇಕಾದದನ್ನ ಮದುವೆಗೆ ಮುಂಚೆನೆ ಕೊಟ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್. ನಾನ್ ನಿನ್ ಕೊಟ್ಟ ಮೊದಲೇ ಮುಂದಿಗೆ ನೀನ್ ನನಗೆ ಕೊಟ್ಟ ಪ್ರೀತಿ ಕಾಣಿಕೆನ ನಾನ್ ಯಾವತ್ತೂ ಮರೆಯಲ್ಲ. ನೀನ್ ಯಾಕೆ ನಾನು ನಿರಾಕರಿಸಿದ್ಯಾ, ನೀನ್ ಯಾಕೆ ಇವತ್ತು ಹೀಗಿದ್ಯಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಇಷ್ಟು ದಿವಸ ನಿನ್ ದುಃಖನ ಯಾರ ಹತ್ರ ಹಂಚ್ಕೊಂಡಿರ್ಲಿಲ್ಲ, ಆದ್ರೆ ಇವತ್ತು ನಿನ್ ದುಃಖನೆಲ್ಲ ನನ್ನ ಹತ್ರ ಹಂಚ್ಕೊಂಡ್ಬಿಟ್ಟೆ. ನಿಜಕ್ಕೂ ನನ್ನ ಅದೃಷ್ಟವಂತೆ. ಹಾಗೆ ಆ ಕ್ಯಾರಿಯರ್ ಅಲ್ಲಿರೋ ನನ್ನ ಊಟ ನಿಂತಿದ್ರೆ ನನ್ನ ಸೋಫಾಗೆ ಸಿಕ್ಕಷ್ಟೇ ಸಂತೋಷ. ನಾನ್ ಬರ್ತೀನಿ. ಹೀಗೆ ದಿವಸ ಒಂದೊಂದು ಏಟ್ ಕೊಡ್ತಿದ್ರೆ ದಿವಸ ಒಂದೊಂದು ಮುತ್ತು ಕೊಡ್ತಿರ್ತೀನಿ. ಪೀಟರ್, ಇದು ಮಟ್ಕಾ ಬಿಸ್ನೆಸ್ ಅಲ್ಲ, ರಾಜಕೀಯ. ರಾಜಕೀಯದಲ್ಲಿ ಪ್ರತಿಯೊಂದು ಸಣ್ಣ ವಿಚಾರನು ಲ್ಯಾಬೊರೇಟರಿ ಕಳಿಸಿ ಮೈಕ್ರೋಸ್ಕೋಪ್ ನಲ್ಲಿ ನೋಡಿ ಇತ್ಯರ್ಥ ಮಾಡಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬೇಕಾದ ಕೆಲಸವನ್ನ ನಾನೇ ಮಾಡಿದ್ದೀನಿ ಅಂತ ಅವನು ಪೊಲೀಸ್ ಸ್ಟೇಷನ್ ಹೇಳಬೇಕಾದ್ರೆ ಇದು ಸೋಷಿಯಲ್ ಮ್ಯಾಟರ್ ಅಲ್ಲ, ಪೊಲಿಟಿಕಲ್ ಮ್ಯಾಟರ್. ಅಂದ್ರೆ ಅವನ ಹಿಂದೆ ಯಾರೋ ಇದ್ದು ನನ್ನ ಮೇಲೆ ಅವನ್ನ ಎತ್ ಕಟ್ತಾ ಇದ್ದಾರೆ. ಚಟ್ಟ ಕಟ್ಟೋಕ್ ಕಾರಣ ಇದ್ದಾಗೆ ಎತ್ ಕಟ್ಟೋಕೆ ಒಂದು ಕಾರಣ ಇರ್ಬೇಕಲ್ಲ ಸರ್. ಕಾರಣ ಇಲ್ಲ, ಎತ್ತೋದು ಇಲ್ಲ, ಕಟ್ಟೋದು ಇಲ್ಲ, ಸೀಲ್ ಒತ್ತೋದು ಇಲ್ಲ. ನನ್ನ ಹೆಣಕ್ಕೆ ಚಟ್ಟ ಕಟ್ಟಿ ನನ್ನ ಅಧಿಕಾರದ ಪಟ್ಟ ಪಡೆಯೋಕೆ ನನ್ನ ಹಿಂದೆ ನಡೆದಿರೋ ಪಿತೂರಿ ಇದು. 15 ವರ್ಷದಿಂದ ಸತತವಾಗಿ ಗೆಲ್ತಾ ಇದ್ದ ನನ್ನ ಕ್ಷೇತ್ರದಲ್ಲಿ ಇದುವರೆಗೂ ಇಲ್ಲದೆ ಇದ್ದ ಒಂದು ರೌಡಿ ಗ್ಯಾಂಗ್ ಇವತ್ತು ನನ್ನ ವಿರುದ್ಧ ತಲೆ ಎತ್ತಿದ್ದಾರೆ ಅಂತಂದ್ರೆ ಅವರ ಬೆನ್ನ ಹಿಂದೆ ನನಗೆ ಚಟ್ಟ ಕಟ್ಟೋಕೆ ಬೊಂಬು ಬಿದಿರು ಸೀಳ್ತಿರೋ ನನ್ನ ಶತ್ರು ಇದ್ದಾನೆ ಅಂತ ಅರ್ಥ. ನಮ್ಮ ಪಾರ್ಟಿಲಿರೋ ನನ್ನ ರಾಜಕೀಯ ಏಕೈಕ ಶತ್ರು ಅಂದ್ರೆ ಅವನೇ. ದೇಶೋದ್ಧಾರಕ, ದೀನದಯ, ಆನಂದ ಮೂರ್ತಿ, ಅವನೇ ಇದರ ಸೂತ್ರಧಾರ. ಧನ್ಯವಾದ. ಹುಡುಗನ ಹೆಸರೇನಂದೆ? ಅರ್ಜುನ್. ಅರ್ಜುನ್ ಬಿ ಎ. ಇವತ್ತಿನ ಹೊಸ ಸುದ್ದಿ ಏನಂದ್ರೆ ಆ ಅರ್ಜುನ್ ಕಂಡ್ರೆ ಆ ಕ್ಷೇತ್ರನೇ ಗಡಗಡ ನಡಗುತ್ತೆ. ಆ ಹುಡುಗ ಎಂತ ವಂಡರ್ಫುಲ್ ಸೋಷಿಯಲ್ ವರ್ಕ್ ಮಾಡಿದ್ದಾನೆ ಅಂದ್ರೆ ಇವತ್ತು ಆ ಪಾರ್ಟಿಲಿ ಹೆಸರು ಹೇಳ್ಕೊಂಡು ತಿರುಗಾಡ್ತಿದ್ದ ಗುಂಡ ಕತ್ತೆ ನಾಗಳನ್ನೆಲ್ಲ ಗೂಡಿಂದ ಹೊರಗೆ ಬರ್ದಾಗ ಮಾಡ್ಬಿಟ್ಟಿದ್ದಾನೆ ಸಾರ್. ವೆರಿ ಗುಡ್. ಯಾರು ತುಂಬಾ ಉತ್ಸಾಹ ಇರುವಂತ ಯುವಕ ಅಂತ ಕಾಣುತ್ತೆ, ನಿಮ್ಗೇನನ್ಸುತ್ತೆ ಸರ್? ಆ ಉತ್ಸಾಹಕ್ಕೆ ತಕ್ಕ ಮಾರ್ಗದರ್ಶನ ಇಲ್ಲ ಅನ್ಸುತ್ತೆ. ಹಾಗೆ ಇಂದಿನ ಯುವಕರ ಹೋರಾಟಕ್ಕೆ ಒಂದು ಆದರ್ಶ ಗುರಿ ಯಾವುದೂ ಇಲ್ಲವಾಗಿದೆ. ನಾವು ಅವ್ರಿಗೆ ದಾರಿ ತೋರಿಸ್ಬೇಕು. ಹನುಮಂತು ಸಾರ್, ಆ ಹೆಸರು ಅರ್ಜುನ್. ಆ ಹುಡುಗನ್ ನಾನು ನೋಡ್ಬೇಕಲ್ಲ. ನಾನು ನಾಳೆನೇ ನೋಡ್ತೀನಿ ಸಾರ್.
ಹಾಗೆ ತಪ್ಸ್ಕೊಂಡ್ಬಿಟ್ಟ ಅಣ್ಣ. ಇವ್ರು ನಿನ್ ನೋಡಕ್ ಬಂದಿದ್ದಾರೆ. ಹಲೋ ಅರ್ಜುನ್. ಹಲೋ, ಐ ಆಮ್ ಕಿರಣ್. ಗೊತ್ತು, ಮೊನ್ನೆ ಪೊಲೀಸ್ ಸ್ಟೇಷನ್ ಕರೆಸಿ ನಿನ್ಗೆ ವಾರ್ನ್ ಮಾಡಿದ್ದು ನನಗೇನು ಅಷ್ಟೊಂದು ಹಿಡಿಸಲಿಲ್ಲ. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ನಿನ್ನ ಹತ್ರ ನಂದೊಂದು ಚಿಕ್ಕ ರಿಕ್ವೆಸ್ಟ್. ಗೂಂಡಾಗಿರಿ ಅಥವಾ ಕಾನೂನಿಗೆ ವಿರುದ್ಧವಾದ ಯಾವುದೇ ಕೆಲಸಗಳು ನಡೆದ್ರೂ ನನಗೆ ಇನ್ಫಾರ್ಮ್ ಮಾಡು. ನ್ಯಾಯಕ್ಕಾಗಿ ಹೋರಾಡೋ ಯಾವ ವಿಷಯವೇ ಆಗಲಿ ಸಿನ್ಸಿಯರ್ ಆಗಿ ಆಕ್ಷನ್ ತಗೋತೀನಿ. ದಿಸ್ ಇಸ್ ಮೈ ಪ್ರಾಮಿಸ್. ಓಕೆ, ಥ್ಯಾಂಕ್ ಯು. ನಾನು ಇಲ್ಲಿ ಬರ್ತೀನಿ. ಥ್ಯಾಂಕ್ಸ್ ಫಾರ್ ಟೀ. ಬಾಯ್. ಬಾಯ್ ಬಾಯ್. ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಇಷ್ಟು ಒಳ್ಳೆಯವರು ಇರ್ತಾರಣ್ಣ. ಒಂದು ಟೀ ಕೊಡು ತಾತ. ಅರ್ಜುನ್, ಈ ತಾನೇ ನೋಡ್ಕೊಂಡು ಯಾರೋ ಬಂದಿದ್ರಪ್ಪ. ಆಗೋ ಆ ಬಿಳಿ ಪೈದೆ ಮಜ್ಜುಬ ಹಾಕೊಂಡಿದ್ದಿಲ್ವಾ, ಅದೇ ಮನುಷ್ಯ. ಅರ್ಜುನ್, ಎಸ್, ವಾಟ್ ಯು ವಾಂಟ್? ಐ ಡೋಂಟ್ ವಾಂಟ್ ಎನಿಥಿಂಗ್ ಫ್ರಮ್ ಯು, ಅಂಡ್ ಯು ಕಾಂಟ್ ಗೆಟ್ ಎನಿಥಿಂಗ್ ಫ್ರಮ್ ಮಿ. ಕ್ಯಾನ್ ಗೋ? ನೋ ನೋ ನೋ, ನಾಟ್ ಲೈಕ್ ದಟ್. ಶ್ರೀಮಾನ್ ಆನಂದ ಮೂರ್ತಿಗಳು ಹೆಸರು ಕೇಳಿದ್ದಿಲ್ಲ? ಆನಂದ ಮೂರ್ತಿ ಅದೇ ಅನಾಥಾಶ್ರಮಗಳ ಅವರೇ. ದೀನ ದಲಿತರ ಕಲ್ಪವೃಕ್ಷ, ಮುಂದಿನ ಭವ್ಯ ಸಮಾಜದ ಬುನಾದಿ. ಅವರ ಆಪ್ತ ಸೇವಕ ಅಂದ್ರೆ ಪ್ರೈವೇಟ್ ಸೆಕ್ರೆಟರಿ, ಹೆಸರು ಹನುಮಂತು. ನೀನು ಈ ಏರಿಯಾದ ಮಟ್ಟ ಹತ್ತಿರ ಗುಂಡಾಗಿರಿ ಬಗ್ಗೆ ತಿಳಿಸ್ತೆ, ತಕ್ಷಣ ಅವರು ನಿನ್ನ ಕರ್ಕೊಂಡು ಬಂದ್ರು. ಅಷ್ಟು ದೊಡ್ಡ ವ್ಯಕ್ತಿಗೆ ನನ್ನಂಥವನ ಹತ್ರ ಏನ್ ಕೆಲಸ ಇದೆ? ಇದೇ ಅವರು ಹೇಳೋದು, ನಮ್ಮ ಯುವಕರು ಆ ನಿರಾಶೆ ಬಿಟ್ರೆ ಅವರ ಶಕ್ತಿಯಿಂದ ಈ ದೇಶದ ಭವಿಷ್ಯನೇ ಬದಲಾಯಿಸಬಹುದು ಅಂತ. ನನ್ನ ಭವಿಷ್ಯನ ಬದಲಾಯಿಸ್ಕೊಳಕ್ಕೆ ನನ್ನ ಕೈಲಾಗಿಲ್ಲ, ಇನ್ನು ಈ ದೇಶದ ಭವಿಷ್ಯ ನಾನು ಹೇಗೆ ಬದಲಾಯಿಸ್? ಭವಿಷ್ಯ ನಿಂತಿರೋದು ವರ್ತಮಾನ ತೀರ್ಮಾನದ ಮೇಲೆ. ಈ ತೀರ್ಮಾನ ನಿಂದು ಇಂಥ ಒಳ್ಳೆ ಅವಕಾಶ ಕಳ್ಕೊಬೇಡ ಅನ್ನೋದಷ್ಟೇ ನಂದು. ತಗೋರಾಟ್ರು, ನೋಡೋದು ನಿನ್ ಕೆಲಸ, ಇಲ್ಲಿಂದ ಜಾಗ ಖಾಲಿ ಮಾಡೋದು ನನ್ನ ಕೆಲಸ. ಬಾಯ್. ಏನಾಯ್ತು ನನ್ನ ಅನುಮಾನ? ನಿಜ ಆಯ್ತು, ಇದು ರಾಜಕೀಯ. ಆ ಅರ್ಜುನ್ ಆನಂದ್ ಮೂರ್ತಿ ಕಟ್ತಾ ಇರೋ ವ್ಯೂಹಕ್ಕೆ ಸೇನಾಧಿಪತಿ. ನಾನು ಊಹೆ ಮಾಡ್ತಿರೋದೆಲ್ಲ ಇದೇ ತರ ನಿಜ ಆಗ್ತಾ ಹೋದ್ರೆ ನಾನು ನನ್ನ ಸೀಟ್ನಿಂದ ಕೆಳಗಿಳಿಬೇಕಾಗತ್ತೆ, ಅವನು ನನ್ನ ಸೀಟ್ನಲ್ಲಿ ಕೂತ್ಕೊಳ್ಳೋದನ್ನ ನಾನೇ ಕಣ್ಣಾರೆ ನೋಡ್ಬೇಕಾಗತ್ತೆ. ಅಲ್ಲಿವರೆಗೂ ನಾವೆಲ್ಲ ನಾಯ್ ಬಾಲ ನೀರ್ತಾ ಸುಮ್ಮನೆ ಕೂತಿರ್ತೀವಿ ಅನ್ಕೊಂಡ್ರ ಸರ್? ಬಾಲ ಕತ್ತರ್ ಸಾಕ್ತೀನಿ. ಏನ್ ಅನ್ಕೊಂಡಿದ್ದ ನಾವು? ಅದು ನಮ್ಮ ಏರಿಯಾ. ಅದೇ ಅದೇ ಆ ಏರಿಯಾದಲ್ಲಿ ಇದೇ ಮಲೇರಿಯಾ. ಆ ಮಲೇರಿಯಾ ಮನೆ ಮನೆಗೂ ಒಪ್ಪೋದಕ್ಕೆ ಮುಂಚೆ ಅವನ್ನ ಅವನ ಗ್ಯಾಂಗ್ನ ಪಾತಾಳ ಕೂತಾಕ್ಬೇಕು. ಒಬ್ಬ ಅರ್ಜುನ ಸಿಕ್ಕಿದಾನೆ ಅಂತ ನನ್ನ ಮೇಲೆ ಮಹಾಭಾರತ ಯುದ್ಧಕ್ಕೆ ನಿಂತಿದ್ದಾನೆ. ನೋಡೋಣ ಈ ಕಲಿಯುಗದ ಅರ್ಜುನ ಬತ್ತಳಿಕೆಯಲ್ಲಿ ಅದು ಎಷ್ಟಿದೆ ಶಕ್ತಿ ಅಂತ. ಅವನು ಅವನ ಭುಜಕ್ಕೆ ವಜ್ರ ಮುಷ್ಟಿಯಾಗಿರೋ ಆ ಹುಡುಗರನ್ನ ಕತ್ತರಿಸಿ ಪಾತಾಳ ಕೂತಾಕ ಏರ್ಪಾಡು ಮಾಡು, ಮಿಕ್ಕಿದನ್ನ ನಾನು ನೋಡ್ಕೋತೀನಿ. Ha!
ಮೋಹನ್. ಸುಮ್ ಸುಮ್ಮನೆ ಹೀಗೆ ಕಿರ್ಚಾಡಿ ಕಾನೂನ ಪೊಲೀಸ್ನ ಹೀಗೆ ಕಿರಿದೃಷ್ಟಿಯಿಂದ ನೋಡೋ ತಪ್ಪು ಮಿಸ್ಟರ್ ಅರ್ಜುನ್. ಕೊಲೆ ಮಾಡೋದ್ರ ಬಗ್ಗೆ ನಿನಗಿಂತ ಜಾಸ್ತಿ ಸಿಟ್ಟು ನನಗಿದೆ. ಅವನ ಗಲ್ಗಂಬಕ್ಕೆ ಏರ್ಸ್ಬೇಕು ಅನ್ನೋ ಛಲ ಇದೆ. ಕೊಲೆ ಆದ ನಿನ್ನ ಸ್ನೇಹಿತನ ಬಗ್ಗೆ ನನಗೆ ಅನುಕಂಪನೂ ಇದೆ. ನೀವು ಬರೀ ಅನುಕಂಪ ತೋರಿಸೋದ್ರಿಂದ ಮೋಹನ್ನ ಕೊಲೆ ಮಾಡಿದವರಿಗೆ ಗಲ್ಲು ಶಿಕ್ಷೆ ಆಗೋದಿಲ್ಲ ಇನ್ಸ್ಪೆಕ್ಟರ್. ನೂರಾರು ಜನಗಳ ಎದುರು ಯಾವುದೋ ಕುರಿಯನ್ನು ಕತ್ತರಿಸಿ ಇವತ್ತಿಗೆ ಮೂರು ದಿವಸ ಆಯ್ತು. ಏನ್ ಮಾಡಿದೆ ನಿಮ್ ಡಿಪಾರ್ಟ್ಮೆಂಟ್? ಛೇ, ಡಿಪಾರ್ಟ್ಮೆಂಟ್ ಬೇಡ. ನೀವು ಅವತ್ತು ನಮ್ಮ ಮನೆಗೆ ಬಂದು ಏನ್ ಪ್ರಾಮಿಸ್ ಮಾಡಿದ್ರಿ? ನ್ಯಾಯಕ್ಕಾಗಿ ಹೊರಡೋ ಯಾವ ವಿಷಯನೇ ಆಗ್ಲಿ ಸಿನ್ಸಿಯರ್ ಆಗಿ ಆಕ್ಷನ್ ತಗೋತೀನಿ ಅಂದ್ರಿ. ಏನ್ ಆಕ್ಷನ್ ತಗೊಂಡ್ರಿ ನೀವು? ಅವ್ರು ಕೊಂದ್ ಹಾಕಿದ್ರು ನೀವು ಚಿತೆಗೆ ಬೆಂಕಿ. ಅರ್ಜುನ್, ನಾವು ಚಿತೆಗೆ ಬೆಂಕಿ ಇಡೋ ಕೆಲಸಕ್ಕೆ ಹೊರಟಿದ್ರೆ ನಮ್ಮ ದೇಶದಲ್ಲಿ ಅಳದು ಉಳಿದಿರೋ ಕಾನೂನು ಕಟ್ಟಲೆಗಳೆಲ್ಲ ಚಿತಾವಣೆ ಆಗೋಗಿರೋದು. ನಿನ್ನ ಆರೋಪ ಏನು? ನಾವು ಬೇಜವಾಬ್ದಾರಿ ಜನ ಅಂತ ತಾನೆ? ನಾವೇನು ಅನ್ನೋದನ್ನು ತೋರಿಸ್ತೀನಿ. ಕಮ್ ವಿತ್ ಮೀ. ನೋಡಿಲಿ, ಮುನಿಯಾ, ಮಿರ್ಜಾ, ವೇಲು, ಈ ಮೂರು ಜನ ಬ್ಲಾಕ್ ಲಿಸ್ಟ್ ಅಲ್ಲಿರೋ ರೌಡಿಗಳು. ಮೋಹನ್ ಕೊಲೆ ಆದಾಗ ಇವರು ಅದೇ ಏರಿಯಾದಲ್ಲಿ ಇದ್ರು ಅಂತ ಪೊಲೀಸ್ ರಿಪೋರ್ಟ್ ಹೇಳ್ತಾ ಇದೆ. ಇವರೇ ಕೊಲೆ ಮಾಡಿದವರು ಅಂತ ಪಬ್ಲಿಕ್ ಕೂಡ ಮಾತಾಡ್ಕೋತಾ ಇದ್ದಾರೆ. ಮತ್ತೆ ಯಾಕೆ ಸುಮ್ಮನಿದ್ದೀರಾ? ಇವ್ರ ಮೇಲೆ ಕೇಸ್ ಹಾಕಿ ಕೋರ್ಟ್ ಮುಂದೆ ನಿಲ್ಸತ್ತಾನೆ. ಆ ಕೆಲಸ ನಾನು ಮಾಡಬಲ್ಲೆ. ಆದ್ರೆ ಅವ್ರ ವಿರುದ್ಧ ಸಾಕ್ಷಿ ಹೇಳೋರು ಯಾರು? ಯಾರು ಬೇಕಾದ್ರೂ ಹೇಳ್ತಾರೆ. ಪಬ್ಲಿಕ್ ಅಲ್ಲಿ ನಡೆದ ಕೊಲೆ ಇದು, ಇದನ್ನ ಯಾರಿಲ್ಲ ಅಂತ. ಪಬ್ಲಿಕ್ ಕಣ್ಣಿಂದ ನೋಡಿದ್ದನ್ನ ಬಾಯಲ್ಲಿ ಹೇಳೋ ಧೈರ್ಯ ಇದ್ದಿದ್ರೆ ನ್ಯಾಯ ದೇವತೆ ಕಣ್ಣಿಗೆ ಕಪ್ಪಟ್ಟೆ ಕೊಟ್ಟ ಅವಶ್ಯಕತೆ ಇರಲಿಲ್ಲ. ನಾನೀಗ್ಲೂ ಹೇಳ್ತಾ ಇದ್ದೀನಿ, ಇವರ ವಿರುದ್ಧ ಒಬ್ಬನೇ ಒಬ್ಬ ಸಾಕ್ಷಿ ಹೇಳಿದ್ರು ಸಾಕು, ನೇಣು ಗಂಬದಲ್ಲಿ ವಿಲಿ ವಿಲಿ ಅಂತ ಉಸಿರು ಕಟ್ಟಿ ಸಾಯೋದನ್ನ ನಾನೇನು ತೋರಿಸ್ತೀನಿ. ಗೆಟ್ ಮಿ ಒನ್ ಐ ವಿಟ್ನೆಸ್. ಏನಾಗಿದೆ ನಿಮಗೆಲ್ಲ? ಯಾಕೆ ಕಂಬಗಳ ಥರ ನಿಂತಿದ್ದೀರಾ? ಮಾತಾಡಿ. ತಮಣರೇ, ತಮಣರೇ, ಮೋಹನ್ ಕೊಲೆ ಆಗಿದ್ದು ನಿಮ್ಮ ಅಂಗಡಿ ಮುಂದೆ. ನೀವು ಅದೃಷ್ಟ ಪೂರ್ತಿ ನೋಡಿದ್ದೀರಾ? ಕೋರ್ಟ್ಗೆ ಬಂದು ಸಾಕ್ಷಿ ಹೇಳ್ತೀರಾ? ನೋಡು ಮಗು, ಆಗ್ಬಾರ್ದು, ಆಗೋಯ್ತು. ನಾನಲ್ಲ, ಬೇರೆ ಯಾರೇ ಬಂದು ಸಾಕ್ಷಿ ಹೇಳಿದ್ರು ಸತ್ತೋದ್ ಮೋಹನ್ ಮತ್ತೆ ವಾಪಸ್ ಬರ್ತಾನ? ಸತ್ತೋಗಿರೋರು ಯಾರು ವಾಪಸ್ ಬರೋದಿಲ್ಲ ಅಂತ ಸಣ್ಣ ಮಗುಗೂ ಗೊತ್ತಿದೆ. ಆದ್ರೆ ನಿಮ್ ಸಾಕ್ಷಿಯಿಂದ ಸತ್ತೋಗಿರೋ ಸತ್ಯ ಜೀವಂತ ಆಗುತ್ತೆ, ಸತ್ತವನ ಆತ್ಮಕ್ ಶಾಂತಿ ಸಿಗುತ್ತೆ. ಇದ್ಯಾಕೆ ನಿಮ್ಗೆ ಅರ್ಥವಾಗ್ತಿಲ್ಲ? ಮೇಷ್ಟ್ರಿ, ಸಮಾಜ ಅಂತಿದ್ದ ಗುರುಗಳು ನೀವು. ಸತ್ಯ ನ್ಯಾಯದ ಪಾಠ ಹೇಳ್ಕೊಡೋರು ನೀವಾದ್ರೂ ಹೇಳಿ. ನಾನು ಅವತ್ತು ಮನೇಲಿಲ್ಲಪ್ಪ ಇದ್ದೆ, ಸ್ಕೂಲ್ಗೆ ಹೋಗಿದ್ದೆ. ಮನೆಗೆ ಬಂದ ಮೇಲೇನೆ ವಿಷಯ ಗೊತ್ತಾಗಿದ್ದು. ಓ, ಅವತ್ ಸ್ಕೂಲ್ಗೆ ಹೋಗಿದ್ರ? ಹೌದು. ಅವತ್ತು? ಹೌದು ಹೌದು. ಅವತ್ತು ಭಾನುವಾರ ಮೇಷ್ಟ್ರೆ, ಭಾನುವಾರ. ಸತ್ಯಕ್ಕೆ ತಲೆ ಬಾಗಿಸ್ತಿದ್ ನೀವು. ಸುಳ್ಳಕ್ಕೆ ತಲೆ ಬಾಗಿಸೋದು ಯಾವಾಗಿನ ಕಲ್ತೀರಿ? ಅರ್ಜುನ್, ನಾನು ಮಕ್ಕಳು ಮರೆಯೋಣಪ್ಪ, ನೀನು ಕೈ ಮುಗಿದು ಬೇಡ್ಕೋತೀನಿ. ನಾನು ಬಿಟ್ಬಿಡು. ಛೇ, ಕೈ ಮುಗಿಬೇಡಿ ಮೇಷ್ಟ್ರೆ, ಕೈ ಮುಗಿಬೇಡಿ. ಕೈ ಮುಗಿದು ಕೀಳಾಗ್ಬೇಡಿ. ನಾವು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಹಾಳು ಮಾಡಬೇಡಿ. ನೀವು ಮಕ್ಕಳು ಕಲಿಸಿರೋ ಆದರ್ಶದ ಭಾಷೆಗಳನ್ನು ಕೊಲೆ ಮಾಡಬೇಡಿ. ಈಗ ಅರ್ಥವಾಗಿದೆ, ಇಲ್ಲಿ ಕೊಲೆ ಆಗಿರೋದು ಮೋಹನ್ ಅಲ್ಲ, ನೀವು. ಇಲ್ಲಿರೋ ಒಬ್ಬೊಬ್ರು ಕೊಲೆ ಆಗಿದ್ದೀರಾ, ಬದುಕಿದ್ದು ಸತ್ತಿದ್ದೀರಾ? ಅರ್ಜುನ್, ಇಲ್ಲ, ನಾನಿನ್ನು ಬದುಕಿದ್ದೆ. ಅರ್ಜುನ್, ಆ ಕೊಲೆ ನಡೆದಾಗ ನಾನು ಅದೇ ಜನತೆಯಲ್ಲಿದ್ದೆ. ಆ ಕೊಲೆಗಾರನ ನಾನು ಗುರುತು ಹಿಡಿತಿದ್ದೆ. ನಡೀರಿ ಸ್ಟೇಷನ್ಗೆ, ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ರತ್ನ, ಅಯ್ಯೋ, ದರಿದ್ರ ಹುಡುಗಿನ ತಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಕತ್ತ, ಯಾರ ಮೇಲೆ ಸ್ಟೇಟ್ಮೆಂಟ್ ಕೊಡ್ತೀಯ? ದೊಡ್ಡ ಸಮಾಜ ಇವಳು, ಬೀದಿ ಬಂದಿಯವ್ರ ಸೇವೆ ಮಾಡಿದ್ರೆ ನಡೆಯ ಮನೆಗೆ? ನಾನು ಬರಲ್ಲ. ನಡೆಯ ಮನೆಗೆ ಅಂದ್ರೆ? ಅರ್ಜುನ್, ಇವರೆಲ್ಲ ಸತ್ಯ ಮುಚ್ಚಾಕ್ತಿದ್ದಾರೆ. ಸತ್ಯ ನನಗೊತ್ತು ಅರ್ಜುನ್. ನಿಂತ್ಕೋ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಕೊಲೆ ಮಾಡಿದ್ ನೋಡಿದ್ ನಾನು, ಸೋ ಸಾಕ್ಷ್ಯ ಹೇಳ್ಬೇಕಾಗಿರೋನು ನಾನೇ, ನನ್ನ ಮಗಳಲ್ಲ. ಲಕ್ಷ್ಮೀಪತಿ ಅವರೇ, ನೀವು ಸಾಕ್ಷಿ ಹೇಳೋದಾದ್ರೆ ಕೊಲೆಗಾರರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಪ್ಲೀಸ್, ನನ್ನ ಕರ್ಕೊಂಡು ಹೋಗಿ ಕಟ್ಕಟ್ಟೆಯಲ್ಲಿ ನಿಲ್ಸಿದ್ರೆ ಅವ್ರು ಈ ಕೊಲೆ ಮಾಡ್ಲಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಕೊಲೆಯಿಂದ ಎಷ್ಟು ದೊಡ್ಡ ಕೈಗಳಿವೆ ಅಂತ ಲೆಕ್ಕ ಹಾಕಿರೋನು ನಾನು. ಜೊತೆಗೆ ಲಾಯರ್ ಆಗಿ ಜೀವ ಸಮೇತ ಕೋರ್ಟ್ನಲ್ಲಿ ಓಡಾಡಿ ನನ್ನ ಹೆಂಡತಿ ಮಕ್ಕಳಿಗೆ ರಕ್ಷಣೆ ಕೊಡ್ಬೇಕಾಗಿರೋನು. ಇನ್ನೂ ನಿನ್ ಬಲವಂತ ಮಾಡಿ ನನ್ನ ಸಾಕ್ಷಿ ಹೇಳು ಅಂದ್ರೆ ನಾನು ಅಲ್ಲಿಗೆ ಬಂದು ನಿಜಾನ ಸುಳ್ಳು ಮಾಡ್ತೀನಿ. ದಟ್ಸ್ ಆಲ್. ಗೋ. ನಿಜಾನ ಸುಳ್ಳು ಮಾಡ್ತೀನಿ ಅಂತಿಲ್ಲ, ನೀನೊಬ್ ಮನುಷ್ಯನ ಅಲ್ಲ, ಲಾಯರ್. ಲಾಯರಾ? ಲಾಯರ್ ನೀನು. ನೀನ್ ನಿಜ ಸುಳ್ಳು ಮಾಡಿದ್ರೆ ನಾನ್ ನಿನ್ ಮಗಳು, ಸುಳ್ಳ ನಿಜ ಮಾಡಿ ತೋರಿಸ್ತೀನಿ. ನಾನು ಆ ಕೊಲೆ ನೋಡ್ದೆ ಇದು, ಅದನ್ನ ಸಾಕ್ಷಿ ಹೇಳ್ತೀನಿ. ನೀನ್ ತಂದೋದು ಲೈಬ್ರರಿ ಪುಸ್ತಕದ ಮೇಲಾಣೆ. ಅವತ್ತು ನಾನು ನನ್ನ ಫ್ಯಾಮಿಲಿ ಎಲ್ಲ ತಿರುಪತಿ ದೇವಸ್ಥಾನದಲ್ಲಿ ಇದ್ವಿ ಅಂತ ಎವಿಡೆನ್ಸ್ ಕ್ರಿಯೇಟ್ ಮಾಡ್ತೀನಿ. ಲಾಯರ್ ನಾನು. ಬಿ ಕೇರ್ಫುಲ್. ನೋಡಯ್ಯ, ನಿನ್ ಈ ಉತ್ಸಾಹಕ್ಕೆ ನಾನು ತಣ್ಣೀರ್ ಹಾಕಲ್ಲ. ನಿನ್ಗೆ ಇನ್ನೊಬ್ಬ ಐ ವಿಟ್ನೆಸ್ ಕೊಡ್ತೇನೆ, ಅವ್ನ ಇಟ್ಕೊಂಡು ಈ ಕೇಸ್ನ ಈಸಿಯಾಗಿ ವಿನ್ ಮಾಡಬಹುದು. ಯಾರದು? ನಿಮ್ ತಂದೆ. ಹೌದಯ್ಯ, ಕೊಚ್ಚಾಕಿದನ್ ಕಣ್ಣಾರೆ ನೋಡ್ದೆ. ಅದಕ್ಕೆ ನನ್ನೇನು ಮಾಡು ಅಂತೀಯ?
ಸತ್ಯನ್ ಹೇಳಿ ನಡುಬಿದ್ರೆ ನೇಣಕೊಂಡು ಸಾಯಂತೀಯ. ಸತ್ಯನ್ ಹೇಳೋರೆಲ್ಲ ಸಾಯೋದಿಲ್ಲ, ಹಾಗೆ ಸತ್ಯನ್ ಬದುಕಿಸೋಕೋಸ್ಕರ ನಾವು ಸತ್ರು, ಅದಕ್ಕೊಂದು ಅರ್ಥ ಇದೆ. ಅಯ್ಯ, ನಾನು ಸತ್ಯ ಹರಿಶ್ಚಂದ್ರ ಅಲ್ಲ, ಒಬ್ಬ ಸಂಸಾರಸ್ಥ. ಸಂಸಾರದ ತಲೆ ಹೊಡೆಯೋನಲ್ಲ, ಅದ್ರ ತಲೆ ಉಳಿಸ್ಕೊಳಕ್ ಹೋರಾಡ್ತಿರೋನು. ಸತ್ಯದ ಸಮಾಧಿ ಮೇಲೆ ಸುಳ್ಳು ಸಂಸಾರ ಮಾಡೋರ್ನ ಹೇಡಿಗಳು ಅಂತಾರೆ. ಇನ್ನು ಏನ್ ಮುಖ ನೋಡ್ತಿದ್ದೀರಾ? ಹೆತ್ತವ್ರನ್ನ ಹೀಯಾಳ್ಸೋಕ್ ನಿಂತಿರೋ ಹಡವೆ ನಾಯಿಗೆ ಈ ಮನೇಲಿ ಏನ್ ಕೆಲ್ಸ? ಹೊರಗಟ್ಟಿ. ಇಲ್ಲ, ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಸುಳ್ಳನ್ ತಲೆ ಮೇಲೆ ಹೊತ್ಕೊಂಡು ಸತ್ಯನ್ ಕಾಲ ತುಳಿಯೋದ್ ನ್ಯಾಯ ಅಲ್ಲ ಅಪ್ಪಜ್ಜಿ. ಹಾಗೆ ಹೆತ್ತೋರ್ ಎದೆಗೋದಿಯೋ ಮಕ್ಕಳ ಮನೇಲಿ ಇಟ್ಕೊಳ್ಳೋದು ನ್ಯಾಯ ಅಲ್ಲಮ್ಮ. ಅಂದ್ರೆ ನೀವ್ ಈ ಕೊಲೆ ಸಾಕ್ಷಿಗೆ ನಿಲ್ಲೋಲ್ವಾ? ನಾನ್ ಬದುಕಿರೋದು ಬೀದಿಲ್ ನಡೆಯೋ ಕೊಲೆಗಳಿಗೆಲ್ಲ ಸಾಕ್ಷಿ ಹೇಳೋಕಲ್ಲಮ್ಮ. ನನ್ನ ಹೆಂಡತಿ ಮಕ್ಕಳನ್ನ ನನ್ನ ಮಾನ ಮರ್ಯಾದನ್ನ ಕಾಪಾಡೋಕ್ಕೋಸ್ಕರ. ನೋಡಯ್ಯ, ನೀನ್ ಬೇಕಾದ್ರೆ ಜನಸೇವೆ ಮಾಡು, ಪಾರ್ಟಿ ಕಟ್ ಹೋರಾಡು, ದೇಶನೇ ಬೇಕಾದ್ರಾಳು. ಆದ್ರೆ ನಮ್ಮನ್ ಮಾತ್ರ ನಮ್ ಪಾಡು ಬದುಕೋಗ್ ಬಿಟ್ಬಿಡಯ್ಯ. ನಿಮ್ಮ ಸ್ವಂತ ಮಗನೇ ಕೊಲೆ ಆಗಿದ್ದಿದ್ರೆ ಹೀಗೆ ತೆರೀತಿದ್ರ? ಈ ಕೊಲೆ ಆಗಿದ್ದ ಯಾರು ಅನ್ಕೊಂಡಿದ್ಯಾ? ನಿನ್ ಸ್ನೇಹಿತ ಅಲ್ಲ, ನನ್ ಸ್ವಂತ ಮಗ. ಅರ್ಜುನ್, ಎಷ್ಟೊತ್ತು ಅಂತ ಹೀಗೆ ನೋಡ್ತಾ ನಿಂತಿರ್ತೀಯ? ಸಾಕ್ಷಿ ಹೇಳ್ದಿರೋ ಕೇಸ್ಗಳು ಹೀಗೆ ಅಲ್ಲೇನೆ ಹರ್ಕೊಂಡು ಹೋಗ್ತವೆ. ನಾಳೆ ಬೆಳಗ್ಗೆ ಆ ಮೂರು ಜನ ಕೊಲೆಗಾರನ ನಾನೇ ರಿಲೀಸ್ ಮಾಡ್ಬೇಕಾಗುತ್ತೆ, ಬೇರೆ ದಾರಿನೇ ಇಲ್ಲ. ಹಾಲಜಪ್ಪ, ಹಾಲಜಪ್ಪ, ಅರ್ಜುನ್ ಅಲ್ಲಿ ಅಲ್ಲಿ ಮೇಲೆ ಅರ್ಜುನ್ ಮೋಹನ್ ಕೊಂದಾಗಿದ್ದ ಮೂವರನ್ನ ಪೊಲೀಸ್ ಬಿಟ್ಬಿಟ್ಟಿದ್ದಾರೆ. ಮೂವರು ಅವ್ರ ಮಾಮೂಲಿ ಹೋಟ್ಲ್ ಕಡೆ ಹೋದ್ರು ಅರ್ಜುನ್. ಹಿಡಿತಿರೋ ಎಷ್ಟು ಜನಕ್ಕೆ ಶಿಕ್ಷೆ ಆಗ್ತಿದೆ? ನೀವು ಹಿಡಿದಿರೋ ಕೊಲೆಗಾರರು ಇವತ್ತು ಬೀದಿಲಿ ರಾಜಾರೋಷವಾಗಿ ಮೆರೀತಿದ್ದಾರೆ. ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದವರು ಪಾಳೆಗಾರ ತರ ಕೇಕೆ ಹಾಕಿ ನಗುತ್ತಿದ್ದಾರೆ. ನೀವು ಅಪರಾಧಿಗಳಿಗೆ ಸರಿಯಾದ ಶಿಕ್ಷೆ ವಿಧಿಸದೆ ಇವತ್ತು ನಿಜವಾದ ಶಿಕ್ಷೆ ಅನುಭವಿಸ್ತಿರೋದು ನನ್ನಂತ ಸಾಮಾನ್ಯ ಜನ. ಈ ಜನ ನಿಮ್ಮ ಲಾಕಪ್ಪಲ್ಲಿ ಕೊಳತು ಸಾಯಬೇಕು ಅನ್ನೋ ತಾನೇ ನಿಮ್ಮ ಮೇಲೆ ಆಸೆ? ಓಕೆ, ನೀವ್ ಯಾರು ಅಣ್ಣನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವ್ನ ಈ ಮನೆ ಮಗ ಅಲ್ಲ, ಸಾಕಿದ ನಾಯಿ ಅನ್ನೋ ತರ ಟ್ರೀಟ್ ಮಾಡ್ತಿದ್ದೀರಾ.
ಯಾರಾದ್ರೂ ಒಂದ್ ದಿವಸ ಪ್ರೀತಿಯಿಂದ ತಲೆ ನಿವಸ್ ಮಾತಾಡ್ತಿದ್ದೀರಾ? ಮಾತೆತ್ತಿದ ಬೆಂಕಿ ಕರೆದು ಬರ್ದು ತೋರಿಸೋದು. ಅವನ್ ಒಳಗೆ ಬೆಂದ್ ಹೋಗ್ತಿದ್ದಾನೆ. ಅವ್ನ್ ಮಾಡಿ ತಪ್ಪಾದ್ರು ಏನು? ನ್ಯಾಯ ಕಣ್ಕೊಡಿ ಅಂತ ಕೇಳಿ ತಪ್ಪ ಇಲ್ಲ ಅಪ್ಪಾಜಿ, ಅವನ ಜಾಮೀನ್ ಕೊಟ್ಟು ಕರ್ಕೊಂಡ್ ಬನ್ನಿ ಅಪ್ಪಾಜಿ, ಪ್ಲೀಸ್ ಪ್ಲೀಸ್ ಅಮ್ಮ ಪ್ಲೀಸ್. ಮುಟ್ಟ ಬಾಯಿ, ಅವನ್ ಬಿಟ್ಟು ಹೋದ್ ಮಾತೆಲ್ಲ ನೀನ್ ಎತ್ತಾಡ್ತಿದ್ಯೇನೆ? ಕರಡ ಸಂಬಂಧನೆ ಕಡ್ಕೊಂಡ್ ಮೇಲೆ ಇನ್ ಅವ್ನ ನೆರಳಿಗೆ ಮನೆ ಹೊಸಲ್ ಮೇಲೆ ಬೀಳ್ಬಾರ್ದು. ಪೀಡೆ ಹಾಗೋ ಕರೆದೋಯ್ತು ಅಂತ ನಾವಿದ್ರೆ ಇನ್ನೊಂದ್ ಸಲ ಅವನ್ ಪರ ಲಾಯರ್ಗಿರಿ ವಹಿಸ್ದೆ ನೀನ್ ನನ್ ಮಗಳು ಅನ್ನೋದನ್ನ ಮರಿಬೇಕಾಗುತ್ತೆ ಅಪ್ಪಾಜಿ. ಕಣ್ ಬಾವಿಗೆ ಹಗಲೊತ್ತಲ್ಲಿ ಬೀಳೋದ್ ಮೂರ್ಖತನ. ತಪ್ಪಾಡಿದಾನೆ, ಶಿಕ್ಷೆ ಅನುಭವಿಸ್ಲೇಬೇಕು. ಏಕೆ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಅರ್ಜುನ್ ನಿರಪರಾಧಿ, ಸತ್ಯ ಗೊತ್ತಿದ್ದು ಸಾಕ್ಷಿ ಹೇಳಿದ್ರೆ ತಪ್ಪಿಸ್ಕೊಳ್ಳಲ್ಲ. ನೀವು ನೀವು ಶಿಕ್ಷೆ ಅನುಭವಿಸ್ಬೇಕು. ಶಿಕ್ಷೆ ಅನುಭವಿಸೋನಲ್ಲ ನಾನು, ಶಿಕ್ಷೆ ಪಡಿಸೋನು. ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋದಿಲ್ಲ. ನಿಂತ್ಕೊಳ್ಳ, ಎಲ್ಲಿ ಹೋಗ್ತಿದ್ಯಾ? ಪೊಲೀಸ್ ಸ್ಟೇಷನ್ಗೆ. ಯಾಕೆ? ಅರ್ಜುನ್ಗೆ ಬೇಲ್ ಕೊಟ್ಟು ಬಿಡ್ಸೋದಕ್ಕೆ. ಹೆತ್ತೋರ್ ಮುಂದೆನೆ ಕಂಡೋನ್ ತರ ವಹಿಸ್ಕೊಂಡು ಮಾತಾಡ್ತಾ ಇದೀಯಲ್ಲ, ಎಷ್ಟೇ ಕೊಬ್ಬು ನಿನಗೆ? ಏನು, ಅವ್ನು ನನ್ ಗಂಡ, ನಾನು ಅವನ ಹೆಂಡತಿ. ಬಾಯಿ. ಓಹೋ, ನಿಮ್ ಕತೆ ಇಲ್ಲಿವರೆಗೂ ಮುಂದುವರೆದಿದ್ಯಾ? ಇನ್ನದು ಮುಂದುವರಿಯೋದಿಲ್ಲ, ಮುಗ್ಗರ್ ಸ್ಪೀಡತ್ತೆ. ಹಾಗ್ ಮಾಡ್ತೀನಿ. ನಿಮ್ಮನ್ ಜಾಮೀನ್ ಮೇಲೆ ಬಿಟ್ಟಿದ್ದಾರೆ, ಬನ್ನಿ. ಹನುಮಂತು, ನೀವ? ಈ ಹನುಮಂತು ಅಲ್ಲ, ಶ್ರೀರಾಮಚಂದ್ರ. ನ್ಯಾಯ ನೀತಿನ ಬೇಲ್ಕೊಟ್ಟು ಬಿಡಿಸೋ ಸ್ಥಿತಿ ಬಂದಿದೆ ಈ ದೇಶಕ್ಕೆ. ಅರ್ಜುನ್, ನೀನು ನ್ಯಾಯದ ಕಣ್ಣು. ತಪ್ಪು ದಾರಿ ತುಳಿತಿರೋ ಈ ಜನ ನಿನ್ನ ಕಣ್ಣಿಗೆ ಅನ್ಯಾಯದ ಕಪ್ಪು ಬಟ್ಟೆಯನ್ನು ಕಟ್ಟೋದಕ್ಕೆ ನಾನು ಬಿಡೋದಿಲ್ಲ. ನ್ಯಾಯನ ಎತ್ತಿ ಬೆಳಗೋ ದೀಪ ನೀನಾಗಬೇಕು. ಸತ್ಯ ಅಸಮಾನತೆಗಳಿಗಾಗಿ ಹೋರಾಡ್ತಿರೋ ನಿನ್ನ ಜೊತೆ ನಾನಿದ್ದೇನೆ ಅರ್ಜುನ್. ಅರ್ಜುನ್, ಈಗ ನೀವು ನಿನ್ನ ಮನೆಯವರು ನಿನಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿರ್ತಾರೆ. ಥ್ಯಾಂಕ್ ಯು ಸರ್, ಬರ್ತೀನಿ. ಅವನಿಗೆ ಮನೆ ಬಾಗಿಲಿನ ಮೇಲೆ ತೆಗೆಯೋದಿಲ್ಲ. ನೀನೇನಾದ್ರು ತೆಗೆದಿಯೋ ನನ್ನ ಹೆಣ ನೋಡ್ಬೇಕಾಗತ್ತೆ. ನಾನು ನಿನ್ನ ಹುಡುಕೊಂಡು ಮನೆಗೆ ಹೋಗಿದ್ದೆ. ಸಿಟ್ಟಿನಿಂದ ಮನೆ ಬಿಟ್ಟ ಕ್ಷಣ ಸಂಬಂಧಗಳು ಅಷ್ಟು ಸಲೀಸಾಗಿ ಸತ್ತೋಗಲ್ಲ ಅರ್ಜುನ್. ಹುಟ್ಟಿದ ಮನೆ ಹೊಕ್ಕಳ ಸಂಬಂಧ ನಮ್ಮ ನೆರಳಿದ್ದಾಗೆ ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ನಡಿ, ಮನೆಗೆ ಹೋಗೋಣ. ಸಾರಿ ಸರ್, ಮುಚ್ಚಿದ ಬಾಗಿಲನ್ನು ಮತ್ತೆ ತಟ್ಟೋದು ನನಗಿಷ್ಟ ಇಲ್ಲ. ಮತ್ತೆ ಎಲ್ಲಿಗೆ ಹೋಗ್ತೀಯ? ಜೀವನ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ. ಅದು ಹೇಳಿಗಳಾಡೋ ಮಾತು. ಹೌದು, ನಿನ್ನಲ್ಲಿ ಜೀವನಕ್ಕೊಂದು ಹೊಸ ರೂಪ ಕೊಡೋ ಛಾತಿ ಇದೆ, ಚೈತನ್ಯ ಇದೆ, ಜೀವಶಕ್ತಿ ಇದೆ. ಆದರೆ ಅದಕ್ಕೆ ಒಂದು ಗುರಿ ಇಲ್ಲ, ಮಾರ್ಗದರ್ಶನ ಇಲ್ಲ. ನೀನಿಡೋ ಹೆಜ್ಜೆ ದಿಕ್ಕು, ನೀನು ಸೇರಬೇಕಾದ ಗುರಿ ನನಗೆ ಗೊತ್ತಿದೆ. ಯಾಕೆಂದ್ರೆ ನಮ್ಮಿಬ್ಬರು ಶತ್ರು ಒಬ್ಬನೇ. ನನಗ್ಯಾವ ಶತ್ರು ಇದ್ದಾನೆ? ಸದಾಶಿವ ಪಾಟೀಲ್. ಅವನ ಮೈಯಲ್ಲಿ ಎಷ್ಟು ಕೊಬ್ಬು ರಕ್ತ ಇದೆಯೋ ಅಷ್ಟೇ ಭ್ರಷ್ಟಾಚಾರ ಅನಾಚಾರ ತುಂಬಿಕೊಂಡಿದೆ. ಅವನ ಹಾಕೊಂಡು ಓಡಾಡೋ ಸಭ್ಯಸ್ಥಾನ ಮುಖವಾಡನಕ್ಕಿತ್ತು ಜನತೆ ಮುಂದಿಡಬೇಕು ಅನ್ನೋ ನನ್ನ ಆಸೆನೆ ನಿನ್ನ ಗುರಿಯಾಗಬೇಕು. ಅದರಿಂದ ಆಗೋ ಪ್ರಯೋಜನ? ಸತ್ಯದ ವಿಜಯ, ಅನ್ಯಾಯದ ಸರ್ವನಾಶ. ನಿನಗೆ ಗೊತ್ತಿಲ್ಲ ಅರ್ಜುನ್, ಈ ಕ್ಷೇತ್ರದಲ್ಲಿರೋ ಬ್ಲ್ಯಾಕ್ ಮಾರ್ಕೆಟರ್ಸ್, ಸ್ಮಗ್ಲರ್ಸ್,
ಕಲಬೆರಕೆ ವ್ಯಾಪಾರಿಗಳು, ಗೂಂಡಾ ರವುಡಿಗಳೆಲ್ಲಾನು ಆ ಎಮ್ ಎಲ್ ಎ ಚಮಚಾಗಳು. ಅವನ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಅವನು ವ್ಯೂಹಕ್ಕೆ ಸಿಕ್ಕಿ ಸಾಯ್ತಾರೆ. ನಿನ್ನ ಸ್ನೇಹಿತ ಸತ್ತದ್ದು ಹಾಗೆ. ಇಂಥ ಸಮಾಜಘಾತಕರನ್ನ ಮಟ್ಟ ಹಾಕೋದಕ್ಕೆ ನಿನ್ನಂಥ ಯುವಕರಿಂದ ಮಾತ್ರ ಸಾಧ್ಯ. ನೀನು ಮಹಾಭಾರತದ ಅರ್ಜುನ ಆಗಬೇಕು. ಕುರುಕ್ಷೇತ್ರದ ರಣಕಹಳೆ ಊದಿ ಜಯಗಳಿಸಬೇಕು. ದೇಶ ರಕ್ಷಣೆಗೆ ನೀನು ಯುವಶಕ್ತಿಯ ಮಾರ್ಗದರ್ಶಿ ಆಗಬೇಕು. ಆಗ್ತೀಯ? ನಾನು ಮಾರ್ಗದರ್ಶಿ ಆಗ್ತೀನೋ ಇಲ್ಲವೋ ಗೊತ್ತಿಲ್ಲ. ಆದರೆ ಒಬ್ಬ ನರ ರಾಕ್ಷಸನ ಚರಿತ್ರೆಗೆ ಮಂಗಳ ಹಾಡೋದಕ್ಕೆ ನಾನು ನನ್ನ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೀನಿ. ನಿಮ್ಮ ಗುರಿಗೆ ಶಕ್ತಿ ನಾನಾಗ್ತೀನಿ. ಸುಧಾ, ಯಾಕೊಂಥರ ಇದೆಯಾ? ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಏನಿಲ್ಲ, ಹೀಗೆ ನಮ್ಮ ಮನ್ಸಿಗೆ ತುಂಬಾ ಹಚ್ಕೊಂಡವರು ಕಣ್ಣಿಗೆ ಕಂಡ ದೂರ ಹೊರಟೋಗ್ತಾರೆ, ಮತ್ತೆ ಸಿಗೋದೇ ಇಲ್ವೇನೋ ಅನ್ಸತ್ತೆ. ಅದು ನಿನ್ ಭ್ರಮೆ. ನಿನಗೋಸ್ಕರ ಪ್ರಾಣ ಕೊಡೋವನ ಪಕ್ಕದಲ್ಲಿ ಇಟ್ಕೊಂಡು ಕಣ್ಮರೆ ಆದವಂತರ ಮಾತಾಡ್ತಿದ್ದೀರ ನೀನು. ನಿನ್ಗೇನ್ ಹೇಳಿ? ಹುಚ್ಚೇನೆ, ಮನ್ಸಿನ ತುಂಬಾ ನಮ್ಮಣ್ಣನ್ ತುಂಬಿಕೊಂಡು ಕೊರಗ್ತಿರೋ ನಾನು ನಿಜವಾಗ್ಲೂ ಹುಚ್ಚೇನೆ. ಅವನ್ ಮುಖದ ಮೇಲೆ ಬಾಗ್ಲು ಹಾಕಿದ್ ನಾನಲ್ಲ ರೀ, ನಮ್ಮನೆ ಜನ. ಆದ್ರೆ ಅವನ್ ಮನ್ಸಿನ ಬಾಗ್ಲು ಹಾಕಿದ್ದು ನನ್ ಮೇಲೆ, ನನ್ ಪ್ರೀತಿ ಕರುಣೆ ವಾತ್ಸಲ್ಯದ ಮೇಲೆ. ದಿನ ನಾನು ಅವನಿಗೋಸ್ಕರ ಇಡೋ ಊಟದ ತಟ್ಟೆ ಒಣಗ್ತಾನೆ ಇದೆ. ಒಂದ್ಸಾರಿ, ಒಂದೇ ಒಂದ್ಸಾರಿ, ಸುಧಾ ಹೇಗಿದ್ಯಮ್ಮ ಅಂತ ಕೇಳೋಕಾದ್ರೂ ಬಂದ. ಇಲ್ಲ, ಎಷ್ಟಾದ್ರೂ ನಾನು ಸ್ವಂತ ತಂಗಿ ಅಲ್ವಲ್ಲ, ಅದಕ್ಕೆ ನನ್ನಿಂದ ದೂರ ಹೊರಟೋದ. ದೂರ ಎಲ್ಲಿ ಹೋಗ್ತಾನೆ? ಎಲ್ಲಿದ್ರು ನಿನ್ನ ಹತ್ರ ವಾಪಸ್ ಬರ್ಲೇಬೇಕು. ಹಾರ್ ಹೋದ ಹಕ್ಕಿ ಮತ್ತೆ ಬರೋದು ಗೂಡಿಗೆ ಅಲ್ವಾ? ಒಂದ್ಸತಿ ಬಾಗ್ಲಿಗೆ ಬೆನ್ನ ಹಾಕ್ ಹೋದವರು ಮತ್ತೆ ಬಂದ್ ತಟ್ಟಾರ? ತಟ್ಟದೆ ಇದ್ರು ಬಂದ್ ನೋಡಾದ್ರು ನೋಡ್ತಾರಲ್ವಾ? ನೋಡ್ತಾರೆ. ಆದ್ರೆ ನಮ್ಮಣ್ಣ ನನ್ ನೋಡುದ್ ಯಾವಾಗ? ದಿಸ್ ಈಸ್ ಯುವರ್ ಹೌಸ್. ಹೇಗಿದೆ ಅರ್ಜುನ್? ಓಕೆ. ಹಾಗಂದ್ರೆ ಹೇಗಪ್ಪ ನೋಡು, ವೆರಿ ಸಿಂಪಲ್ ಆಗಿ ನಿನ್ನ ಮನಸ್ಸಿಗೆ ಅನ್ಸಿದ್ದನ್ನ ಮುಖಕ್ಕೆ ಹೊಡೆದಾಗಿ ಹೇಳ್ಬಿಡ್ಬೇಕು. ಇಲ್ಲದೆ ಹೋದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅದು ಅಲ್ಲದೆ ಆನಂದ ಮೂರ್ತಿಗಳು ನಿನಗಿಷ್ಟವಾದ ಮನೆಯಲ್ಲೇ ನಿನ್ನ ಇರಿಸಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಇಸ್ ವೆರಿ ಫಾಂಡ್ ಆಫ್ ಯು. ಅವರ ದೊಡ್ಡತನ ಎಂಥದ್ದು ಅಂತ ವಿಶಾಲವಾದಿ ಮನೆ ನೋಡಿದ್ರೆ ಗೊತ್ತಾಗುತ್ತೆ. ರೈಟ್. ನೋಡು, ನಿನ್ನೆಯಿಂದ ನಾನು ನಿನಗೊಂದು ಸುದ್ದಿ ತಿಳಿಸಬೇಕು ಅಂತ ಇದ್ದೆ. ನಿನ್ನ ಫ್ರೆಂಡ್ ಮೋಹನ್ನ ಸಾಯಿಸೋದಿಕ್ಕೆ ಜನಾನ ಕಳಿಸಿದ್ದು ಸದಾಶಿವ ಪಾಟೀಲ್ರ ಬಲಗೈ ಖಡ್ಗ ಮಟ್ಕಾ ಕಿಂಗ್ ಪೀಟರ್ ಅಂತೆ. ಎರಡನೇ ಲತೆಗೆ ಬರಿ, ಚಕ್ಕ ಬರೆಯೋ, ಚಕ್ಕ ಬರೆಯೋ, ಇಲ್ಲ ನೀನ್ ತೆಗಿಯೋ. ಮೂರನೇ ಲತೆಗೆ ಬೇಕಾಗಿಲ್ಲ. ಆ ನಂಬರ್ ಯಾವುದು ಅಂತ ಇವತ್ತು ನಾನು ನಿನಗೆ ಹೇಳ್ತೀನಿ. ಇವತ್ತು ನಿನ್ ನಂಬರ್ ಪೀಟರ್. ಏ ಜಾನಿ. ದಾದಾ, ಯಾರೋ ಇತ್ತಾರ್ಲೆ. ದಾದಾ, ಇವನೇ ಅರ್ಜುನ್. ಅರ್ಜುನ್ ಇವನೇನ? ಬೇರೆಯವ್ರ ಪಾಲಿಗೆ ನಾನು ಅರ್ಜುನ್, ನಿನ್ನ ಪಾಲಿಗೆ ನಾನು ಮೋಹನ್. ಜ್ಞಾಪಕ ಇದೆಯಾ? ಜ್ಞಾಪಕ ಬಗ್ಗೆ ದಾನಲ್ಲ ನೀನು. ನವಾ,
ಕಾರಣ ಸಬಬುಗಳನ್ನ ಹೇಳೋದಕ್ಕೆಲ್ಲ ನಾನು ನಿಮ್ಗೆ ಕೆಲಸ ಒಪ್ಪಿಸಿರೋದು. ಅವನೊಬ್ಬ ಮಹಾಶೂರ ಏಕಾಏಕಿ ಬಂದ, ನಮ್ಮ ಹತ್ತಿರ ತಮ್ಮ ಮಹಾರಥಗಳನ್ನೆಲ್ಲ ಬಗ್ಗು ಪಡೆದು ಮೂಳೆ ಮುರಿದು ಹೋದ. ಹೀಗಾಗುತ್ತೆ ಅಂತ ನಾವು ಕನಸಲ್ಲ ಅನ್ಕೊಂಡಿಲ್ಲ ಬುದ್ಧಿ. ಯಾಕೆ ಅನ್ಕೊಂಡಿರ್ಲಿಲ್ಲ? ರಾಜಕಾರಣದಲ್ಲಿ ಇರುವಾಗ ಚದುರಂಗದ ಆಟದಲ್ಲಿ ಯಾವ್ಯಾವ ಕಾಯಿಗಳನ್ನ ಎಲ್ಲೆಲ್ಲಿಟ್ಟಿದ್ದೆ ಅನ್ನೋದನ್ನ ಕನಸಲ್ಲೂ ಜ್ಞಾಪಕ ಇಟ್ಕೊಂಡಿರ್ಬೇಕು ಅಂತ ನಿನಗೆ ಗೊತ್ತಿರಲಿಲ್ಲ? ಮೂರು ದಿವಸದಿಂದ ಮಟ್ಕ ಬಿಸ್ನೆಸ್ ಬಂದ್ ಆಗಿದೆ. ಪತ್ರಿಕೆಲ್ಲ ಅದೇ ಸುದ್ದಿ, ಜೊತೆಗೆ ನನ್ನ ಹೆಸರು ಬೇರೆ. ಅದೆಲ್ಲ ಗಾಳಿ ಸುದ್ದಿ ಸರ್. ಗಾಳಿನೋ ಮಳೆನೋ ಸುದ್ದಿ ಸುದ್ದಿನೆ ಅಂದ್ರೆ ಇದರ್ಥ ಏನು? ಪಬ್ಲಿಕ್ ಮುಂದೆ ಕಾಳೆ ಊದಿ ಕುರುಕ್ಷೇತ್ರಕ್ಕೆ ನನ್ನ ಕರೀತಿದ್ದಾನೆ ಅಂತ ತಾನೇ? ಇದಕ್ಕೆಲ್ಲ ಕಾರಣ ಅರ್ಜುನ್ ಬುದ್ಧಿ. ಅರ್ಜುನ್ ಇನ್ನೊಂದ್ಸಾರಿ ನನ್ನ ಎದುರಿಗೆ ಅವನ ಹೆಸರು ನಿನ್ನನ್ನು ಗುಂಡಿಟ್ಕೊಂಡು ಬಿಡ್ತೀನಿ. ಪೀಟರ್ಗೆ ಫೋನ್ ಮಾಡಿ ಅರ್ಜೆಂಟ್ ಆಗಿ ನನ್ನನ್ನು ಮೀಟ್ ಮಾಡೋದು ಕೇಳು. ಅರ್ಜುನ್ ಲೆಕ್ಕ ಇವತ್ತೇ ಚುಕ್ತ ಆಗ್ಬೇಕು. ಹಾ ರಾಯ್ರೆ, ಸುಮಿತ್ರಾ ದೇವಿಯವರು ಹೇಳ್ತಿರೋ ಸ್ಲಮ್ ಏರಿಯಾದಲ್ಲಿ ಬಡವರಿಗಾಗಿ ಒಂದು ಫ್ರೀ ಸ್ಕೂಲ್ ಕಟ್ಟೋದಕ್ಕೆ ವ್ಯವಸ್ಥೆ. ನಮಸ್ತೆ ಸರ್. ಅರ್ಜುನ್, ನಿನ್ ಮೇಲೆ ನನ್ಗೆ ಎಷ್ಟು ಕೋಪ ಬಂದಿದೆ ಗೊತ್ತಾ? ನೀ ಏನು ಇನ್ನೂ ಹುಡುಗ ಅನ್ಕೊಂಡಿದ್ಯಾ? ಕಣ್ಣು ಕಣ್ಣು ಕಡೆ ನುಗ್ಗೋದಕ್ಕೆ ಹೊಡೆದಾಡೋದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಹೆಚ್ಚು ಕಡಿಮೆ ಯಾಕಾಗತ್ತೆ ಸರ್? ಅವ್ರು ತುಂಬ ಹೆಚ್ಚೋಗಿದ್ರು, ಈಗ ಸ್ವಲ್ಪ ಕಡಿಮೆ ಆಗಿದ್ದಾರೆ. 3 ದಿವಸದಿಂದ ಮಟ್ಕ ಬಿಸ್ನೆಸ್ ಬಂದಾಗಿದೆ ಸರ್. ಲೇಟೆಸ್ಟ್ ಸುದ್ದಿ ಸದಾಶಿವ ಪಾಟೀಲ್ರೆ ಅದಕ್ಕೆ ಬ್ಯಾಕ್ ಬನ್ ಅಂತ ಪೇಪರಲ್ಲಿ ಬಂದಿದೆ. ಗೊತ್ತಿದೆ. ಆ ಸಂತೋಷದಲ್ಲಿ ಈ ಹುಡುಗನ ಬೊಯ್ಯೋದಕ್ಕೂ ನನ್ನ ನಾಲಿಗೆ ತಡವರಿಸ್ತಾ ಇದೆ. ಈ ಮಾತು ಮಾತ್ರ ಸತ್ಯ ಅರ್ಜುನ್, ನೀನು ನಮ್ಮ ಪಾಲಿಗೆ ಅಮೂಲ್ಯವಾದ ವಜ್ರ. ಇದಕ್ಕೆ ಯಾವ ಅಪಾಯನೂ ಆಗಬಾರದು. ನೋಡು, ಇವರು ನಿನ್ನ ಹಾಗೆ ಸಮಾಜದ ಅವ್ಯವಸ್ಥೆಯ ದಬ್ಬಾಳಿಕೆಯಲ್ಲಿ ನೊಂದು ಬೆಂದವರು, ನೊಂದವರ ಏಳಿಗೆಗಾಗಿ ತಂಕಾಕಕ್ಕೆ ನಿಂತವರು. ನಮ್ಮೆಲ್ಲರ ಕಣ್ಣುಗಳಲ್ಲಿರುವುದು ಒಂದೇ ಒಂದು ಕನಸು, ಅದು ಆ ರಾಮರಾಜ್ಯದ ಕನಸು. ಅಲ್ಲಿ ಯಾವನೇ ಯುವಕನಾಗಲಿ ಮೋಹನನ ಹಾಗೆ ಹಿಂಸೆಗೆ ಒಳಗಾಗಬಾರದು, ಬಲಿಯಾಗಬಾರದು, ನಿನ್ನ ಹಾಗೆ ಕೆಲಸಕ್ಕೆ ಅಲೆದಾಡಬಾರದು. ಪಾಟೀಲ್ರಂಥ ದೇಶದ್ರೋಹಿ ನಾಯಕರು ಆಕಾಶ ಭೂಮಿ ಮಾತ್ರ ಅಲ್ಲ, ಪಾತಾಳದಲ್ಲಿ ಹುಡುಕಿದರೂ ಸಿಗಬಾರದು. ಅಂಥ ಸ್ವರ್ಗದ ಕನಸು ನನ್ನದು ಅರ್ಜುನ್. ನನಗೂ ಎಲ್ಲ ಗೊತ್ತಾಗುತ್ತಪ್ಪ, ಆದರೆ ನೀನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು. ನಾಳೆ ಮದುವೆ ಅಂತ ಇಟ್ಕೊಂಡು ಇವತ್ತು ಮದುವೆ ಮಂಟಪಕ್ಕೆ ಬೆಂಕಿ ಇಡು ಅಂದ್ರೆ ಹೇಗೆ? ನಾವೇನು ತಲೆ ಎತ್ಕೊಂಡು ತಿರ್ಗಾಡೋದು ಬೇಡವೆ? ತಲೆ ಎತ್ಕೊಂಡು ತಿರ್ಗೋಕ್ಕಾಗೋಲ್ಲ ಅಂತ ನಿಮ್ಮ ಮಗಳ ತಲೆ ತೆಗೆಯೋದು ಯಾವ ನ್ಯಾಯ ಹೇಳಿ ಸರ್? ಸ್ವಲ್ಪ ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಅವಳ ಭವಿಷ್ಯದ ಬಗ್ಗೆ ಮೂರನೇವ್ರು ನಮ್ಗೆ ಹೇಳಬೇಕಾಗಿಲ್ಲ. ಅವಳನ್ನು ಹೆತ್ತವಳು ನಾನು, ಸತ್ತು ಹೋದ್ರೆ ಬಾಯ್ ಮಾಡ್ಕೋತೀನಿ. ಏನ್ರಿ, ಅವ್ರು ಬರೋ ಹೊತ್ತಾಯ್ತು, ಹೀಗೆ ಕೂತಿರ್ತೀರಲ್ಲ, ಬಟ್ಟೆ ಗಿಟ್ಟೆ ಬದಲಾಯಿಸ್ತೀರಾ? ನಾವಿನ್ನು ದೇವಸ್ಥಾನಕ್ಕೆ ಹೋಗ್ಬೇಕು. ಎದ್ದೇಳಿ ಎದ್ದೇಳಿ. ಹಿಂದೆ ಎದ್ದೆ. ನಮಸ್ಕಾರಪ್ಪ, ಹೋಗ್ಬಿಟ್ವಾ? ಇಲ್ಲ ಇಲ್ಲ ಇಲ್ಲ, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ, ನನ್ಗೆ ಮದ್ವೆ ಬೇಡ. ಬೇಡ ಅನ್ನೋದಕ್ಕೆ ನೀನ್ ಯಾರೇ? ನಮ್ ತವ್ರ ಮನೆ ಸಂಬಂಧ ಅಷ್ಟೊಂದು ಕೀಳ ಹೋಯ್ತಾ ನಿನ್ ಕಣ್ಗೆ? 3 ಆಗ್ಲಿ 6 3 ಆಗ್ಲಿ ಈ ಮದ್ವೆ ನಡೆದೇ ನಡೆಯುತ್ತೆ. ಅಮ್ಮ, ನೀನ್ ಈಗ ಹಠ ಮಾಡಿದ್ರೆ ನನ್ನ ಹೆಣ ಬೀಳತ್ತೆ ಅಷ್ಟೇ. ಬಾಯಿ ರತ್ನ, ಏನಿದೆಲ್ಲ ಇದು? ಹಾಲು, ಅದು ಮಂಚ, ನೀನು ಗಂಡ, ನಾನ್ ಹೆಣ್ಣು. ನಿಂಗೇನು ಹುಚ್ಚಿಡಿದ್ಯಾ? ನನ್ನಿಂದ ನಿನ್ಗೆ ಯಾವ ಸುಖನೂ ಸಿಗಲ್ಲ. ನನ್ ನಂಬ್ಕೊಂಡು ಹಾಳಾದ್ಬೇಡ ಅಂತ ನಾನು ಎಷ್ಟು ಸಾರಿ ಹೇಳಿದೆ? ನಾನು ಹಾಳಾದ್ರೂ ಪರವಾಗಿಲ್ಲ, ನಿಂಗೆ ಎಷ್ಟು ಸಾರಿ ಹೇಳಿಲ್ಲ? ಏ, ನೀನ್ ಹೀಗೆ ತಪ್ಪಿಸ್ಕೊಂತಿದ್ರೆ ನಿನ್ನ ರೇಪ್ ಮಾಡ್ಬಿಡ್ತೀನಿ. ಹಾಲು ಕುಡಿತೀಯ? ಹಣ್ಣು ಕೊಡ್ತೀನಿ. ಅವಸರಪುರದ ಆತುರದವಳೆ, ಈ ಹಗಲಿನ ವೇಳೆ ಏನಿದು ರಗಳೇ? ನಾಚಿಕೆಯ ಬಿಟ್ಟವಳೆ, ಮೆನಕೆಯ ಮೊಮ್ಮಗಳೇ, ಬೇಡ
ಬೇಡಮರಿ ದೂರ ಸರಿ ಬೇಡಮರಿ ದೂರ ಸರಿ ಮುಂದಿನ ರಾಗವ್ಯಾವುದು ಹೆಣ್ಣು ಬುಲಿಯುವಾಗ ನಾರಿ ನಾರಿಯಲ್ಲಿ ನಿನ್ನ ಸ್ಯಾರಿ ಸ್ಯಾರಿ ಸೇನಿದಲ್ಲ ಸಾರಿ 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 ವೆರಿ ವೆರಿ ಸಾರಿ ರೇಪು ಸೇನಿದು ಕದಲದಿದ್ದರೆ ಅವಸರಪುರದ ಆತುರದವಳೆ ಈ ಹಗಲಿನ ವೇಳೆ ಏನಿದು ರಗಳೆ ಬರಬೇಡ ದೂರ ನಿಲ್ಲು ಬಾರೋ ಜರುಗಿಸು ಸಾಕು ನಿಲ್ಲಿಸು ಈ ಭಂಗಿ ಬದಲಿಸು ಬಾರೋ ನನ್ನ ಬೀರ ನೀನು ಹಾಡಿ ಹೊಗಳಬೇಡ ನೀನು ನನ್ನ ಪಂಚ ಪ್ರಾಣ ನೀನು ಪ್ರಾಣ ತೆಗೆವ ಪ್ರಾಣಿ ನೀನು ಬಾರೋ ನಿಲ್ಲಿಸು ಈ ತೇರು ಹೊರಡಿಸು ರಾಜು ರಾಜು ಏನು ಇದು ಯಾಕೆ ಹೀಗಾಗಿದೆಯಾ ಮೈಲು ಹುಷಾರಿಲ್ವಾ ಸಿಗ್ದಿರೋ ಕೆಲಸಕ್ಕಿಂತ ದೊಡ್ಡ ಕಾಯಿಲೆ ಯಾವ್ದಿದೆಯೋ ಬ್ಲಾಡಿ ಅನ್ಎಂಪ್ಲಾಯ್ಮೆಂಟ್ ಬ್ಲಾಡಿ ಕರಪ್ಷನ್ ಹನುಮಂತು ಅರ್ಥ ಆಯ್ತು ಇವ್ರಿಗೊಂದು ಕೆಲಸ ಆಗ್ಬೇಕು ಹೌದು ಓಕೆ ಆಯ್ತು ಅಂತಂದು ತಿಳಿರಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ಬೇಕಾದ್ ನನಗಲ್ಲ ಆನಂದ್ ಮೂರ್ತಿಗೆ ಈ ಹನುಮಂತು ಇರೋದೇ ಜನಸೇವೆಗೆ ನೀವು ಇನ್ನೊಂದು ವಾರ ಬಿಟ್ಟು ಬಂದು ನೋಡಿ ಸರಿ ಸರ್ ಬರ್ತೀನಿ ಅರ್ಜುನ್ ಯಾಕೋ ನಮ್ಮ ತಾಯಿ ಸ್ವಲ್ಪ ಮೈ ಹುಷಾರಿಲ್ಲ ಇಂಜೆಕ್ಷನ್ ಎಲ್ಲ ತಗೋಬೇಕು ನಾನು ಆಮೇಲೆ ಬಂದು ನೋಡ್ತೀನಿ ಇನ್ನ ಒಂದ್ ನಿಮಿಷ ಇರು ಥ್ಯಾಂಕ್ ಯು ಅರ್ಜುನ್ ಥ್ಯಾಂಕ್ ಯು ಇದೆಲ್ಲ ಸರಿ ಆ ವಿಷಯ ಏನ್ ಮಾಡಿದ್ರಿ ಯಾವ ವಿಷಯ ಅದೇ ನೋಡ್ರತ್ನ ನೋಡ್ತಾನೆ ಇದನ್ನಲ್ಲ ಈಗ ನಾನ್ ಹೇಳ್ತಿರೋದು ನಮ್ ವಿಷಯ ಅಲ್ಲ ನನ್ಗೂ ನಿನಗೂ ಮದುವೆ ಆಗೋಗಿದೆ ನನ್ನ ನಿನ್ನ ಬೇರೆ ಮಾಡಕ್ಕೆ ಯಾರಿಂದನು ಸಾಧ್ಯ ಇಲ್ಲ ನೀನ್ ಬೇಡ ಅಂದ್ರು ನಾನ್ ಬಿಡೋಳಲ್ಲ ಈಗ ನಾನ್ ಹೇಳ್ತಿರೋದು ನಿನ್ ತಂಗಿ ವಿಷಯ ಏನಾಯ್ತು ನಿಮ್ ಮಂತ ಇದ್ದಾಳಲ್ಲ ನಮ್ ತಾಯಿ ತರನೆ ಸುಧನ್ಗೆ ಬೇರೆ ಕಡೆ ಮದುವೆ ಫಿಕ್ಸ್ ಮಾಡಿದ್ದಾಳೆ ಪಾಪ ಸುಧಾ ಕಿರಣ್ ಮರೆಯಕ್ಕಾಗದೆ ವಿಲಿ ವಿಲಿ ಅಂತ ಒದ್ದಾಡ್ತಿದ್ದಾಳೆ ಈ ವಿಷಯ ಹೇಗಾದ್ರೂ ನಮ್ಮ ಅಣ್ಣನ್ ತಿಳಿಸ್ಬಿಡು ಅಂತ ನನ್ನ ಹತ್ರ ಕಣ್ಣೀರ್ ಹಾಕೋದ್ಲ ಹ
ನನ್ನ ತಂಗಿನ ಮದುವೆ ಆಗೋದಕ್ಕೆ ನಿನಗಿಷ್ಟ ಇದೆಯಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ? ಹೌದು. ಆದರೆ ಅಷ್ಟು ಸಾಕು, ನೀನು ದೇವಸ್ಥಾನದಲ್ಲಿರು, ನಾನು ಈಗ ಬರ್ತೀನಿ. ಸುಧಾ, ಸುಧಾ, ನೀನ ಮತ್ತೆ ಬಂದಿದ್ಯೋ ನಕ್ಷತ್ರಿಕ? ನಿಂದೇನಾದ್ರೂ ಮಾತಿದ್ರೆ ನನ್ನ ಹತ್ರ ಅಲ್ಲ, ನಿಮ್ಮ ಅಪ್ಪನ ಹತ್ರ. ಅವ್ರು ಹೊರಗಡೆ ಇದ್ದಾರೆ, ನಿನ್ ವ್ಯವಹಾರ ಮುಗಿಸ್ಕೊಂಡು ತೊಲಗು. ನಡಿ ಸುಧಾ, ನಿಂತ್ಕೋ. ಅವಳನ್ನೆಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅವಳಿಗೆ ಇಷ್ಟವಾದವ್ರ ಜೊತೆ ಮದುವೆ ಮಾಡೋದಕ್ಕೆ. ನೀನ್ ಯಾವ ಬೇವರ್ತೀನಿ? ನೀನ್ ಇವತ್ತು ಮಾತಾಡಿದ್ರೆ ಖುದ್ದಾಗಿ ಬಂದ್ರೆ ನಿನ್ನ ಕಥೆ ಮುಗಿಸ್ತ. ಇಲ್ಲ ಸರ್, ಅವನು ನಿಮ್ಮನ್ನೇ ಮುಗಿಸ್ತಾನಂತೆ. ಶಟ್ ಅಪ್! ಎಲ್ಲಾದರೂ ಹೋಗಿ ಮೂಳೆ ಕಡೆ ಹೋಗು. ಏನ್ ಸ್ವಾಮಿ ಪಾಟೀಲ್ ಸಾಹೇಬ್ರೆ, ಬರ್ರಿ. ಇಷ್ಟ ಇದು ಏ
ಏನ್ ಸ್ವಾಮಿ ಪಾಟೀಲ್ರೆ, ನಮ್ಮನ್ನೆಲ್ಲ ಇಲ್ಲೇ ಕೂಡ್ಸಿ, ನೀವೇತ್ ಹೋಗೋದು ಧರ್ಮನ? ಪಾರ್ಟಿಲಿ ಕುರ್ಚಿ ಸಿಕ್ಕೋದೇ ಅಪರೂಪ, ಸಿಕ್ಕಿದ್ನ ಬಿಟ್ರೆ ಮೂರ್ನೇ ರೂಪಾಯಿ ಆಗ್ಬಿಡುತ್ತೆ ಸ್ವಾಮಿ. ಜಪ್ಪಯ್ಯ ನನ್ ಜಗ್ಗಲ್ಲ ಅನ್ನೋನ್ಗೂ ಅಂಗೈಲಿ ಆಕಾಶ ತೋರಿಸಿ ಕುರ್ಚಿ ಕಿತ್ ಕೊಡಿಸೋ ನಂಬಿಕೆ ನನಗಿದೆ. ನಮ್ ನಿಮ್ ಈ ನಂಬಿಕೆ ಶಾಶ್ವತವಾಗಿರ್ಲಿ ಅಂತಲ್ಲ ನಾವೆಲ್ಲ ಒಟ್ಟಿಗೆ ಸೇರಿರೋದು. ಬನ್ನಿ ಕೂತ್ಕೊಳ್ಳಿ. ತಮ್ಮ ಕುರ್ಚಿ ತಮಗೆ ಕಾಯಂ ಆಗಿರ್ಲಿ, ತಗೊಳ್ಳಿ. ಚಿಯರ್ಸ್. ಏನಿದು ವಿಸ್ಕಿನ ಬ್ರಾಂದಿನ ರಕ್ತ? ಒಳ್ಳೆ ಮಾತು ಹೇಳಿದ್ರಿ. ಬಲಹೀನರಿಗೆ ಇದೊಂಥರ ಶಕ್ತಿ ಕೊಡು ರಕ್ತನೇ. ಆದ್ರೆ ಜನರ ರಕ್ತ ಕೊಡದ ಅಭ್ಯಾಸ ಇರೋರಿಗೆ ಇದು ರುಚಿಸಲ್ಲ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮ್ ಕಡೆಯವ್ರ ಇವ್ರು? ಇಲ್ವಲ್ಲ, ನಾನು ಇವ್ರು ನೋಡ್ತಿರೋದು ಇದೇ ಮೊದ್ಲು. ನಾವೆಲ್ಲ ಇವರೆಲ್ಲ ನಿಮ್ಗೆ ಮೊದ್ಲೇ ಪರಿಚಯ ಇರಬೇಕು, ಅದಕ್ಕೆ ಸುಮ್ಮನೆ ಕೂತ್ ಮಾತು ಕೇಳ್ತಿದ್ದಾರೆ ಅನ್ಕೊಂಡ್ವಿ. ಯಾರು ಸ್ವಾಮಿ ತಾವು? ಅರ್ಜುನ್. ಅರ್ಜುನ್? ಯಾವ ಅರ್ಜುನ್? ಅವನು ನೀನ್ ಯಾವನು? ಯಾವ ಮಹಾಭಾರತಕ್ಕೆ ನೀನು ದುರ್ಯೋಧನನೋ ಅದೇ ಮಹಾಭಾರತದ ಅರ್ಜುನ್ ನಾನು. ಒಂದ್ ವಿಷಯ ಅದನ್ನ ನಿನ್ ಚಮಚ ಬಂದ್ ಹೇಳಿರ್ಬೇಕಲ್ಲ. ಮೊದ್ಲು ಹೇಳಕ್ ಬಂದಿರೋ ಮಾತ್ ಮುಗಿಸು, ಆಮೇಲೆ ನನ್ನ ಮುಗಿಸೋ ಮಾತಾಡಿವಿ ಅಂತೆ. ನಾನೀಗ ಬಂದಿದ್ದು ನಿಮ್ ಕ್ಷಮೆ ಕೇಳಕ್ಕೆ. ಕ್ಷಮೆನಾ? ಎಸ್ ಮಿಸ್ಟರ್ ಪಾಟೀಲ್, ನಾನೇ ಖುದ್ದಾಗಿ ಬಂದು ನಿನ್ ಕತೆ ಮುಗಿಸ್ತೀನಿ ಅಂತ ಹೇಳಿದ್ದೆ. ಆದ್ರೆ ತಪ್ಪು ಅಂತ ನನಗನ್ನಿಸ್ತಿದೆ. ಯಾಕೆಂದ್ರೆ ಎರಡೇ ನಿಮಿಷದಲ್ಲಿ ನಿನ್ ಕುತ್ತಿಗೆ ಹೆಸರು ಸಾಯಿಸಬಹುದು. ನೀನ್ ನಿಶ್ಚಿಂತೆಯಾಗಿ ಸತ್ತು ಹೋಗ್ತೀಯ, ಆದ್ರೆ ಅದು ನನಗೆ ಇಷ್ಟ ಇಲ್ಲ. ಅಧಿಕಾರದ ಅಹಂಕಾರದಲ್ಲಿ ಮೆರೀತಾ ಬಡ ಜನ ನಿನ್ನ ಕಾಲು ಕೆಳಗಿರೋ ಇರುವೆಗಳು ಅಂತ ತುಳಿತಿರೋ ನೀನು ನನಗಷ್ಟೇ ಅಲ್ಲ, ಸಮಸ್ತ ಜನತೆಗೂ ದ್ರೋಹ ಬಗೆತಿರೋ ದುರ್ಯೋಧನ, ನಿನ್ನ ದೇವರು ಅಂತ ಪೂಜೆ ಮಾಡ್ತಾ ಅಧಿಕಾರ ಕೊಟ್ಟಿರೋ ಜನಗಳ ಎದುರಿಗೆ ನಿನ್ನ ಬೆತ್ತಲೆ ಮಾಡಿ ನಿಲ್ಲಿಸಿ ಒಂಟಿ ಕಾಲಲ್ಲಿ ಕುಂಟ್ಕೊಂಡು ಬದುಕೋ ಕಜ್ಜಿ ನಾಯಿನ ಮಾಡಿ ನಿನ್ನ ಬೀದಿ ಬೀದಿಗೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಕ್ ಬಂದೆ. ಇವತ್ತು ಎಷ್ಟು ಕುಡಿದೀಯ? ಕುಡಿ, ಮತ್ತೆ ಸಿಗೋದಿಲ್ಲ. ಅರ್ಜುನ್. ಹೌದು ಸರ್, ಕುರುಕ್ಷೇತ್ರ ನಡಿಲೇಬೇಕು. ಆ ಪಾಟೀಲನ್ನು ಕುರ್ಚಿಯಿಂದ ಕೆಳಗಿಳಿಸೋ ಉಪಾಯ ಇದ್ರೆ ಹೇಳಿ, ಅವನ ಬುಡಾನೆ ಅಳ್ಳಾಡಿಸ್ತೀನಿ. ಅರ್ಜುನ್, ದೊಡ್ಡ ಗಂಡಾಂತರನ ನೀನು ನಿನ್ನ ಹೆಗಲಕ್ಕೆ ಕಟ್ಕೋತಾ ಇದೀಯ. ಆ ಪಾಟೀಲ್ ಕಡೆ ಜನ ಮಹಾಕ್ರೂರಿಗಳು, ಅವ್ರು ನಿನ್ ಏನ್ ಮಾಡೋದಕ್ಕೂ ಹೆಸದಿಲ್ಲ. ನಿನ್ನ ಪ್ರಾಣ ತುಂಬಾ ಅಪಾಯದಲ್ಲಿದೆ. ಯಾವುದೇ ಕಾರಣಕ್ಕೂ ನಿನ್ನ ಆಬನ ಚಕ್ರವ್ಯೂಹಕ್ಕೆ ಬಲಿಯಾಗೋದಕ್ಕೆ ಬಿಡೋದಿಲ್ಲ. ಹಾಗಂತ ಸುಮ್ಮನಿದ್ರೆ? ಅರ್ಜುನ್ ಸರ್. ಅರ್ಜುನ್, ನನಗೆ ನಿನ್ನ ಹಾಗೆ ಒಬ್ಬ ಮಗ ಇದ್ದ, ಅವನೇ ನನ್ನ ಸರ್ವಸ್ವವಾಗಿದ್ದ. ಕಾರ್ ಆಕ್ಸಿಡೆಂಟ್ ಅಲ್ಲಿ ಅವನು ನನ್ನ ಹೆಂಡತಿ ತೀರ್ಕೊಂಡ್ರು. ಅವರ ಸಾವಿಗೆ ಕಾರಣ ಯಾರು ಗೊತ್ತಾ? ಸದಾಶಿವ ಪಾಟೀಲ. ಅವನು ನಿನ್ನ ಸ್ನೇಹಿತನನ್ನು ಕೊಂದ, ನನ್ನ ಹೆಂಡತಿ ಮಕ್ಕಳನ್ನು ಕೊಂದ. ಇಂಥವರೆಲ್ಲ ಶಾಂತಿ ಸತ್ಯ ಅಹಿಂಸೆಗಳನ್ನ ತುಳಿಯೋದಕ್ಕೆ ಹೊರಟಂತ ದುಷ್ಟಶಕ್ತಿಗಳು. ಅವರ ವಿರುದ್ಧ ನಮ್ಮ ಅಹಿಂಸೆಯ ಹೋರಾಟ ನಿರಂತರವಾಗಿ ನಡೀತಿರಬೇಕು. ಅರ್ಜುನ್, ನಾನು ಸತ್ತ ಮೇಲೆ ಈ ಅಹಿಂಸೆಯ ಹೋರಾಟನ ನೀನು ಮುಂದುವರಿಸ್ಕೊಂಡು ಹೋಗಬೇಕು. ನನ್ನ ಆದರ್ಶಗಳಿಗೆಲ್ಲ ನೀನೇ ಉತ್ತರಾಧಿಕಾರಿ. ಯು ಆರ್ ಮೈ ಸನ್. ನನಗಾಗಿ ಮತ್ತೆ ಹುಟ್ಟು ಬಂದ ಮಗ ನೀನು. ಓ ಲಾಯರ್ ಸಾಹೇಬ್ರು, ಬನ್ನಿ ಒಳಗೆ. ಒಳಗೆ ಬರೋನಲ್ಲ ನಾನು, ಕಾನೂನು ತಿಳ್ಕೊಂಡಿರೋ ನಾನು. ಕಿಡ್ನಾಪ್ ಮಾಡಿದವ್ರಿಗೆ ಕೋರ್ಟ್ ಯಾವ ಲೆವೆಲ್ ಶಿಕ್ಷೆ ಕೊಡುತ್ತೆ ಅಂತ ಗೊತ್ತಾ ನಿಮ್ಗೆ? ನೀವೇನ್ ಹೇಳ್ತಿದ್ರು ನನಗೆ ಅರ್ಥವಾಗ್ತಿಲ್ಲ. ನೀನು ನನ್ನ ಮಗನ ತಲೆ ಕೆಡಿಸಿದ್ಯ. ನಾನು ಅರ್ಜುನ್ ಲವ್ ಮಾಡಿದ್ದೀನಿ, ಅವನೇ ಮದ್ವೆ ಆಗ್ತೀನಿ ಅಂತ ಅಪ್ಪ ಅಮ್ಮನ ಎದುರಿಗೆ ಬೋಲ್ಡ್ ಆಗಿ ಮಾತಾಡೋ ತಯಾರು ಮಾಡಿದ್ಯಾ? ಬೆಳಿಗ್ಗೆ ಮನೇಲಿ ಜಗಳ ಮಾಡ್ಕೊಂಡು ಇಲ್ಲಿಗೆ ಹೋಗ್ತೀನಿ ಅಂದ್ಲು. ಅವಳು ಇಲ್ಲಿಗೆ ಬಂದ್ರೆ ಬುದ್ಧಿ ಹೇಳಿ ಮನೆ ಕಳ್ಸು, ಇಲ್ಲ ಇಲ್ಲೇ ಇಟ್ಕೊಂಡೆ. ಅವಳು ಮೇಜರ್ ಆಗಿದ್ರು ಮೈನರ್ ಅಂತ ಸರ್ಟಿಫಿಕೇಟ್ ರೆಡಿ ಮಾಡಿದ್ದೀನಿ. ಲಾಯರ್ ನಾನು, ಅನುಭವಿಸೋ ನೀನು, ಜ್ಞಾಪಕ ಇಟ್ಕೊ. ನೀನಾ? ಹೇಗ ಒಳಗ್ ಬಂದ? ಗವಾಕ್ಷಿಲಿ ನೀನೇನ್ ಹೆಣ್ಣ ಹದ್ದ? ಹೀಗಿರೋರ್ಗೂ ನಾನು ಹೆಣ್ಣೆ. ನೀನ್ ಎದ್ದೆ, ನಾನ್ ಹದ್ದೆ, ಕಚ್ಚಿ ತಿನ್ಬಿಡ್ತೀನಿ ತುಟಿನ. ನನ್ ಹಿಂದೆ ಯಾಕೆ ಬಿದ್ದಿದೀಯೇ?
ಇದ್ರೊಳಗ್ ಸೇರ್ಕೊಳಕ್ಕೆ. ನೀನ್ ಇದ್ರೊಳಗ್ ಸೇರ್ಕೊಂಡ್ರೆ ನಿಮ್ಮಪ್ಪ ನನ್ನ ಅದ್ರೊಳಗ್ ಸೇರಿಸ್ಬಿಡ್ತಾನಲ್ಲ. ನಾನ್ ಇದ್ರೊಳಗಿದ್ಮೇಲೆ ನೀನ್ ಯಾವ್ದ್ರೊಳಗಿದ್ರೆ ನಾವು ನಾನ್ ಸಾಯೋರ್ಗು ನಿಮ್ ಜೊತೆನೆ ಇರ್ತೀನಲ್ಲ. ಅಪ್ಪ, ಇಷ್ಟು ದಿವ್ಸಕ್ಕೆ ಇವತ್ತೇ ನಿನ್ ಮುಖದಲ್ಲಿ ನಾನು ನಗು ನೋಡ್ತಿರೋದು ಯಾಕೆ ನಗ್ತಿದೀಯ? ಹೀಗೆ ನಿನ್ ಮೇಲಿದ್ ಪ್ರೀತಿಗೆ ನಾನೊಂದ್ ಡ್ಯಾಮ್ ಕಟ್ಟಿದ್ನಲ್ಲ, ಅದ್ರ ಡೋರ್ಸ್ ಎಲ್ಲ ಇವತ್ತು ಓಪನ್ ಆಗ್ತಿದೆ. ಮತ್ತೆ ಕ್ಲೋಸ್ ಆಗಲ್ಲ ತಾನೆ? ಆಗತ್ತೆ. ನನ್ನ ಗುರಿ, ಆನಂದ ಮೂರ್ತಿಗಳ ಆಸೆ ಎರಡು ಮುಗಿಯೋವರೆಗೂ ಕ್ಲೋಸ್ ಆಗೇ ಇರುತ್ತೆ. ರತ್ನ, ಅಲ್ಲಿವರೆಗೂ ನೀನ್ ಈ ಗೂಂಡಾಗೋಸ್ಕರ ಕಾಯ್ತೀಯಾ? ಕಾಯ್ತೀನಿ, ಗೂಂಡಾಗೋಸ್ಕರ ಅಲ್ಲ, ಈ ಜೆಂಟಲ್ಮನ್ಗೋಸ್ಕರ. ಪಾಟೀಲ್ ಸಾಹೇಬ್ರೈ, ಪಾಟೀಲ್ ಸಾಹೇಬ್ರೈ, ಸರ್ವನಾಶವಾಗೋಯ್ತು, ಸರ್ವನಾಶವಾಗೋಯ್ತು. ಏನಾಯ್ತ್ರಿ? ಪೊಲೀಸರು ನಮ್ ಡ್ರಗ್ ಫ್ಯಾಕ್ಟ್ರಿನ ರೈಡ್ ಮಾಡಿದ್ದಾರೆ, ಡೂಪ್ಲಿಕೇಟ್ ಔಷಧಿ ಫ್ಯಾಕ್ಟ್ರಿ ಎಲ್ಲ ಸೀಜ್ ಮಾಡಿದ್ದಾರೆ. ಇದೆಲ್ಲ ಹೇಗಾಯ್ತು? ಬಾಪೂಜಿ ನಗರದಲ್ಲಿ ಮಕ್ಳಿಗೆ ಫುಡ್ ಪಾಯ್ಸನ್ ಆಗಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಅಲ್ಲಿ ಉಪಯೋಗಿಸಿದ ಇಂಜೆಕ್ಷನ್ಸ್ ಎಲ್ಲ ನಮ್ ಫ್ಯಾಕ್ಟ್ರಿ ಇದೆ, ಡೂಪ್ಲಿಕೇಟು. ನಮ್ಮ ಔಷಧಿ ಕೆಲಸ ಮಾಡದೆ 22 ಮಕ್ಕಳು ಸತ್ತಿದ್ದಾರೆ ಸರ್. ಆ ಅರ್ಜುನ್ ಮೆಡಿಕಲ್ ಸ್ಟೋರ್ಸ್ಗೆ ನುಗ್ಗಿ ಅವ್ರನ್ನ ಹೊಡೆದು ಬಡಿದು ಸೀಕ್ರೆಟ್ ಬಾಯ್ ಬಿಡಿಸಿ ಪೊಲೀಸ್ನವ್ರಿಗೆ ತಿಳಿಸಿ ರೈಡ್ ಮಾಡ್ತಿದ್ದಾನೆ ಸರ್. ಅಂದ್ರೆ ನಮ್ಮ ಅಕೌಂಟ್ಸ್ ಮೇಲೆ ಅಗ್ರಿಮೆಂಟ್ಸ್ ಮೇಲೆ ಏನಾಯ್ತು? ಅವನು ಪೊಲೀಸರು ಸೀಸ್ ಮಾಡ್ಬಿಟ್ರ? ಭಗವಾನ್, ಆ ಫೈಲ್ಸ್ ಎಲ್ಲ ಹೋಗ್ಬಿಟ್ರೆ ನಾನು ಬೀದಿ ಪಾರಾಗೋಗ್ತೀನಿ. ಆ ಫೈಲ್ಸ್ ಎಲ್ಲ ಏನಾಯ್ತು? ನನ್ನ ಹತ್ರ ಇದೆ. ಪೀಟರ್, ಪೀಟರ್, ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಪ್ರಾಣ ಉಳಿಸ್ಬಿಟ್ಟಿಲ್ಲ. ನಿನಗೆ ಏನ್ ಬೇಕು? ನಿನ್ಗೆ ಏನ್ ಬೇಕಾದ್ರು ಕೇಳು. ಏನು ಬೇಡ ಸರ್, ನನ್ ಮೇಲೆ ಇರೋ ನಿಮ್ ನೆರಳು ಸರಿದಿದ್ರೆ ಅಷ್ಟೇ ಸಾಕು. ಶಾಬಾಷ್, ನೀಯತ್ತು ಅಂದ್ರೆ ನಿಂದೆ ಕಣು. ನಿಮ್ ಅನ್ನ ತಿಂದಿದ್ದೀನಿ, ನಿಮ್ಗೆ ದ್ರೋಹ ಬೈತೀನ ಸರ್? ಪೊಲೀಸ್ ರೈಡ್ ಹಿಂದೆ ಆ ಆನಂದ್ ಮೂರ್ತಿ ಕೈವಾಡ ಇದೆ. ಅವನು ಒಂದ್ ದಾರಿ ಮಾಡ್ಲಿಲ್ಲ ಅಂದ್ರೆ ನಾವೊಂದ್ ದಾರಿ ಹೋಗ್ತೀವ ಅಷ್ಟೇ. ಹೌದು, ಅವನು ಭೂಮಿ ಮೇಲೆ ಬದುಕಿದ್ದೇ ಸಾಕು. ಉಡಾಯಿಸ್ರು ಅವನ್ನ, ಬೇಕಾದ್ದಾಗ್ಲಿ ನಾನ್ ನೋಡ್ಕೋತೀನಿ. ಉಡಾಯಿಸ್ರು. ಜಗಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ಜಗಬಿಡಿ, ಜಗಬಿಡಿ, ದಾರಿ ಬಿಡಿ, ದಾರಿ. ನೀವೇನು ಯೋಚನೆ ಮಾಡ್ಬೇಡಿ ಬಂಧುಗಳೇ. ಬುದ್ಧ ಬಾಪೂಜಿ ಅಂತ ಮಹಾತ್ಮರು ಈ ಭಾರತದಲ್ಲಿ ನಾವಿರೋದೇ ನಿಜವಾದ್ರೆ ಈ ಮೋಸ, ವಂಚನೆ, ಹಿಂಸೆ ಯಾಕೆ ನಡೀತಾ ಇದೆ? ಈ ಮುದ್ದು ಮಕ್ಕಳು ಯಾಕೆ ಬಲಿಯಾಗ್ತಾ ಇದ್ದಾರೆ? ಶಾಂತಿಯನ್ನ ಜಗತ್ತಿಗೆ ಸಾರಿದ ಈ ಮಣ್ಣಲ್ಲಿ ಇಂಥ ಘೋರ ಹತ್ಯೆಗಳು ಯಾಕೆ ನಡೀತಾ ಇವೆ? ಇದಕ್ಕೆಲ್ಲ ಕಾರಣ ಯಾರು? ಯಾರು ಈ ದುರಂತಕ್ಕೆ ಕಾರಣ? ಇನ್ಯಾರು ಅಲ್ಲ, ನೀವು, ನೀವು, ನೀವು. ನೀವೆಲ್ಲ ಓಟ್ ಕೊಟ್ಟು ಕುರ್ಚಿ ಮೇಲೆ ಕೂರಿಸಿರೋ ಈ ಕ್ಷೇತ್ರದ MLA ಸದಾಶಿವ್ ಪಾಟೀಲ್, ಬಡವರ ರಕ್ತ ಹೀರೋ ರಾಕ್ಷಸ, ಕಾಳಸಂತೆ, ನಕಲಿ ಔಷಧಗಳ ತಯಾರಿಕೆ, ಮಟ್ಕ, ಜೂಜು, ಸ್ಮಗ್ಲಿಂಗ್ ವ್ಯಾಪಾರಗಳ ಯಜಮಾನ, ತಲೆಯಿಂದ ಪಾದದವರೆಗೂ ವಿಷ ತುಂಬಿಕೊಂಡಿರೋ ಆ ಭ್ರಷ್ಟಾಚಾರಿ ನಡೆಸ್ತಿರೋ ಅಕ್ರಮಗಳಿಗೆ ಇದೊಂದು ಸಣ್ಣ ಉದಾಹರಣೆ. ಜನತೆಯ ಹೆಸರಿನಲ್ಲಿ ದೇಶದ್ರೋಹ ಮಾಡ್ತಿರೋ ಆ ದ್ರೋಹಿನ ನೀವೆಲ್ಲ ಧಿಕ್ಕರಿಸಿ ನಿಲ್ಲಲೇಬೇಕು. ಸದಾಶಿವ ಪಾಟೀಲ್ಗೆ, 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 ಸದಾಶಿವ ಪಾಟೀಲ್ಗೆ. Come on.
ಭಗವಾನ್, ಪೀಟರ್ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ, ನನ್ನ ವಿಷಯನ ಅವನು ಬಾಯಿ ಬಿಡ್ತಾನ? ನೀವು ಚೈನ್ ಹಾಕಿ ಬೆಳೆಸಿದ ನಾಯಿ ಅವನು, ನಿಮ್ ಬಗ್ಗೆ ಅವನು ಬೊಗಳಲ್ಲ. ಬೊಗಳದೇ ಇದ್ರೆ ವಾಸಿ. ಹಾಳಾದವನು ನಾನು ಹೇಳದವನು ಸಾಯಿಸಿದೆ, ತಾನೂ ಸಾಯಿದೆ. ನಾನು ಬಾಯಿ ಬಾಯಿ ಪಡ್ಕೊಳ್ಳೋ ಹಾಗೆ ಮಾಡಿಬಿಟ್ಟಿದ್ದಾನೆ. ಮುಂದೇನ್ ಕಾದಿದೆಯೋ ಏನೋ. ಅರ್ಜುನ್ ಅಪ್ಪಾಜಿ, ನಿಮ್ಮ ನೀಸ್ಥಿತಿಗೆ ತಂದ ಪಾಟೀಲನ್ನ ಸುಮ್ಮನೆ ಬಿಡೋದಿಲ್ಲ. ಅರ್ಜುನ್, ದಾರಿಯಲ್ಲಿ ಬಿದ್ದು ಒಣಗೋಗ್ತಿರೋ ಹೂನು ಸಹ ತುಳಿಯೋನಲ್ಲ ನಾನು. ಅಹಿಂಸೆ ನಮ್ಮ ಧರ್ಮ ಆಗಬೇಕು. ಹಿಂಸೆ ಬಗ್ಗೆ ನೀನು ಯೋಚನೆನೂ ಮಾಡಬಾರ್ದು. ಯಾವಾಗ್ಲೂ ನಿಂದೆ ಚಿಂತೆ ಗೊತ್ತಾ? ರಾಮನ ವನವಾಸಕ್ಕೆ ಕಳಿಸಿ ದಶರಥ ಅರಮನೆಯಲ್ಲಿ ಚಿಂತೆ ಮಾಡಿದಾಗ ಅದು ಬರೀ ಚಿಂತೆ, ಆದ್ರೆ ಇದು ಜೀವ ತಿನ್ನೋ ಕೊರಗು ಅಣ್ಣ. ನಾನ್ ತಾನೇ ಆ ಕೊರಗು ಮುಖದ ಮೇಲೆ ಬಾಗಿಲು ಹಾಕಿ ಕರುಣ ಸಂಬಂಧ ಕಳ್ಕೊಂಡ್ರಲ್ಲ, ಇನ್ನೇನು ಕೊರಗು ಅವರಿಗೆ? ನಂದೇನಾದ್ರು ತಪ್ಪಿದ್ರೆ ಹೇಳಿ ತಿದ್ಕೋತೇನೆ. ಏನು ಮಾಡ್ಲಿ, ನಿಮ್ಮ ವಯಸ್ಸು ಅಡ್ಡ ಬರ್ತಾ ಇದೆ, ಇಲ್ಲದೆ ಇದ್ರೆ ಒಂದು ಬುದ್ಧಿ ಹೇಳ್ತಾ ಇದೆ. ಅಲ್ರಿ, ಒಂದು ಸಿಗ್ನೇಚರ್ ಮಾಡೋದು ಜಾಗ ಬೇಡವೇನ್ರಿ? ನೋಡಿ, ಇದು ಸರಿ ಇಲ್ಲ, ಬೇರೆ ಟೈಪ್ ಮಾಡ್ಕೊಂಬನ್ರಿ. ಐದು ಗಂಟೆ ಆಯ್ತು, ಟೈಪಿಸ್ಟ್ ಗಳೆಲ್ಲ ಮನೆಗೆ ಹೋಗಿರ್ತಾರೆ. ಮನೆಗೆ ಹೋಗಿ ಮಾಡ್ಕೊಂಡ್ ಬನ್ರಿ, ಹಾಗೆ ಪಕ್ಕದಲ್ಲಿ ಎರಡು ಸೋಡಾ ಹೇಳ್ಬಿಟ್ಟು ಹೋಗಿ. ಸರ್, ಒಳ್ಳೆ ಟೈಮ್ ಕರೆಂಟ್ ಹೋಯ್ತೆ. ಲೇ ರಾಮ, ಕ್ಯಾಂಡ್ ಹಚ್ಚು, ಸೋಡಾ ತಗೊಂಡ್ ಬರೋ. ಬೇಗ ಸೋಡಾ ಹಾಕು, ವಿಸ್ಕಿ ಆರು ಹೋಗ್ತಾ ಇದೆ. ಲೇ 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 ಲೇ, ಗ್ಲಾಸ್ ತುಂಬ ಚೆಲ್ತಾ ಇರೋದು ಕಾಣ್ತಾ ಇಲ್ವೇನೋ, ಸಾಕ್ ನಿಲ್ಸೋ. ಇವತ್ತು ನಿನ್ನ ಗ್ಲಾಸ್ ತುಂಬಿತು ಅಶೋಕ್ ಬಾಬು, ಅದಕ್ಕೆ ಇದು ಚೆಲ್ತಾ ಇದೆ. ನನ್ನ ಹೆಸರು ಕೇಳಿದ್ರೆ ನಿನ್ನ ಉಸಿರು ಬಂದಾಗತ್ತೆ. ನಿನ್ನ ಉಸಿರು ಬಂದ್ ಮಾಡ್ಲಾ, ಇಲ್ಲ ನಿನ್ನ ಅಂಗಡಿ ಬಂದ್ ಮಾಡ್ಲಾ? ಅಂಗಡಿನೇ ಬೆಟರ್. ಮತ್ತೆ ನನ್ನ ಹೆಸರು ಕೇಳಿದ್ರೆ ನಿನ್ನ ಉಸಿರು ಬಂದಾಗ ಹೋಗುತ್ತೆ. ಅದಕ್ಕೆ ಆಗಲೇ ಕೇಳಿದ್ದು, ನಿನ್ನ ಉಸಿರು ಬಂದ್ ಮಾಡ್ಲಾ, ಅಂಗಡಿ ಬಂದ್ ಮಾಡ್ಲಾ ಅಂತ. ಈಗ ನೀನೇ ಬೆಟರ್ ಅಂತ ಕಾಣುತ್ತೆ. ಆಗ್ತಾ ಇಲ್ವಾ? ಹಾಗಾದ್ರೆ ನಿನ್ನ ಅಂಗಡಿನೇ ಬೆಟರ್ ಅಂತ ಕಾಣ. ಕೆಂಪಣ್ಣ, ಬಿಳಿ ಬಣ್ಣ, ಎಲ್ಲ ಬಣ್ಣ ಕಣ್ಣ ಅಣ್ಣ, ನಿನ್ನ ಕಾಲಿಗೆ ಅಣ್ಣ, ನಿನ್ ಶೂ ಕಾಲಿಗೆ ಬೀಳ್ತೀನಣ್ಣ. ನಾನು ಎಲ್ಲಿ ಯಾವಾಗ ಏನ್ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಏನು ಬೇಕಾದ್ರೂ ಬಂದ್ ಮಾಡಣ್ಣ. ಮೊದ್ಲು ನೀನ್ ಯಾರು ಹೇಳಣ್ಣ? ಅರ್ಜುನ್, ಅರ್ಜುನ್ ಬ್ರಹ್ಮಾವರ್, ನಿನ್ನ ಅಕೌಂಟೆಂಟ್ ಮಗ. ತುಂಬಾ ದಿವಸದಿಂದ ನಿನ್ನ ಅಕೌಂಟ್ ಬ್ಯಾಲೆನ್ಸ್ ಇತ್ತು, ಇವತ್ತು ಹೋಟೆಲ್ ಸೆಟಲ್ಮೆಂಟ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಇಸ್ಕೋತೀನಣ್ಣ, ನೀನೇನ್ ಕೊಟ್ರು ಬಂದು ಮಾಡಿ ಇಸ್ಕೋತೀನಣ್ಣ. ನಾನು ಮಾಡಿದ ತಪ್ಪಾದ್ರು ಏನು ಅಂತ ಹೇಳಣ್ಣ. ಅದು ನಿನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಮ್ಮ ತಂದೆ ಸಮಾನ, ಫಸ್ಟು ನಿಮ್ಮ ತಂದೆ, ನೆಕ್ಸ್ಟು ದೇವರು, ನಾಳೆಯಿಂದ ಈ ಅಂಗಡಿಗೆ ಅವ್ರ ಓನರು, ನಾನು ಅಕೌಂಟೆಂಟ್, ನಿಮ್ಮ ತಂದೆ ಕಾಲು, ನಾನು ಚಪ್ಪಲಿ. ಸರಿನ ಅಣ್ಣ, ನೋಡ್ತೀನಿ ನಾಳೆಯಿಂದ ಹೇಗಿರ್ತೀಯ ಅಂತ. ಅಣ್ಣ ಬೇಗ ಬೇಗ ಎತ್ತರು, ನೋಡಕ್ಕಾಗ್ತಾ ಇಲ್ವಲ್ರು, ನೆರ ಲೋಕೆಲ್ಲ ಕುಡುತ್ತೆ.
ಬ್ರಹ್ಮಾವರ್ಜಿ ಅಲ್ಲ ಅಲ್ಲ ಅಪ್ಪಾಜಿ ಅಲ್ಲ ಅಲ್ಲ ಡ್ಯಾಡಿ ಬನ್ನಿ. ಅಶೋಕ್ ಬಾಬು ಏನಾಯ್ತು? ಏನಾಯ್ತಾ, ಇದು ಜುಜುಬಿ ಆಗಿದ್ರೆ ಇನ್ನು ಏನೇನೋ ಆಗಬೇಕಾಗಿ. ಯಾಕೆ ಹುಟ್ಟಿದೆ ಬ್ರಹ್ಮಾವರ್ಜಿ? ಏನು ಮಾಡ್ತಾ ಇದ್ದೀರಾ? ಒಂದು ಹುಲ್ಲು ಕಡ್ಡಿ ಎತ್ತಿಡೋ ಕೆಲಸ ಕೂಡ ನೀವು ಮಾಡ್ಕೊಡುದು. ನೀವು ನಮ್ಮ ತಂದೆ ಸಮಾನ. ಕೂತ್ಕೊಳ್ಳಿ, ನಿಮ್ಮ ಕೆಲಸ ಎಲ್ಲ ನಾನು ಮಾಡ್ತೀನಿ. ಅಶೋಕ್ ಬಾಬು ಏನಾಗಿದೆ ಇವತ್ತು ನಿಮ್ಗೆ? ನೆನ್ನೆ ನಮ್ಮ ತಂದೆ ಕನಸದಲ್ಲಿ ಬಂದಿದ್ರು, ಅವ್ರ ಆಜ್ಞೆ ಪರಿಪಾಲಿಸಬೇಕಲ್ಲ. ನೀವು ಒಂದು ಸಣ್ಣ ಕೆಲಸ ಮಾಡಿದ್ರು ನನ್ನ ಮೇಲೆ ಆಣೆ. ಈ ಅಕೌಂಟ್ಸ್? ಅಕೌಂಟ್ಸ್ ಕ್ಲೋಸ್ಡ್. ನೆನ್ನೆನೆ ಫುಲ್ ಅಂಡ್ ಫೈನಲ್ ಪೇಮೆಂಟ್ ತಗೊಂಡು ಬಿಟ್ಟೆ. ನೀವು ನನ್ನ ಭಾಗ ದೊಡ್ಡ ದೇವರಿದ್ದ ಹಾಗೆ ನೀವು ಸುಮ್ಮನೆ ಕೂತ್ಕೊಳ್ಳಿ, ನಿಮ್ಮ ಕೆಲಸ ನಾನು ಮಾಡ್ತೀನಿ. ಡೇ ರಾಮು, ಎಲ್ಲಿಗೆ ಹಾಳಾಗೋದ್ಯೋ, ಡ್ಯಾಡಿಗೆ ಒಂದು ಸ್ಪೆಷಲ್ ಟೀ ತಗೊಂಡು ಬಾರೋ. ಹೌದು ಸರ್, ನೀವು ನನ್ನ ತಂದೆ ಸಮಾನ. ನಿಮ್ ಮಾತನ್ನ ನಾನು ಯಾವತ್ತೂ ಮೀರೋದಿಲ್ಲ. ಆದ್ರೆ ನೀವು ಮಾತ್ರ ನನ್ನ ಒಂದು ಆಸೆನ ಇಲ್ಲ ಅನ್ಬಾರ್ದು. ಅದೇನು ಹೇಳು? ಸದಾಶಿವ್ ಪಾಟೀಲ್ಗೂ ನನಗೂ ಒಂದು ಚಾಲೆಂಜ್ ಇದೆ. ಅವನ್ನ ಜನತಾ ದ್ರೋಹಿ ಅಂತ ಪ್ರೂವ್ ಮಾಡಿ ಕೋರ್ಟ್ನಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿದ್ದೆ. ನಾನು ಅದನ್ನ ಸಾಧಿಸ್ಬೇಕು. ನೀವಿಲ್ಲ ಅನ್ಬಾರ್ದು. ಹಿಂಸಾ ಮಾರ್ಗವೊಂದನ್ನು ಬಿಟ್ಟು ನ್ಯಾಯಕ್ಕಾಗಿ ನೀನು ಯಾವ ರೀತಿ ಹೋರಾಡಿದ್ರು ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಥ್ಯಾಂಕ್ ಯು ಸರ್. ಅವನ್ನ ಬೀದಿಗೆ ತರೋದು ಯಾವ ದೊಡ್ಡ ವಿಷಯ ಅರ್ಜುನ್? ನನ್ನಂಥವನಿಗಾದ್ರೆ ಕಷ್ಟ, ಆದ್ರೆ ನಿನ್ನಂಥವನಿಗೆ ಇಟ್ಸ್ ವೆರಿ ಸಿಂಪಲ್. ಆನಂದ ಮೂರ್ತಿಗಳಿದ್ದಕ್ಕೆ ಒಪ್ಪಬೇಕಲ್ಲಪ್ಪಾ. ಅವ್ರನ್ನ ನಾನು ಒಪ್ಸಿದ್ದೀನಿ, ಆದ್ರೆ ನಾನೇನು ಮಾಡಬೇಕು ಹೇಳಿ? ಆ ಪಾಟೀಲ್ನ ಸೆಕ್ರೆಟರಿಗೆ ನಿನ್ನ ಕೈಯಿಂದ ನಾಲ್ಕು ಹೊಡೆತ ಬಿದ್ದರೆ ಸಾಕು, ಪಾಟೀಲ್ನ ಜಾತಕ ಎಲ್ಲ ಒದರಿ ಬಿಡ್ತಾನೆ. ಅವನ ಮಟಕ, ಜೂವ, ನಕಲಿ ಔಷಧಿಗಳ ಅಕೌಂಟ್ಸ್ ಇರೋ ಆ ಫೈಲ್ಗಳನ್ನೆಲ್ಲ ಭದ್ರವಾಗಿಟ್ಟಿರ್ತಾನೆ. ಒಂದ್ ಸಾರಿ ಆ ಫೈಲ್ಗಳು ನಮ್ಮ ಕೈಗೆ ಸಿಕ್ಕಿದ್ರೆ ಸಾಕು, ಪಾಟೀಲ ಬೀದಿಗೆ ಬಂದ ಹಾಗೆ. ಅಷ್ಟೇ, ವೆರಿ ಸಿಂಪಲ್. ಅರ್ಜುನ್, ನಾನು ಬಂದಿರೋದು ನಿನ್ ಹತ್ರ ಇರೋ ನಕಲಿ ಔಷಧಿಗಳ ಅಕೌಂಟ್ ಫೈಲ್ಸ್, ಅಗ್ರಿಮೆಂಟ್ ಫೈಲ್ಸ್ ತಗೊಂಡು ಹೋಗಕ್ಕೆ. ಪ್ರಾಣ ಮುಖ್ಯ ಆದ್ರೆ ಫೈಲ್ಸ್ ಕೊಡು, ಫೈಲ್ಸ್ ಮುಖ್ಯ ಆದ್ರೆ ಪ್ರಾಣ ಕೊಡು. ಹೇಳು, ಯಾವ್ದು ಕೊಡ್ತೀಯ? ನಿನ್ ಕೆಲಸ ಆದಾಗೆ ಅಂತ ತಿಳ್ಕೋಸಿದ್ದ. ಅಷ್ಟಾದ್ರೆ ಸಾಕು. ಯಾವ್ದು ಕೊಡ್ಲಿ ಬುದ್ಧಿ? ಯಾವ್ದಿದೆ? ಬ್ಲಾಕ್ ಲೇಬಲ್, ರೆಡ್ ಲೇಬಲ್, ಜಾನಿವಾಕರ್ ವಿಸ್ಕಿ ಇದೆ. ಯಾವ್ದು ಒಂದು ಹಾಕೋ. ಏನ್ ಜೀವನ ಇದು? ಜನನಾಯಕ ನಾನು. ನನ್ನ ಮನಸ್ಸಿಗೆ ಬೇಸರ ಆದಾಗ ಇಂಥದ್ದೆಲ್ಲ ಮುಚ್ಚು ಮರೆಯಲ್ಲಿ ಮಾಡಬೇಕು. ಬೇರೆ ಏನು ಇಲ್ವಾ? ಮೊದಲು ಐಸಾ ಕೊಡ, ಹಿಂದೆ ನೈಸ್ ಆಗಿರೋದು ಬರುತ್ತೆ. ಏನದು ಹೇಳು? ನಗೋತಿಲ್ಲ, ಗೊತ್ತಿಲ್ಲ, ನಗೋತಿಲ್ಲ. ಈಗೇನ ನಿಜವಾಗ್ಲೂ ನಗೋತಿಲ್ಲ. ಸುಳ್ಳು ಹೇಳೋರು ಸೇರ್ಬೇಕಾದ್ದು ಸುಡುಗಾಡಿಗೆ. ನನ್ನ ಸಾಯ್ಸ್ ಬೇಡ, ಫೈಲ್ಸ್ ಇರೋ ಜಾಗ ಹೇಳ್ತೀನಿ. ನನ್ನ ಸಾಯ್ಸ್ ಬೇಡ. ಹೋಗಳು, ಆ ಫೈಲ್ಸ್ ಎಲ್ಲ ಪಾಟೀಲ್ ಪರ್ಸ್ನಲ್ ಆಫೀಸ್ ಅಲ್ಲಿದೆ. ಆಫೀಸ್ ಅಲ್ಲಿದೆ. ನಂಬರ್ 34 ಲಕ್ಷ್ಮಿ ಟವರ್, ಸದಾಶಿವ ನಗರ. ಅದೇನದು ಅದೇನದು ಐಸಾ, ಐಸಾ, ಏ ಅದೇನ
ಬೆಂಕಿ ಇಲ್ಲ ದೂರು ನಂದು ಇಲ್ಲ ಇಲ್ಲ ನಂಬುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸರ್. ನಮ್ಮ ಅರ್ಜುನ್ ತನ್ನ ಹೆಸರಿಗೆ ತಕ್ಕಂತ ಕೆಲಸ ಸಾಧಿಸ್ಬಿಟ್ಟಿದ್ದಾನೆ. ನಿಜ ರಾಯ್ರಿ, ಇವತ್ತಿಗೆ ಸದಾಶಿವ ಪಾಟೀಲ್ ಕಥೆ ಮುಗಿದೋಯ್ತು. ಅರ್ಜುನ್, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ನಿನ್ ನೋಡ್ತಿದ್ರೆ ನನ್ನ ಹೃದಯ ತುಂಬರ್ತಿದೆ. ನಾನು ಕನಸು ಕಾಣ್ತಾ ಇದ್ದ ರಾಮರಾಜ್ಯದ ನಾಯಕ ನೀನೇ. ನಿನ್ನ ಧೈರ್ಯಕ್ಕೆ ಸಾಟಿನೇ ಇಲ್ಲ. ಆ ಧೈರ್ಯ ಸ್ಫೂರ್ತಿ ನೀವೇ ಅಪ್ಪಾಜಿ. ನಾಳೆ ಬೆಳಗ್ಗೆ ಈ ಫೈಲ್ನ ಕಾಪೀಸು ನಮ್ಮ ದೇಶದ ಎಲ್ಲಾ ದಿನಪತ್ರಿಕೆಗಳ ಆಫೀಸ್ನಲ್ಲೂ ಇರುತ್ತೆ. ನಾಡಿದ್ದು ಪೇಪರ್ ಕೊಂಡ್ಕೊಂಡು ಹೋದ್ ಮರಿಬೇಡ. ಸರಿ, ನಾನೇನ್ ಬರ್ಲ ಅಪ್ಪಾಜಿ. ಹೋಗ್ಬಿಟ್ ಬಾ. ಹ್ಯಾಟ್ಸ್ ಆಫ್ ಟು ಯೂ ಸರ್. ಒಬ್ಬ ಸಣ್ಣ ಸೈನಿಕನ ಸಹಾಯದಿಂದ ಅಷ್ಟು ದೊಡ್ಡ ಚಕ್ರಾಧಿಪತಿಯ ಸಿಂಹಾಸನನೇ ಅಳ್ಳಾಡಿಸ್ಬಿಟ್ರಲ್ಲ. ಹ್ಯಾಟ್ಸ್ ಆಫ್ ಟು ಯು ಸರ್, ಹ್ಯಾಟ್ಸ್ ಆಫ್. ರಾಯ್ರೇ, ಈ ಗುಬ್ಬಿನೇ ಬ್ರಹ್ಮಾಸ್ತ್ರ ಮಾಡಿ ಆ ಪಾಟೀಲ್ ಮೇಲೆ ಬಿಡ್ತೀನಿ ಅಂತ ಹೇಳಿದ್ದೆ ನೆನಪಿದ್ಯಾ? ನನ್ನ ಅಸ್ತ್ರ ಹೇಗೆ ಗುರಿ ಮುಟ್ಟು ನೋಡಿದ್ರ, ಬಂದೂಕ ಚಾಕು ಚೂರಿ ಇಟ್ಕೊಂಡು ರಾಜಕೀಯ ಮಾಡ್ತಾನಲ್ಲ ಪಾಟೀಲ, ಅದೆಲ್ಲ ರಾಜಕೀಯ. ಇದು ಇದು ರಾಜಕೀಯ. ನಿಜವಾಗ್ಲೂ ನಾಳೆ ಫೈಲ್ಗಳೆಲ್ಲ ಪೇಪರ್ ರಿಲೀಸ್ ಮಾಡ್ಬಿಡ್ತೀರ ಸರ್? ನಿಮಗೇನು ಹುಚ್ಚಿಗಿಚ್ಚು ಹಿಡ್ದಿದ್ಯಾ ರಾಯ್ರೇ? ರಾಜಕೀಯದ ಸ್ಕೂಲಲ್ಲಿ ನನ್ನ ಹತ್ರ ಆ ಈ ಕಲಿತ ಪಾಟೀಲ ನನಗೆ ಕೈ ಕೊಟ್ಟು ಕುರ್ಚಿ ಹಿಡ್ದ. ಈಗ ನಾನವನಿಗೆ ಹೆಡ್ ಮೇಸ್ಟ್ರು ಅನ್ನೋದನ್ನ ತೋರಿಸ್ಕೊಡೋದು ಬೇಡವೆ ಸರ್. ಅರ್ಜುನ್? ಅರ್ಜುನ್ ಯಾರದು? ಈ ನಾಟಕದಲ್ಲಿ ನಾವವನು ಕೊಟ್ಟಿದ್ದ ಪಾತ್ರ ಮುಗಿದೋಯ್ತು. ಅವನಿಗೆ ಬಣ್ಣ ಆಡಿಸೋದಕ್ಕೆ ಹೇಳಿ ಫೈನಲ್ ಪೇಮೆಂಟ್ ಮಾಡಿ ಕಳಿಸಿ. ಹಾಗೆ ನಮ್ಮ ಪಾರ್ಟಿ ಅಧ್ಯಕ್ಷರು ಭರದ್ವಾಜ್ ಹಾಗೂ ಸದಾಶಿವ ಪಾಟೀಲ ಇವರಿಬ್ಬರಿಗೂ ಫೋನ್ ಮಾಡಿ ನಾನು ಅವ್ರನ್ನ ಭೇಟಿಯಾಗಬೇಕು. ಆನಂದ ಮೂರ್ತಿಗಳೇ, ನೀವೇನ್ ದಡ್ರಲ್ಲ ನಾ ಬುದ್ಧಿ ಹೇಳೋದಕ್ಕೆ, ಇದನ್ನ ನೀವೇನ್ ನಿರ್ಣಯ ಮಾಡ್ಕೋಬೇಕು. ಒಂದ್ ವೇಳೆ ಈ ಫೈಲ್ ಏನಾದ್ರೂ ಪೊಲೀಸು ಪ್ರೆಸ್ ಹೋದ್ರೆ ಬರೀ ನಿಮ್ಮ ಮರ್ಯಾದೆಯಲ್ಲ, ಇಡೀ ನಮ್ಮ ಪಾರ್ಟಿ ಮರ್ಯಾದೆನೇ ಹರಾದಾಗುತ್ತೆ. ಅಧ್ಯಕ್ಷರೇ, ನನಗೆ ಪಾರ್ಟಿ ಬಗ್ಗೆ ಕಾಳಜಿ ಇದೆ, ಆದ್ರೆ ಪಾಟೀಲ್ರಿಗಿಲ್ವಲ್ಲ ಅನ್ನೋದೇ ಯೋಚನೆ ಆಗಿದೆ. ಆನಂದ ಮೂರ್ತಿಗಳೇ, ಪಾರ್ಟಿ ಗೀಟಿ ಅಂತ ಯಾಕೆ ಸುಮ್ಮನೆ ಸುತ್ತಿ ಬಳಸಿ ಮಾತಾಡ್ತೀರಾ? ನೇರವಾಗಿ ನಿಮ್ ಟರ್ಮ್ಸ್ ಕಂಡೀಷನ್ ಅದೇನಂತ ಹೇಳ್ಬಿಡಿ. ವೆರಿ ಗುಡ್,
ಫಸ್ಟ್ ಕಂಡೀಷನ್ ನಿಮ್ಮ ಕ್ಷೇತ್ರದಲ್ಲಿ ಕೊಡಬೇಕು. ಸೆಕೆಂಡ್ ಕಂಡೀಷನ್, ಎಲೆಕ್ಷನ್ ಖರ್ಚಿಗೆ ನೀವು 50 ಲಕ್ಷ ಕೊಡಬೇಕು. ಸಾಧ್ಯ ಇಲ್ಲ, ನಿಮ್ದು ನಿಮ್ದು ಅತಿ ಆಯ್ತು. ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರದು. ಕುರ್ಚಿ ಕಿತ್ಕೊಳ್ಳೋ ಜೊತೆಗೆ ಕುರ್ಚಿ ದಕ್ಷಿಣೆ ಬೇರೆ 50 ಲಕ್ಷ ರೂಪಾಯಿ ಕೊಡಬೇಕಾ? ರಾಜಕೀಯದಲ್ಲಿ ನೀವು ನನ್ನ ವಿದ್ಯಾರ್ಥಿ. ಒಂದ್ಸಲ ನನ್ನ ಕುರ್ಚಿ ಕಿತ್ಕೊಂಡಿದ್ರೆ ನಾನ್ ನಿಮ್ ಹೆಡ್ ಮಾಸ್ಟರ್ ಅಲ್ವೇ? ಈಗ ಕುರ್ಚಿ ಸಮೇತ ದಕ್ಷಿಣೇನೂ ಕೇಳ್ತಾ ಇದ್ದೀನಿ ಅಷ್ಟೇ. ಓ, ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಇಲ್ಲ ಅಂದ್ರೆ ಬಿಡಿ, ಈ ಫೈಲ್ನ ಪೊಲೀಸು ಪ್ರೆಸ್ ಕಳಿಸ್ಕೊಟ್ರೆ ನಿಮ್ ಯೋಗ್ಯತೆ ಜನಗಳಿಗೆಲ್ಲ ಗೊತ್ತಾಗುತ್ತೆ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋದಕ್ ಮುಂಚೆ ನಿಮ್ ಯೋಗ್ಯತೆ ಬಗ್ಗೆ ಸ್ವಲ್ಪ ಸರ್ವೆ ಮಾಡ್ಕೊಳ್ಳಿ. ನೀವು ನಡೆಸಿರೋ ಅಷ್ಟು ಗ್ಯಾಂಬ್ಲಿಂಗು ಸ್ಮಗ್ಲಿಂಗು ನಾನೇ ನಡೆಸಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಈ ವಿಚಾರದಲ್ಲಿ ನೀವು ನನಗೆ ಹೆಡ್ ಮಾಸ್ಟರ್ ಇದ್ದ ಹಾಗೆ. ನಿಮ್ ಕಳ್ಳು ವ್ಯವಹಾರ ಅಧ್ಯಕ್ಷರಿಗೆ ಏನ್ ಗೊತ್ತಿಲ್ವಾ? ರೇ, ಇಲ್ಲಿ ಎಲ್ರೂ ಕಳ್ಳ್ರೆ. ಕಳ್ಳ್ರು ಅಂತ ರೆಕಗ್ನೈಸ್ ಆಗೋದು ಯಾವಾಗ ಗೊತ್ತಾ? ಸಿಕ್ಕಾಕೊಂಡಾಗ. ರೆಡ್ ಹ್ಯಾಂಡ್ ಆಗಿ ನೀವು ಸಿಕ್ಕಾಕೊಂಡಿರುವಾಗ ಸೋಲೊಪ್ಪಿಕೊಳ್ಳೋದಕ್ಕೆ ಏನ್ ಪಾಠ ಇಲ್ರಿ? ನಮಗೆ ನಮ್ಮ ನಮ್ಮಲ್ಲಿನ ಒಡಕು ಮುಖ್ಯ ಅಲ್ಲ, ಪಾರ್ಟಿಯ ಒಗ್ಗಟ್ಟು ಮುಖ್ಯ. ಕುರ್ಚಿಯಲ್ಲಿ ನೀವಿದ್ರೇನು ಅವರಿದ್ರೇನು ಎಲ್ಲ ಒಂದೇ. ನನ್ನ ಸ್ನೇಹದ ಹಸ್ತಾನ್ ಚಾಚಿದ್ದೀನಿ, ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಸೇರಿದ್ದು. 50 ಲಕ್ಷ ತುಂಬಾ ಜಾಸ್ತಿ ಆಯ್ತು, ನಾನೊಂದ್ 25 ಲಕ್ಷ ರೂಪಾಯಿ ಕೊಡ್ತೀನಿ. 40 ಲಕ್ಷಕ್ಕೆ ಒಂದು ನಯಾ ಪೈಸಾ ಕಡಿಮೆ ಆದ್ರೂ ನಾನು ಮುಟ್ಟೋದಿಲ್ಲ. ಸರಿ ಆಯ್ತು, ನನ್ನ ಫೈಲು ಎಲೆಕ್ಷನ್ಸ್ ಆಗೋವರೆಗೂ ನನ್ನ ಹತ್ರ ಸೇಫ್ ಆಗಿರುತ್ತೆ, ಆಮೇಲೆ ಸಿನ್ಸಿಯರ್ ಆಗಿ ನಿಮಗ್ ತಲುಪಿಸ್ತೇನೆ. ನಿಮ್ ಅರ್ಜುನಿಂದ ರಾತ್ರಿ ಹೊತ್ತು ನಾನು ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ರೇ, ಆ ಹುಡುಗನ ವಿಷಯ ಬಿಡ್ರಿ, ಅವನು ನಿಮ್ ತಂಟೆಗೆ ಬರ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಒಪ್ಪಗಳಿ ಪಾಠಿಲ್ ರೀ, ಜಗಳಾಡ್ತಾ ರಾಜ್ಯ ಆಳಕ್ಕಾಗತ್ತಾ? ಹೂವನಿ, ಓಕೆ, 15 ವರ್ಷಗಳಿಂದ ಸತತವಾಗಿ ನಾನು ಗೆಲ್ತಿದ್ದೆ, ಆದ್ರೆ ಈ ವರ್ಷ ನಾನ್ ಗೆಲ್ತೇನೆ. ವಿಶ್ಮಿ, ಗುಡ್ ಲಕ್. ಗುಡ್ ಲಕ್. ಮೂರ್ಖ ಸಫೇರ, ಹನುಮಂತು ಗೇಟ್ ತೆಗ್ಸಿ, ನಾನು ಆನಂದ್ ಮೂರ್ತಿಗಳನ್ನ ನೋಡ್ಬೇಕು. ಅವರಿಲ್ವಲ್ಲ. ಇವತ್ತಿನ ಪೇಪರ್ ನೋಡಿದ್ರ? ನೋಡಿದ್ನಲ್ಲ. ಅದರಲ್ಲಿ ಆನಂದ್ ಮೂರ್ತಿಗಳು ಸದಾಶಿವ ಪಾಟೀಲ್ರು ಒಟ್ಟಿಗಿರೋ ಫೋಟೋ ಪ್ರಿಂಟ್ ಆಗಿದೆ. ಯಾಕಾಗಬಾರ್ದು? ಆನಂದ್ ಮೂರ್ತಿಗಳು ಯಾರ ಜೊತೆ ಫೋಟೋ ತೆಗೆಸ್ಕೊಳ್ಳಕ್ಕೆ ನಿನ್ ಪರ್ಮಿಷನ್ ತಗೋಬೇಕಾ? ಈಗ ಅವ್ರು ಎಲ್ಲಿದ್ದಾರೆ? ಡೆಲ್ಲಿಲಿ. ಮೂರ್ಖ, ಗಾಡಿ ತಗೊಂಡು ಒಳಗಡೆ ಬಿಡು. ನೀನಿನ ಮನೆ ಖಾಲಿ ಮಾಡ್ಬೋದು, ಬಾಡಿಗೆ ಎಲ್ಲ ಸೆಟ್ಲ್ ಮಾಡಿದ್ದೀನಿ. ನಿಮ್ ಕೈ ನೋವು ಹೇಗಿದೆ? ಈಗ ಗುಂಡು ಒಳಗಡೆ ಇಲ್ಲ, ನೋವು ಪರವಾಗಿಲ್ಲ. ಅದಿರ್ಲಿ, ನೀವು ಬಂದ ವಿಷಯ? ಆಳಾದವರು ಅರ್ಜುನ್ ಗುಂಡಿಟ್ಟು ಕೊಲ್ರು ಅಂತ ಹೇಳಿದ್ರೆ ಅವ್ರ ಬೇಜವಾಬ್ದಾರಿಯಿಂದ ಗುಂಡು ನಿಮ್ ಮೈಗ್ ತಗಲ್ತು. ಸದ್ಯ ನಿಮ್ ಪ್ರಾಣಕ್ಕೇನು ಆಗಿಲ್ವಲ್ಲ, ನೀವು ನನಗೆ ಕ್ಷಮಿಸ್ಲೇಬೇಕು. ಅಯ್ಯೋ ಪಾಟೀಲ್ರೇ, ಇದೇನು ಮತ್ತೆ ಅದೇ ಮಾತು ಹೇಳ್ತಿದ್ದೀರಲ್ಲ ಅಲ್ರಿ? ರಾಜಕೀಯ ಅನ್ನೋ ಪುಸ್ತಕದಲ್ಲಿ ಮೊದಲನೇ ಪುಟದಲ್ಲಿ ಬರೋದೇ ಕುತಂತ್ರ, ಕೊನೆಯ ಪುಟದಲ್ಲಿ ಬರೋದು ಕೊಲೆ ಅಲ್ವೇ? ನನ್ನ ಕೈ ಹಾಗಿರ್ಲಿ, ಈಗ ನಿಮಗ್ ಬಂದಿರೋ ತಲೆನೋವೇನು ಅದನ್ನ ಹೇಳಿ. ಅದೇ ನಿಮ್ ಮೇಲೆ ಗುಂಡಾರ್ತಿ ಪೊಲೀಸ್ ಕಸ್ಟಡಿಯಿಂದ ಇದಾನಲ್ಲ ಪೀಟರ್, ಅವನ್ನ ಬಿಡುಗಡೆ ಮಾಡಿಸ್ತೇ ಹೋದ್ರೆ ಕೋರ್ಟ್ ನಲ್ಲಿ ನನ್ನ ಹೆಸರು ಹೇಳ್ತೀನಿ ಅಂತ ನನ್ನನ್ನು ಎದುರಿಸ್ತಾ ಇದ್ದಾನೆ. ಇಂತ ಸಮಯದಲ್ಲಿ ಆ ಅರ್ಜುನ್ ನಿಮ್ ಜೊತೆಯಲ್ಲಿ ಇದ್ದಿದ್ರೆ ಅವನ ಬಾಯಿನ ಹೇಗಾದ್ರೂ ಮುಚ್ಚಿಸಬಹುದಾಗಿತ್ತು. ಆದ್ರೆ ಆ ಅರ್ಜುನ ಒಬ್ಬ ಇಲ್ಲದೆ ಹೋದ್ರೆ ಏನ್ರಿ? ಅಂಥ 100 ಜನ ಅರ್ಜುನರನ್ನ ನಾನು ಸೃಷ್ಟಿ ಮಾಡಬಲ್ಲೆ? ಈ ದೇಶದಲ್ಲಿ ಅಂಥ ಹುಡುಗರಿಗೇನ್ರಿ ಬರ ನಮ್ಮಲ್ಲಿ? ನೋಡ್ತಾ ಇರಿ, ಆ ಅರ್ಜುನನಂಥ ಒಬ್ಬ ಅಭಿಮನ್ಯನ್ ಕರೆಸ್ತೀನಿ. ಕಮ್ ಆನ್ ಮೈ ಫ್ರೆಂಡ್, ವೆಲ್ಕಮ್. ಹನುಮಂತು, ವೆರಿ ಸಿಂಪಲ್ ಆಗಿ ನಿನ್ನ ಫ್ರೆಂಡ್ಗೆ ಕೆಲಸದ ಬಗ್ಗೆ ಎಲ್ಲ ಹೇಳಿದ್ಯಾ ತಾನೆ? ಎವ್ರಿಥಿಂಗ್ ಡಿಸ್ಟ್ರಿಕ್ಟೆಡ್. ಯಾ, ಏನ್ ಹೆಸರು? ರಾಜು ಅಂತ. ಹುಡುಗ ಕೆಲ್ಸಕ್ ಬರ್ತಾನೆ. ¶¶
ರಾಜು ಅರ್ಜುನ್ ಅರ್ಜುನ್ ನಾನು ಹೇಗಾದ್ರೂ ಇರ್ಲಿ ಕಣೋ, ನೀನ್ ಯಾಕೋ ಇಂಥ ಕೆಲಸ ಮಾಡಿದೆ? ನೀನು ಮಾಡಿದ ಕೆಲಸಕ್ಕೆ ಎಂಥ ಶಿಕ್ಷೆ ಆಗುತ್ತೆ ಗೊತ್ತಾ? ನಿನ್ ನಂಬ್ಕೊಂಡು ನಿನ್ ತಾಯಿ ತಂಗಿ ಇದಾರೆ ಅನ್ನೋದು ಮರ್ತು ಬಿಟ್ಟಿಯಲ್ಲೋ. ಮರ್ತಿಲ್ಲ ಕಣೋ, ಯಾವುದನ್ನು ಮರ್ತಿಲ್ಲ. ಒಂದ್ ದಿಗರಿಗೋಸ್ಕರ ರಕ್ತ ಮಾರಿ ಫೀಸ್ ಕಟ್ಟಿದ್ದು, ವಾರದನ್ನ ತಿಂದು ಕಷ್ಟಪಟ್ಟು ಎಕ್ಸಾಮ್ ಬರೆದಿದ್ದು, ಪಾತ್ರೆ ಪಗಡ ಅಡ ಇಟ್ಟು ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದ್ದು, ಕೈ ಸಿಗ್ಲೇಬೇಕಾಗಿರೋ ಕೆಲ್ಸ ಕೇವಲ ಶಿಫಾರಸಿಲ್ಲ ಅಂತ ಕಂಡದ್ರಿಗೆ ಕಂಡವರು ಪಾಲಾಗಿದ್ದು, ನನಗೋಸ್ಕರ ತನ್ನ ಜೀವನಾನೇ ಸವಿಸಿದ್ ನಮ್ಮಮ್ಮ ಇವತ್ತು ಬ್ಲಡ್ ಕ್ಯಾನ್ಸರ್ ಇಂದ ನರಳ್ತಿರೋದು, ಮದುವೆ ಆಗ್ದೆ ನನ್ನ ತಂಗಿ ಮೂರೊತ್ತು ಮೂಲೆಯಲ್ಲಿ ಕೂತ್ಕೊಂಡು ಕೊರಗ್ತಿರೋದು, ಇವು ಯಾವನ್ನ ನಾನು ಮರ್ತಿಲ್ಲ ಅರ್ಜುನ್. ಐ ಫಾರ್ಗಾಟನ್ ನಥಿಂಗ್, ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್. ಆದ್ರೆ ಮನುಷ್ಯತ್ವ ಮರೆತ್ಬಿಟ್ಟೆ ಅಲ್ಲ? ಮನುಷ್ಯತ್ವ ಯಾವುದೋ ಮನುಷ್ಯತ್ವ ಎಲ್ಲಿದೆ ಅದು? ಡಬಲ್ ಡಬಲ್ ಡಿಗ್ರಿ ಹೋಲ್ಡರ್ ಒಬ್ಬ ನನ್ನಂತ ನಿರುದ್ಯೋಗಿ ಕೈಗೆ ಯಾವತ್ತು ರಿವಾಲ್ವರ್ ಬಂತೋ ಅವತ್ತೇ ಅದನ್ನ ನೇಣ ಹಾಕೊಂಡು ಸಪ್ಪಾಯ್ತು. ಇನ್ನಿ ಸರ್ಕಾರ ನಮ್ಮಂತವ್ರು ಕೆಲಸ ಕೊಡ್ಬೇಕಾಗಿಲ್ಲ, ಒಂದು ರಿವಾಲ್ವರ್ ಕೊಟ್ರೆ ಸಾಕು, ಜಸ್ಟ್ ರಿವಾಲ್ವರ್. ಕೊಲೆನೋ ಸೂರ್ಜಿನೋ ಮಾಡ್ಕೊಂಡು ನಮ್ಮ ತಾಯಿ ತಂದೆಯರ ಸಾಕ್ತೀವಿ, ಅಕ್ಕ ತಂಗಿಯರ ಮದುವೆ ಮಾಡ್ತೀವಿ. ರಾಜು ಹೌದು, ಈ ಕೊಲೆಗೆ ನನ್ಗೆ 50,000 ರೂಪಾಯಿ ಕೊಡ್ತಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಕೊಟ್ಟಿಲ್ಲ, ಆದ್ರೆ ಕೊಡ್ತಾರೆ ನಿಮ್ಮನಂತೂ. ಅಂದ್ರೆ ಆನಂದ ಮೂರ್ತಿ? ಯಸ್, ಅವನೇ ಯುವಶಕ್ತಿನ ಉದ್ಧಾರ ಮಾಡಕ್ ನಿಂತಿರೋ ಗಾಡ್ ಫಾದರ್ ಆನಂದ ಮೂರ್ತಿ ಅಲ್ಲ, ನನ್ನಂತವ್ರು ನನ್ನ ನರಬಳಿಕೆ ಹೇಳ್ತಿರೋ ತಾಂಡವ ಮೂರ್ತಿ. ತಾಂಡವ ಮೂರ್ತಿ ಈಗ ಬರೀ ರಾಜು ಅಲ್ರಿ, ಭಯಂಕರ ಮರಳರ ರಾಜು ರೀ, ಮರಳರ ರಾಜು. ನೀವೇನ್ ಪೇಪರ್ಗೆ ಬರೋ ಹೋದಂಗಿಲ್ ಬಿಡ್ರಿ. ಅವನ್ ತಾಯಿ ತಂಗಿ ಎಲ್ಲಿ ಹೋಗಿದ್ದಾರೆ? ಅವ್ರವ್ ಸತ್ ಮೂರ್ ದಿವಸ ಆತ್ರಿ, ಅಕ್ಕಿ ಸತ್ ಮಾರನೇ ದಿನ ಮುಂಜಾನೆ ಅವನ ತಂಗಿ ಅವನವನ್ ಯಾರ್ದೋ ಜೋಡಿ ಓಡಿ ಹೋದಂತ. ಅವ ಎಲ್ಲ ದಲ್ಲಾಲಿ ಅಂತ ಬಾಂಬೆ ಪಟ್ಟಣದ ಸೂಳೆಗೇರಿ ಮಾರ್ಬಿಟ್ನಂತೆ. ಬಾಂಬೆ ಪಟ್ಟಣದೊಳಗ ಕೆಂಪು ದೀಪದ ಕೆಳಗ ಲಂಗು ಲಗಾಮಿಲ್ಲದ ಕುದುರೆ ಹಂಗ ಟಕ್ 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 ಓಡ್ತಾ ಇದ್ರ ಎಂಥ ಮೋಜಿನ ಕುದುರಿ ಬರಿದು ತಿರುಗುವುದು ಹನ್ನೊಂದು ಕೇರಿ ನಾಲ್ಕೈ ವರ್ಷ ನಾನ್ ಸಾಪ್. ಅವನ್ ತಂಗಿ ಜಾಗದಲ್ಲಿ ನಿನ್ ತಂಗಿ ಇದ್ದ, ಇವತ್ತು ಸೂಳಗೇರಿ ಲೈಗಿರೋ ಹೆಣ್ಣು ಮಕ್ಕಳಿಗೆ ಅಂತ ಸ್ಥಿತಿ ಬಂದಾಗ ಕರುಣೆ ತೋರಿಸು. ಕೇಕೆ ಹಾಕ ನಕ್ರೆ ನಿನ್ನ ಕೈ ಕಾಲಗ ಲಾಳ ಹೊಡೆದು ಜಟಕ ಗಾಡಿ ಕಟ್ಟಿ ನಾನು ಓಡಿಸ್ತೀನಿ ಟಕ್ಕ 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 ಅಂತ. ನನ್ನೆ ಕೊಟ್ಟು ಫೋಟೋ ಸರ್ ಅಲ್ಲಿ ಆಯ್ತಾ? ಮಿಸಸ್ ಡಿಸೋಸ ಮಾಡೋಕೆ ಏನಾಯ್ತು ಅದನ್ನ ಸಾಯಂಕಾಲ ನಾನು ತೋರಿಸ್ಬೇಕು. ಇನ್ಸ್ಪೆಕ್ಟರ್, ನಾನು ರಾಜುನ ಅರ್ಜೆಂಟ್ ಆಗಿ ನೋಡ್ಬೇಕಿತ್ತು. ಯಾವ ರಾಜು? ಅದೇ ಪೀಟರ್ ಕೊಲೆ ಕೇಸ್. ಓ ಅವನಾ? ಅವನ ಆತ್ಮಹತ್ಯೆ ಮಾಡ್ಕೊಂಡ. ವಾಟ್? ಪೋಸ್ಟ್ ಮಾರ್ಟಮ್ಗೆ ಬಾಡಿ ಹೋಗ್ತಿದ್ದ ನೋಡಿ. ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ನಮ್ಮನ್ನೆಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ನಾನು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಸಹೋದ್ಯೋಗಿಗಳೇ ಹಾಗೂ ಸಜ್ಜನರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಶ್ರೀಮಾನ್ ಸದಾಶಿವ ಪಾಟೀಲ್ರು ಈ ಕ್ಷೇತ್ರದಿಂದ ಸತತವಾಗಿ 15 ಆಯ್ದು ಬಂದಿದ್ದಾರೆ, ಹಾಗೆ ಯೋಗ್ಯವಾದ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಕೆಲವು ತಿಂಗಳುಗಳಿಂದ ಅವರ ಆರೋಗ್ಯ ಸರಿಯಾಗಿಲ್ಲ. ಆದ ಕಾರಣ ಅವರು ವೈದ್ಯರ ಸಲಹೆ ಮೇರೆಗೆ ವಿಶ್ರಾಂತಿಯನ್ನು ಬಯಸಿ ನನ್ನನ್ನಿಲ್ಲಿ ಕರೆತಂದು ನಿಲ್ಲಿಸಿದ್ದಾರೆ, ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಕೇಳ್ಕೋತಾ ಇದ್ದಾರೆ. ನಾನವರಿಗೆ ಹೇಳೋದೊಂದೇ ಒಂದು ಮಾತು, ಶ್ರೀಮಾನ್ ಪಾಟೀಲ್ರೆ, ನೀವು ಇಲ್ಲಿವರೆಗೂ ಯಾವ ಕೆಲಸನ ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬಂದಿದ್ರು ಅದೇ ಕೆಲಸನ ನಾನು ಅಷ್ಟೇ ಜಯಪ್ರದವಾಗಿ ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗೂ ಇದೆ, ನಿಮಗೂ ಇದೆ. ಆ ನಂಬಿಕೆ ನನಗೂ ಇದೆ. ಶ್ರೀಮಾನ್ ಆನಂದ ಮೂರ್ತಿಗಳೇ, ಶ್ರೀಮಾನ್ ಸದಾಶಿವ ಪಾಟೀಲ್ ಶುರು ಮಾಡಿದ ಕೆಲಸನ ನೀವು ಪೂರ್ತಿ ಮಾಡ್ತೀರಿ ಅನ್ನೋ ನಂಬಿಕೆ ನನಗೂ ಇದೆ. ಅವರು ಬಡವರ ಗುಡಿಸಿಲಿಗೆ ಬೆಂಕಿ ಇಟ್ರು, ನೀವು ಬಡವರಿಗೆ ಬೆಂಕಿ ಇಡ್ತೀರಾ. ಅವನು ಬರೀ ಮನುಷ್ಯರನ್ನು ಕೊಂದ, ನೀನು ಮನುಷ್ಯರ ಜೊತೆ ಮಾನವೀಯತೆಯನ್ನು ಕೊಂದಿ. ಅವನು ಬರೀ ರಾಕ್ಷಸ, ಆದರೆ ನೀನು ರಾಕ್ಷಸರಿಗೆ ಚಕ್ರವರ್ತಿ. ನೀನು ಕಂಬಲ್ ಕಡಿಮೆ ಡಕಾಯಿತರಿಗಿಂತಲೂ ಭಯಂಕರ. ಅವರು ಡಕಾಯಿತರು ಅಂತ ಗೊತ್ತಿದ್ರು ಅವರ ಜೊತೆ ಬದುಕು, ಆದರೆ ಅದೇ ನಿನ್ನಂತಹ ಗೋಮುಖ ವ್ಯಾಸರ ಜೊತೆ. ಜನರ ಭಾರತದ ವಿಶ್ವಾಸಕ್ಕೆ
ಚೂರಿ ಹಾಕಿದ ಚಾಂಡಾಲ ನೀನು, ದೊಡ್ಡ ಛತ್ರಿ ನೀನು. ನಿನ್ನ ಚಿತ್ರ ಮಾಡಿ ತಾಯಿಗೆ ಹಾಕ್ತೀನಿ, ನಿನ್ನ ಬಿಡೋದಿಲ್ಲ. ಏಯ್, ನಿನ್ನ ಬಿಡೋದಿಲ್ಲ. ದಾಸು, ನಿನ್ನ ಬಿಡೋದಿಲ್ಲ. ನನ್ನಿಂದ ನಿನ್ನ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ವೋ ಭೂಮೆ? ನಿನ್ನ ಬಿಡೋದಿಲ್ಲ. ನಿನ್ನ ರಕ್ತ ಕುಡಿತೀನಿ, ನಿನ್ನ ಸಿಗದ ತೋರಣ ಕಟ್ತೀನಿ, ನಿನ್ನ ಬಿಡೋದಿಲ್ಲ. ಎಲ್ಲರೂ ಕೂತ್ಕೊಡಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಕೂತ್ಕೊಡಿ. ನೋಡಿದ್ರ ಈ ಕ್ಷೇತ್ರಕ್ಕೆ ಒಂದು ಹೊಸ ರೂಪ ಕೊಡಬೇಕು ಅಂತ ನನ್ನ ಪ್ರಯತ್ನ. ಆದರೆ ವಿರೋಧಿಗಳು ಈ ರೀತಿಯಾದ ಕುರೂಪಗಳನ್ನ ಸೃಷ್ಟಿ ಮಾಡಿ ಕಳಿಸ್ತಾ ಇದ್ದಾರೆ. ದೇಶದ ಉದ್ಧಾರಕ್ಕೆ ಅಂತ ನಿಂತಾಗ ಈ ರೀತಿಯಾದ ಸಣ್ಣ ಪುಟ್ಟ ಗಂಡಾಂತರಗಳನ್ನ ಎದುರಿಸಬೇಕಾಗತ್ತೆ. ನೀವೇನು ಹೆದರಬೇಡಿ. ನಮ್ಮ ದೇಶದ ಯುವಕರಿಗೆ ಮುಖ್ಯವಾಗಿ ಆದರ್ಶಗಳಿಲ್ಲ, ಗುರಿಗಳಿಲ್ಲ. ಅದರ ಪ್ರತಿಫಲನೇ ಇದು. ಆದ್ದರಿಂದ ನಾವು ಹಿಂಸೆಯನ್ನ ಹಿಂಸೆಯಿಂದ ಎದುರಿಸೋದು ಬೇಡ, ಪ್ರೀತಿ ಪ್ರೇಮದಿಂದ ಎದುರಿಸೋಣ. ಯುವಕರ ಹೃದಯ ಗೆಲ್ಲೋದಕ್ಕೆ ನಮಗದೊಂದೇ ಮಾರ್ಗ ಉಳಿದಿರೋದು. ನಿಮ್ಮ ಮಗಳ ಹೆಸರು? ರತ್ನ. ಆ ಹುಡುಗನ ಹೆಸರು? ಅರ್ಜುನ್. ಅರ್ಜುನ್? ಅವನ್ ಹೆಂಗ್ ಕೇಳಿದ್ರೇನೆ ನಿಮ್ಗೆ ಶಾಕ್ ಆಗುತ್ತೆ ಅಂದ್ರೆ, ಇನ್ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾದಾಗ ನನ್ಗೆ ಶಾಕ್ ಆಗಿರ್ಬೇಕು. ಈ ರೀತಿ ಅವನ್ ತುಂಬಾ ಜನಕ್ಕೆ ಶಾಕ್ ಕೊಟ್ಟಿದ್ದಾನೆ ಸರ್. ನಿನ್ನೆಯಿಂದ ನನ್ನ ಮೈನರ್ ಮಗಳು ಮನೆಗೆ ಬಂದಿಲ್ಲ ಅಂದ್ರೆ ಇದು ಡೆಫಿನೆಟ್ ಆ ಮೇಜರ್ ರೌಡಿ ಇದೆ ಕೆಲಸ. ಡೀಟೇಲ್ಸ್ ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ, ತಗೊಳ್ಳಿ. ಕಂಪ್ಲೇಂಟ್ ಬುಕ್ ಮಾಡ್ಕೊಳ್ಳಿ. ನೀವು ಅವನ್ನೆಲ್ಲಿದ್ರು ಸರಿ ಅರೆಸ್ಟ್ ಮಾಡಿ ಕೋರ್ಟ್ಗೆ ತನ್ನಿ. ನನ್ನ ವಾದ ಏನು ಅಂತ 6 ತಿಂಗಳು ಒಳಗೆ ಹಾಕಿಸ್ತೀನಿ. ಅಣ್ಣ, ಅಣ್ಣ, ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ ಅಣ್ಣ? ನಿಂತ್ಕೊಳ್ಳಣ, ಸ್ವಲ್ಪ ನಿಂತ್ಕೊಳ್ಳಣ. ಎಲ್ಲಿಗೆ ಹೋಗ್ತಿದ್ಯಾ? ಒಬ್ಬ ನಂಬಿಕೆ ದ್ರೋಹಿನ ಸ್ಮಶಾನ ಕಳಿಸೋದಕ್ಕೆ. ಬೇಡಣ್ಣ, ದೊಡ್ಡವ್ರು ಏನ್ ಮಾಡಿದ್ರು ನಡೆಯತ್ತೆ? ಸರ್ಕಾರ ನೆದ್ರಾಕೊಂಡು ಸಾಮಾನ್ಯ ಜನ ಬದುಕೋಕ್ ಸಾಧ್ಯನ? ಸರ್ಕಾರ ದೊಡ್ಡವ್ರದಲ್ಲ ಸುಧಾ, ಜನದ್ದು, ಜನರಿಂದಾಗಿದ್ದು, ಜನರಿಗೋಸ್ಕರ ಇರೋದು. ಜನಕ್ಕೆ ದ್ರೋಹ ಬಗ್ಗೆಯವರು ಇರಬಾರ್ದು. ಜನ 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 ಜನಕ್ಕೋಸ್ಕರ ಪ್ರಾಣ ಕೊಡಕ್ ಹೊರಟಿದ್ಯಲ್ಲ ನೀನು, ಅದೇ ಜನ ಏನ್ ಮಾಡಿದ್ರು ನಿಂಗೆ? ಜನ ನನಗೇನು ಮಾಡಿಲ್ಲ, ಆದ್ರೆ ಆ ಜನ ನಾಯಕರು ನನ್ನನ್ನು ಏನೇನೋ ಮಾಡಿಬಿಟ್ರು. ನನ್ನ ಹಾಗೆ ಇನ್ನೊಬ್ಬ ಅರ್ಜುನ್ ಯಾವತ್ತೂ ಮೋಸ ಹೋಗ್ಬಾರ್ದು. ಯುವಕರನ್ನ ಸೂತ್ರದ ಗೊಂಬೆ ಮಾಡಿ ಆಟ ಆಡಿಸೋ ರಾಜಕೀಯ ನಾಟಕಕ್ಕೆ ಇವತ್ತು ಕೊನೆ ಪರದೆ ಹೇಳ್ತೀನಿ. ಹಾ ಇಲ್ಲಣ್ಣ, ನಾನ್ ನಿನ್ ಹೋಗೋಕ್ ಬಿಡೋದಿಲ್ಲ. ಸುಧಾ, ಸುಧಾ ಬಿಟ್ಬಿಡಮ್ಮ, ಇವತ್ತೊಂದು ತಡಿಬೇಡಮ್ಮ. ಆದ್ರೆ ಹಿಂಸೆ ಮಾಡೋದು ಅಷ್ಟೇ ಅಲ್ಲ, ಹಿಂಸೆಯಲ್ಲಿ ಸಹಿಸ್ಕೊಂಡು ಬದುಕೋದು ಕೂಡ ತಪ್ಪು ಅಂತ ಇಷ್ಟು ವರ್ಷ ಆದ್ಮೇಲೆ ನನಗೆ ಇವತ್ತೇನಪ್ಪ ಗೊತ್ತಾದದ್ದು. ನಾನು ಜೀವನ ಪರ್ಯಂತ ಇಂಥ ತಪ್ಪನ್ನು ಮಾಡ್ತಾ ಬಂದ್ಬಿಟ್ಟೆ. ಈ ದೇಶದಲ್ಲಿ ಏನಾದ್ರೂ ನನಗೇನು, ನಾನುಂಟು, ನನ್ನ ಮನೆ ಉಂಟು ಅಂತ ಕಣ್ಣು ಮುಚ್ಕೊಂಡು ಹಾಯ ಕೂತ್ಕೊಳ್ಳೋ ನನ್ನಂಥವ್ರು ಹೇಡಿಗಳಪ್ಪ, ಹೇಡಿಗಳು. ಹೋಗಪ್ಪ ಅಪ್ಪಾಜಿ. ಯಾಕಮ್ಮ ಹೆದರಿಕೆ ಇದಮ್ಮ? ಆ ಕೌರವರು 100 ಜನ ಇದ್ದಾರೆ ಅಂತ. ಅಯ್ಯೋ ಹುಚ್ಚಿ, ಆ 100 ಜನ ಕೌರವರಿಗೆ ಇದೊಂದು ಬ್ರಹ್ಮಾಸ್ತ್ರ ಸಾಲದೇನಮ್ಮ? ಆಶೀರ್ವಾದ ಒಳ್ಳೆ ಕೆಲಸ ಮಾಡೋರಿಗೆ ಮಾವ, ಕಿಡ್ನಾಪ್ ಮಾಡೋರಿಗಲ್ಲ. ಕಿಡ್ನಾಪ್? ಅರ್ಜುನ್, ನಿನ್ ಮೇಲೆ ಇವ್ರ ಮಗಳನ್ನ ಕಿಡ್ನಾಪ್ ಮಾಡೋರ ಕಂಪ್ಲೇಂಟ್ ಇದೆ. ಯು ಆರ್ ಅಂಡರ್ ಅರೆಸ್ಟ್. ಕಿಡ್ನಾಪ್? ನಾನಾ? ಇನ್ನೇ ನಾನಾ? ನನ್ನ ಮಗಳನ್ನ ಹೊಡ್ಕೊಂಡು ಹೋಗಿ ಬಚ್ಚಿಟ್ ಬಿಟ್ ಮಾತ್ರಕ್ಕೆ ನೀನು ಸಣ್ಣ? ನಾನ್ ಲಾ ಓದಿ ಲಾಯರ್ ಆದವನು, ಕೋರ್ಟ್ ಲಾಯರ್ ಅಲ್ಲ. ಮರ್ಯಾದೆ ಆಗಿ ನನ್ನ ಮಗಳನ್ನ ತಂದು ಮನೆಗ್ ಬಿಡು, ಇಲ್ಲ ಬೇಡಿ ಕೈ ಕೊಡು. ಲಕ್ಷ್ಮೀಪತಿ, ನೀವು ಸುಮ್ನೆ ಇರಿ ಅಪ್ಪಾಜಿ. ನಮ್ಮಣ್ಣ ತಪ್ಪಿದ ಸ್ಥಾನಕ್ಕೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಪ್ರೂಫಾ? ರೂಫ್ ಬಿದ್ದೋಗ ಅಂತ ಪ್ರೂಫ್ ನನ್ನ ಹತ್ರ ಇದೆ ನೋಡು. ರತ್ನ ಹುಟ್ಟಿದ್ದು ಬಟ್ಟೆ ಅರ್ಜುನ್ ಮನೆ ಜಪ್ತಿ ಮಾಡ್ದಾಗ ಸಿಕ್ಕಿದ್ದು. ಯಾಕೆ ಬಾಯ್ ಬಿದ್ದೋಯ್ತಾ? ಅರ್ಜುನ್, ಡೋಂಟ್ ವೇಸ್ಟ್ ಮೈ ಟೈಮ್, ಕಮ್ ವಿತ್ ಮೀ. ನಿಮ್ ಟೈಮ್ ಜೊತೆ ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ರ ಇನ್ಸ್ಪೆಕ್ಟರ್? ನಾನು ಅವಳನ್ನ ಎಲ್ಲೋ ಬಚ್ಚಿಟ್ಟಿಲ್ಲ, ನನಗೆ ಅವಳು ಸಿಕ್ಕಿ 3 ದಿವಸ ಆಯ್ತು. ಅಂದ್ರೆ ನನ್ನ ಮಗಳನ್ನ ಇನ್ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತಾನಾ? ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡ್ತೀರಾ ಇಲ್ಲ ಹೀಗೆ ಹರಟೆ ಹೊಡಿತಾ ನಿಂತಿರ್ತೀರ? ಮಿಸ್ಟರ್ ಲಕ್ಷ್ಮೀಪತಿ, ಡ್ಯೂಟಿ ಮಾಡೋದು ಹೇಗಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನಿಂತ್ಕೊಳ್ರಿ ಕಾನ್ಸ್ಟೇಬಲ್. ನಿಂತ್ಕೊಳ್ಳಿ ಅಲ್ಲೇ, ಒಬ್ಬ ನಿರಪರಾಧಿನ ಅರೆಸ್ಟ್ ಮಾಡೋಕೆ ನಾನು ಬಿಡೋದಿಲ್ಲ. ನನ್ನ ಡ್ಯೂಟಿ ಮಧ್ಯೆ ತಲೆ ಹಾಕ್ಬೇಡ.
ನಮ್ಮಣ್ಣ ನಮ್ಮಿಬ್ರ ಮಧ್ಯೆ ತಲೆ ಹಾಕದೆ ಇದ್ದಿದ್ರೆ ನಾವಿಬ್ರ ಮನೆ ಸಂಸಾರ ಮಾಡಕ್ ಸಾಧ್ಯ ಆಗ್ತಿತ್ತ. ಸಂಸಾರ ಬೇರೆ, ಕರ್ತವ್ಯ ಬೇರೆ. ಐ ಡೋಂಟ್ ಲೈಕ್ ಪೀಪಲ್ ಹೂ ಡಿಫೆಂಡ್ ಕ್ರಿಮಿನಲ್ಸ್. ನಿನಗೆ ಇವಳನ್ನು ಕೊಟ್ಟು ಮದುವೆ ಮಾಡಿದ್ದು ಪ್ರೀತಿಯಿಂದ ನೋಡ್ಕೊಳಕ್ಕೆ, ಹೀಗೆ ಹಿಂಸೆ ಮಾಡೋಕ್ಕಲ್ಲ. ನೀನು ಅವಳ ಹಣೆ ಸೌಭಾಗ್ಯ ಅಂತ ಬಿಡ್ತಾ ಇದ್ದೀನಿ, ಇಲ್ಲಾಂದ್ರೆ ಅವಳಿಸ್ ಹಾಕಿಬಿಡ್ತಿದ್ದೆ. ಅರ್ಜುನ್! ಎಸ್ ಇನ್ಸ್ಪೆಕ್ಟರ್ ಕಿರಣ್, ನಾನು ರತ್ನಾನ್ ಕಿಡ್ನಾಪ್ ಮಾಡಿಲ್ಲ. ಈಗ ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು. ನೀನು ಅರೆಸ್ಟ್ ಮಾಡಬೇಕಾಗಿರೋದು ನನ್ನಂಥ ನಿರಪರಾಧಿಗಳನ್ನಲ್ಲ, ನಿಜವಾದ ದ್ರೋಹಿಗಳನ್ನ. ಇವತ್ತು ಅವ್ರ ಪಾಪರ ಚರಿತ್ರೆನೆಲ್ಲ ತಂದುಕೊಡ್ತೀನಿ. ನಿನ್ನ ಕೈಯಲ್ಲಿ ಸಾಧ್ಯವಾದ್ರೆ ಅವ್ರನ್ನ ಅರೆಸ್ಟ್ ಮಾಡು. ನೀನೇ ಮೊದಲನೇ ಅಪರಾಧಿ. ನೀವು ತಪ್ಪು ಮಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಇಲ್ಲ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಫೈಲ್ ಸೇಲಿದೆ ಬೋಳು. ಗೊತ್ತಿಲ್ಲ. ಗೊತ್ತಿಲ್ಲ? ನಂಗೆ ಗೊತ್ತಿಲ್ಲ. ನನ್ ಗೊತ್ತಿಲ್ಲ. ಬಿಟ್ಬಿಡ ಅರ್ಜುನ್, ಅರ್ಜುನ್ ಸ್ವಲ್ಪ ಬಿಟ್ಬಿಡು. ಗೊತ್ತಿಲ್ಲ, ಬಿಟ್ಬಿಡು. ಆನಂದ ಮೂರ್ತಿಗಳ ಹಳೆ ಬಂಗ್ಲೆಯಲ್ಲಿ ರತ್ನ ಎಲ್ಲಿದ್ದಾಳೆ? ಆಕೆನು ಅಲ್ಲೇ ಇದ್ದಾಳೆ. ಹಲೇ, ಊರಲ್ಲೆಲ್ಲ ಇದನ್ನೇ ಅಂಟಿಸಿದ್ದೀರಿ ತಾನೆ? ಗಲ್ಲಿ ಗಲ್ಲಿ ಗೆದ್ದುಕೊಳ್ಳ್ರಿ. ಅರ್ಜುನ್! ಹಾ ಅರ್ಜುನ್, ತಾಯಿಗೂ ಹೆಂಡತಿಗೂ ಮಧ್ಯೆ ಇರೋ ವ್ಯತ್ಯಾಸದ ಪ್ರಜ್ಞೆ ಇಟ್ಕೊಂಡಿರೋ ಅರ್ಜುನ್, ಆದ್ರೆ ನೀನು ಸಮತಾವಾದದ ಭಾಷಣ ಮಾಡಿ ತಾಯಿನೂ ಹೆಂಡತಿನೂ ಒಂದೇ ದೃಷ್ಟಿಯಿಂದ ನೋಡ್ತಿರೋ ಕೀಚಕ. ಕೀಚಕ? ಅರ್ಜುನ್, ರಾಜಕಾರಣಿಗೆ ಯಾವತ್ತೂ ಹತ್ತು ಮುಖ. ರಾವಣನಿಗೆ ಎಷ್ಟು ಮುಖ ಅಂತ ಕೇಳಿಲ್ವಾ? ಕೇಳಿದ್ದೆ, ಇವತ್ತು ನೋಡ್ತಿದ್ದೀನಿ. ನೀನು ನನ್ನ ಮಗನಾಗಿ ನನ್ನ ಆದರ್ಶಗಳ ಉತ್ತರಾಧಿಕಾರಿಯಾಗಿ ಬಂದಿದ್ರೆ ನಾನು ನಿನಗೆ ತಂದೆಯಾಗಿ ಕಾಣಿಸ್ತೀನಿ. ನನ್ನ ಶತ್ರುವಾಗಿ ಬಂದಿದ್ರೆ ನನ್ನ ಹತ್ತು ಮುಖಗಳು ಕಾಣಿಸ್ತೀವಿ. ಈಗ ನನಗೆ ಕಾಣ್ತಿರೋದು ನಿನ್ನ ಹತ್ತು ಮುಖಗಳಲ್ಲ, ನಿನ್ನ ಹತ್ತು ಮುಖಗಳಿಗೂ ಜೀವ ಕೊಟ್ಟಿರೋ ನಿನ್ನ ಉಸಿರಿನ ನಾಳ. ಆದ್ರೆ ನಾನಿಡೋ ಈ ಪಿಸ್ತೂಲಿನ ಗುರಿ ಯಾರ ಉಸಿರಿನ ನಾಳದ ಮೇಲಿದೆ ಅನ್ನೋದು ನಿನಗೆ ಕಾಣ್ತಾ ಇಲ್ವಾ? ಅಲ್ಲಿ ನೋಡು. ಯಾರಾದರೂ ಮುಂದೆ ಬಂದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಈ ಜನ್ಮದಲ್ಲಿ ಸಾಧ್ಯ? ಸುಮ್ಮನೆ ಯಾಕೆ ಜಗಳ ಆಡ್ತೀರಾ? ಆ ಫೈಲ್ಸ್ ನಿಮ್ದೆ, ಆದ್ರೆ ಸೇರ್ಬೇಕಾದ್ದು ಸರ್ಕಾರಕ್ಕೆ. ಸುಮ್ಮನೆ ಕೊಟ್ಬಿಡಿ. ಆ
ನಿಮ್ಮನ್ನು ಕೊಲ್ಲೋದಿಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಕೊಡ್ತೀನಿ. ನಿಮ್ ಕೈಗಳಿಗೆ ಬೇಡಿ ಹಾಕಿ ಬೀದಿಯಲ್ಲಿ ಮೆರವಣಿಗೆ ಮಾಡುವಾಗ ನೀವು ನಂಬಿಸಿ ದ್ರೋಹ ಮಾಡದ ಲಕ್ಷಾಂತರ ಜನಗಳ ಎಂಜಲು ನಿಮ್ ಮುಖದ ಮೇಲೆ ಬೀಳೋದನ್ನು ನಾನು ನೋಡಬೇಕು. ಇವನ ಚರಿತ್ರೆ ನಿನ್ನೆ ಪೇಪರಲ್ಲಿ ಬರುತ್ತೆ ಅಂದೆ, ಆದ್ರೆ ಬರಲಿಲ್ಲ. ಈ ಫೈಲ್ಸ್ ಅಲ್ಲಿರೋ ನಿಮ್ಮಿಬ್ರು ಮೋಸ, ವಂಚನೆ, ಅನ್ಯಾಯದ ದಾಖಲೆಗಳು ನಾಳೆ ಪೇಪರಲ್ಲಿ ಬರುತ್ತೆ. ಇಬ್ರು ಜೈಲಲ್ಲಿ ಕೂತ್ಕೊಂಡು ಓದಿ. ಅವನ್ ಹಿಡೀರಿ ಇಲ್ಲ ಕಡೀರಿ, ಅವನ್ ಪೊಲೀಸ್ ಸ್ಟೇಷನ್ ಹೋಗದ ಬಿಡಬೇಡಿ, ಆ ಫೈಟ್ ತಲುಪಬೇಕು. ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡಿ, ಅಟ್ಯಾಕ್. ಯಾಕಜ್ಜ? ಬರ್ತಾ ನಿಮ್ಮ ಮನೆ ಹೋಗು, ನಾನು ಫೈಲ್ಸ್ನ ಕಿರಣ ಕೊಟ್ಬಿಟ್ಟು ಬರ್ತೀನಿ. ನಡಿ, ನಿನ್ ಜೊತೆ ನಾನು ಬರ್ತೀನಿ. ರತ್ನ ಪ್ಲೀಸ್, ಇದೊಂದ್ ಸರ್ತಿ ನಾನು ಮಾತಾಡ, ಮನೆ ಹೋಗು ಪ್ಲೀಸ್ ರತ್ನ. Oh.